ಮದುವೆ ತಗೋತಿಲ್ಲಪ್ಪ, ಗುಲ್ಡಾಗ್ ಬೇರೆ ಬಂದ್ಬಿಡುತ್ತೆ. ಅಯ್ಯಯ್ಯೋ, ಸ್ಟಾಪ್ 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 ಸ್ಟಾಪ್, ಗುಲ್ಡಾ ಗುಲ್ಡಾ ಸ್ಟಾಪ್. ಯಾಕ್ರಿ ಹಿಂಗ್ ಎದುರ್ಕೊಂಡು ಬೆವತ್ಕೊಂಡು ಬರ್ತಾ ಇದ್ದೀರಾ? ಇಲ್ಲ, ಬೆಳಬೆಳಗಿನ ಊದ್ನಲ್ಲಪ್ಪ. ಅಮ್ಮ, ಸದ್ಯ ಇವತ್ ನಾನು ಬಚಾವಾದೆ. ಇನ್ನು ಬಂದಿಲ್ಲ. ಗುಡ್ ಮಾರ್ನಿಂಗ್ ಸರ್ ಒಳಗ್ ಬರುವಾಗ ಈ ಬುಲ್ಡಾಗ್ ಮುಖ ಊದಿಸ್ಕೊಂಡೇ ಬಂದಿದೆಯಲ್ಲ, ಯಾರಿಗೆ ಏನ್ ಗ್ರಾಚಾರ ಕಾದಿದೆಯೋ. ಯಾಕ್ರಿ ನೀವ್ ಹೆದರಲ್ಲ, ನನ್ ಬೇರೆ ಹೆದರಿಸ್ತಾ ಇದ್ರೆ ಏನೇನೋ ಮಾತಾಡಿ. ಅಯ್ಯೋ ದೇವ್ರೆ, ಇವತ್ತಿನ ಬೋಣಿ ನಾನೇ ಹಾಕ್ಬೇಕಾ? ಯಾವ್ದಾರು ದೇವ್ರ ನೆನ್ಸ್ಕೊಂಡು ಹೋಗ್ರಿ. ಅಮ್ಮ ದುರ್ಗಾ ಮಾತೆ ಚಾಮುಂಡೇಶ್ವರಿ. ಅಯ್ಯೋ, ಹಾರ್ಸ್ ಆಗಿರೋ ದೇವ್ರು ಯಾಕ್ರಿ ಕರಿತೀರಾ? ಸಾಫ್ಟ್ ಆಗಿರೋ ದೇವ್ರು ಕರಿಬೇಡ್ರಿ. ಶಾಂತಮ್ಮ, ಪಾಪಮ್ಮ, ಕಮಲಮ್ಮ, ನಮ್ಮಮ್ಮ, ನಿಮ್ಮಮ್ಮ, ಹೋಗ್ಬಿಟ್ರೆ ಒಳಗಿದೆ ನಿಮ್ಗೆ ಇವತ್ತು. ಗುಡ್ ಮಾರ್ನಿಂಗ್ ಸರ್. ಕರೆದ್ರ ಸರ್? ನಾನು ಬೆಲ್ ಹೊಡೆದು ಪ್ಯೂನ್ ಹತ್ರ ಹೇಳಿ ಕಳ್ಸಿದ ನಂತರ ತಾನೇ ನೀವು ಬಂದಿದ್ದು. ಕರೆದ್ರ ಅಂತ ಕೇಳ್ತೀರೇನ್ರಿ? ಡ್ಯಾಮ್ ಇಟ್, ಅದಕ್ಕೆ ಗುಳ್ಳಾಗ್ ತರ ಕಿರ್ಚಾಡ್ತೀಯ? ಕತ್ತಿಗೇಳಿದ್ರೆ ಆಗಲ್ವಾ? ಏನ್ರಿ ಇದು? ಅದು ಫೈಲು ಸರ್, ಅದ್ರ ಒಳಗಿರೋದು ಟೈಪ್ ಮಾಡಿರೋ ಲೆಟರ್ಸ್. ಶಟ್ ಅಪ್! ಅಕೌಂಟ್ ಒಂದಕ್ಕೊಂದು ಟ್ಯಾಮೇನೆ ಆಗ್ತಾ ಇಲ್ವಲ್ರಿ? ಈಗ ಬೇಜವಾಬ್ದಾರಿಂದ ಕೆಲಸ ಮಾಡಿದ್ರೆ ಎಲ್ಲರೂ ಸೀಟ್ ಅರ್ಧ ಆಗ್ಬಿಡ್ತೇನೆ. ಬಿ ಕೇರ್ಫುಲ್. ಟೈಪಿಸ್ ಬಂದಿದ್ದಾಳ? ಬಂದಿದ್ದಾಳೆ ಸರ್. ಏನ್ ಮಾಡ್ತಿದ್ದಾಳೆ ಸರ್? ಕಿವಿಗಳು ಕಟ್ಟಿ ಹಾಕಿ ಹಾಕಿ ತಿರುಕೋತಿದ್ದಾಳೆ ಸರ್. ಸರ್, ಕಿವಿ ಒಳಗಿನ ಕಸ ತೆಗಿಯಕ್ಕೆ ಬಹಳ ಪ್ರಯತ್ನ ಪಡ್ತಿದ್ದಾಳೆ. ಸ್ಟಾಪ್ ಇಟ್! ನಿಮ್ಮನ್ನ ಹೀಗೆ ಬಿಟ್ರೆ ಕಿವಿ ಒಳಗಿನ ಕಸ ತೆಗೆದ್ರ ಮೇಲೆ ಕಮೆಂಟ್ ಕೊಡ್ತಾ ಇರ್ತೀರ. ಅನವಶ್ಯವಾಗಿ ಮಾತಾಡಿದ್ರೆ ನಿಮ್ಮನ್ನ ನಿಮ್ ಸೀಟ್ ಅರ್ಥ ಆಗ್ಬಿಡ್ತೇನೆ. ಒಂದ್ ಸಣ್ಣ. ಓಕೆ ಸರ್. ಮಿಸ್ಟರ್ ಶಿವರಾಮ್, ಅವಿಶ್ ಬುಲ್ಡಾಗ್ ಮೂಡ್. ಬುಲ್ಡಾಗ್ ಮೂಡು ಇಸ್ ಲೈಕ್ ಎ ಗಾಡು. ಬೋನಸ್ ಕೊಡ್ತಾ ಇದೆ, ನಾನು ಇಸ್ಕೊಂಡಿದ್ದೀನಿ, ಇನ್ನೂ ಕರೀತಾ ಇದೆ. ಒಳಗೆ ಹೋಗು. ಹೌದಾ? ಹೋಗು. ಕರೆದ್ರ ಸರ್? ನೀನೇನ್ ಟೈಪಿಸ್ಟ? ಯಾರು ನೀನು ಟೈಪಿಸ್ಟ್ ಮಾಡಿದ್ದು? ಎಲ್ಲ ತಪ್ಪು ತಪ್ಪಾಗಿ ಟೈಪ್ ಮಾಡಿದ್ಯಾ? ನಿನಗೆ ಎಷ್ಟು ಸಲ ಹೇಳಿದೆ ಸ್ಪೇಸ್ ಬಿಡ್ಬೇಡ, ಸ್ಪೇಸ್ ಬಿಡ್ಬೇಡ ಅಂತ? ಇಲ್ಲಿ ನೋಡು, ಫಾದರ್ ಅಂಡ್ ಸನ್ ವೆಂಟ್ ಟುಗೆದರ್ ಅಂತ ಬರೆಯೋದಕ್ಕೆ ಫಾದರ್ ಅಂಡ್ ಸನ್ ವೆಂಟ್ ಟು ಗೆಟ್ ಹರ್ ಅಂತ ಸ್ಪೇಸ್ ಬಿಟ್ಟಿದ್ಯಾ? ಸ್ಪೇಸ್ ಬಿಡು, ಸ್ಪೇಸ್ ಬಿಡು. ಇಲ್ಲಿ ಸ್ಪೇಸ್ ಬಿಡ್ಬೇಕು, ಇನ್ನು ಬಿಡು, ಸ್ಪೇಸ್ ಬಿಡು. ಇದ್ರ ಮೇಲೆ ಸ್ಪೇಸ್ ಬಿಡ್ಬೇಡ, ಹೋಗಿ ರಿಟೈಪ್ ಮಾಡ್ಕೊಂಡು ಬಾ ವಿತ್ ಇನ್ 10 minutes. ಹೌದಪ್ಪ, 10 ನಿಮಿಷ ಲೇಟು. ನನ್ನ ಪರಿಸ್ಥಿತಿ ಯಾರಿಗೂ ಅರ್ಥ ಆಗುದಿಲ್ಲ. ಹತ್ತಕ್ಕೂ ಆಗಲ್ಲ, ಇಳಿಯಕ್ಕೂ ಆಗಲ್ಲ. ಹೇಗೆ ಬರ್ತಿದ್ಯಾ? ಮೂಡ್ ಹೇಗಿದೆ? ಭುವನೇಶ್ವರಿ ಮೂಡು ಯಾವ ಟೈಮ್ನಲ್ಲಿ ಹೇಗಿರುತ್ತೆ ಅಂತ ನನಗಿಂತ ನಿನಗೆ ಚೆನ್ನಾಗಿ ಗೊತ್ತು. ಇದುವರೆಗೂ ಚೆನ್ನಾಗೇ ಇದ್ಲು, ಈಗ ನೀನು 10 ನಿಮಿಷ ಲೇಟಾಗಿ ಬಂದೆ ನೋಡು. ಈಗ ಮೂಡ್ ಹೇಗಿರುತ್ತೋ ನನಗೆ ಗೊತ್ತಿಲ್ಲ. ಅವ ನನ್ನ ಪರವಾಗಿ ದೇವ್ರ ಮುಂದೆ ಒಂದು ಊದದ ಕಡ್ಡಿ ಹಚ್ಚಿ. ನಾನ ಸ್ವಲ್ಪ ಹುಷಾರಾಗಿ ಹೋಗಪ್ಪ. ಓಕೆ ಹೋನಾ. ಸಂಬಳ ತಗೋ.
ಇದನ್ನ ನೋಡಿದ್ರೆ ನಿಮ್ಗೆ ಸಂತೋಷ ಆಗುತ್ತೆ, ನಿನಗೆ ಸರ್ಪ್ರೈಸ್. ಅದಾಮೇಲೆ ಯಾಕೆ 10 ನಿಮಿಷ ಲೇಟು? ಸ್ಯಾಟರ್ಡೇ ಅಲ್ವಾ. ₹500 ಜಾಸ್ತಿ ಇದೆ. ಕಾಂಗ್ರಾಚುಲೇಷನ್ಸ್, ಇನ್ಕ್ರಿಮೆಂಟ್ ಸಿಕ್ಕಿದೆ. ಈ ತಿಂಗಳಿಂದ ನಿಮಗೆ ₹50 ಪಾಕೆಟ್ ಮನಿ ಜಾಸ್ತಿ. ತಗೊಳ್ಳಿ ದುಡ್ಡು. ಸೋ ವೆರಿ ಕೈಂಡ್ ಆಫ್ ಯು. ಆಫೀಸ್ನಿಂದ ಬಂದ್ಮೇಲೆ ಮೊದಲು ಸ್ನಾನ ಮಾಡಿ ಫ್ರೆಶ್ ಆಗಬೇಕು. ಅಫ್ಕೋರ್ಸ್. ನಥಿಂಗ್ ಡೂಯಿಂಗ್. ಗಂಡ ಅನ್ನೋನು ಒಂದು ಕುದುರೆ ಇದ್ದಾಗೆ, ಅದಕ್ಕೆ ಲಗಾಮ್ ಹಾಕದೇ ಇದ್ರೆ ತನಗಿಷ್ಟ ಬಂದ ಹಾಗೋಡುತ್ತೆ. ಅದಕ್ಕೆ ಯಾವಾಗ್ಲೂ ಲಗಾಮ್ ಹಾಕಿ ನಮ್ಮ ಹಿಡಿತದಲ್ಲಿ ಇಟ್ಕೋಬೇಕು. ಏನ್ರಿ ನೋಡ್ತಾ ಇದ್ದೀರಾ? ಮಾವ NTR ಫಿಲ್ಮ್ ಹಾಕಿದ್ರು. ನಿಮ್ಗೆ ಯಾರು ನೋಡೋಕ್ ಹೇಳಿದ್ದು? ಹೊತ್ತು ಹೋಗೋದಿಲ್ಲ ಅಂತಿದ್ರು. ಸಾಕು ಸುಮ್ನಿರಿ ಚಿಕ್ಕಪ್ಪ. ನೀವು ಇವ್ರ ಜೊತೆ ಸೇರ್ಕೊಂಡ್ಬಿಟ್ರ? ನಾ ನೋಡ್ತಿರ್ಲಿಲ್ಲಮ್ಮ, ನಾ ಬರೋಕ್ ಮುಂಚೆ ಪುರುಷೋತ್ತಮ ನೋಡ್ತಾ ಇದ್ದಾರೆ. ರಾಮಾಯಣ ಎಲ್ಲ ನೋಡ್ಲಿ ಸಹ ಸುಮ್ನೆ ಇದೆ ಅಷ್ಟೇ. ನಮ್ಗೆ ನೋಡಿ, ನೀವು ನೋಡ್ಬೇಕಾಗಿರೋದು ರಾಮನಲ್ಲ ಕೃಷ್ಣನ. ಕೊಡಿಲಿ ನೋಡ್ಬೇಕಾದ ಇದನ್ನ. ಅರ್ಥ ಆಯ್ತಾ? ನೀವೇ ನೋಡಿ. ಸ್ವಲ್ಪ ಈ ಕಡೆ ತಿರುಗು. ಯಾಕೆ? ಯಾಕೆಂದ್ರೆ ನನಗೆ ನಿದ್ರೆ ಬರಲ್ಲ. ಕಣ್ಣು ಮುಚ್ಕೊಳ್ಳಿ, ನಿದ್ದೆ ಬರುತ್ತೆ. ನೀನು ಪಕ್ಕದಲ್ಲಿರುವಾಗ ನಿದ್ರೆ ಬರುತ್ತಾ? ಆ ಕಡೆ ತಿರ್ಕೊಳ್ಳಿ. ಸರಿ. ಈ ಕಡೆ ಹುಲಿ, ಈ ಕಡೆ ಅಲ್ಲ ಭುವನ. ಹೀಗೆ ಅಮಾವಾಸ್ಯೆಗೆ ಒಂದ್ಸಲ, ಹುಣ್ಣಿಮೆಗೆ ಒಂದ್ಸಲ ಆದ್ರೆ ಹೇಗೆ? ಇದೆಲ್ಲ ಕಂಟ್ರೋಲ್ ನಲ್ಲಿರ್ಬೇಕು. ಮದುವೆ ಆದ್ಮೇಲೆ ಕೂಡ ನಾನು ಗ್ಲಾಮರ್ ಆಗಿದ್ದೀನಿ ಅಂತ ನಮ್ ಲೇಡೀಸ್ ಕ್ಲಬ್ ಮೆಂಬರ್ಸ್ ಎಲ್ಲ ನನ್ನನ್ನು ಹೊಗಳ್ತಿದ್ದಾರೆ ಅಂದ್ರೆ ಅದಕ್ಕೆ ಕಾರಣ ಈ ಕಂಟ್ರೋಲ್ ಆಗಿರೋದು. ಗೊತ್ತಾಯ್ತಾ? ಗೊತ್ತಾಯ್ತು. ಹೊತ್ತಾಯ್ತು, ಮಲ್ಕೊಳ್ಳಿ. ಈ ಕೈಗೆ ಸ್ವಿಚ್ ಆಫ್ ಮಾಡೋದೇ ಕೆಲಸ. ನನಗಿರೋದು ಒಂದೇ ಆಸೆ, ಏಳೇಳು ಜನ್ಮಕ್ಕೂ ನಾನೇ ನಿಮ್ಗೆ ಹೆಂಡತಿಯಾಗಿ ಬರಬೇಕು. ತಿಳಿದೆ ನಾನೇನಾದ್ರೂ ತಪ್ಪು ಮಾಡಿದ್ರೆ ಕ್ಷಮಿಸ್ಬಿಡಿ. ತಿರುತಿಯಲ್ಲಿ ಇರೋ ಸುಖ ಗೊತ್ತೇ ಇರ್ಲಿಲ್ಲ. ಓ ಅತ್ತಿಯ, ಓ ಅತ್ತಿಯ. ಬುಡಯ್ಯ, ಯಾರಾದ್ರೂ ನೋಡಿದ್ರೆ ಏನ್ ಗತಿ? ಏನ್ ತಿಳ್ಕೊತಾರೆ? ಪ್ರೇಮ ಲೋಕದಲ್ಲಿ ಇಬ್ರು ಡವ್ ಆಗ್ತಾವ್ರೆ ತಿಳ್ಕೊತಾರೆ. MD ಸಾಹೇಬ್ರ ಅವರೇ, MD ಮೀಟಿಂಗ್ ಎಲ್ಲ ಅವ್ರೆ, ನಾವಿಬ್ರಲ್ಲಿ ಮೀಟಿಂಗ್ ಮಾಡೋಮ. ಅದಕ್ಕೆ ಫಿಟ್ಟಿಂಗ್ ಇರಕ್ ಬಂದ. ಈ ಆಫೀಸ್ ಇರೋದು ಕೆಲಸ ಮಾಡಕ್ಕೆ. ಬರೀ ಕೆಲಸ ಮಾಡ್ಕೊಂಡಿದ್ರೆ ಆಯ್ತದ? ನಮ್ ಲೈಫ್ ಸೆಟ್ಲ್ ಮಾಡ್ಕೋಬೇಡವ. ನೀನ್ ಹಿಂಗೆ ಅಂತಿದೀಯ 1000 ಸಾರಿ. ನನ್ ಲೈಫ್ ಸೆಟ್ಲ್ ಮಾಡು, ನನ್ ಕೊಳ್ಗೊಂದ್ ತಾಳಿ ಕಟ್ಟು. ಅದೇ ಇವಾಗ ಕನ್ಫ್ಯೂಸ್ ಆಗ್ಕೊಂತಿರೋದು. ನಮ್ಮಿಬ್ರು ಪೇರೆಂಟ್ಸ್ ಅಡ್ಡ ಬಂದಿಲ್ವಾ? ಹಬ್ಬ ಬರೋ ಗಂಟ ಒಸಿ ತಡ್ಕೊ, ಬೋನಸ್ ಬತ್ತಿದಂಗೆ ನಿಮ್ ಇಬ್ರು ಮಾಡ್ಕೊಬಿಡುವ ಮದ್ವೆ. ಇಲ್ಲೊಂದ್ ಸಿಗ್ನೇಚರ್ ಸರ್. ಥ್ಯಾಂಕ್ ಯು ಸರ್.
ಏನ್ರಿ ಸಿಗ್ನೇಚರ್ ಮಾಡಾಯ್ತಲ್ಲ, ಇನ್ನೂ ಗರಡ್ಗಾಮದ ಹಾಗೆ ಯಾಕೆ ನಿಂತ್ಕೊಂಡಿದ್ದೀರಿ? ಚಿಕ್ಕ ರಿಕ್ವೆಸ್ಟ್ ಸರ್. ರಿಕ್ವೆಸ್ಟ್ ಏನು ಅಂತ ಮೊದಲು ಹೇಳಿ, ಅದು ಚಿಕ್ಕದೋ ದೊಡ್ಡದೋ ಅಂತ ನಾನು ಡಿಸೈಡ್ ಮಾಡ್ತೇನೆ. ಸರ್, ಇವತ್ತಿಗೆ ನನ್ನ ಮದುವೆ ಆಗಿ ಸರಿಯಾಗಿ ಒಂದು ವರ್ಷ ಆಯ್ತು. ಐ ಪಿಟಿ ಯು. ಎನಿವೇ, ವಿಶ್ ಬೋತ್ ಆಲ್ ದ ಬೆಸ್ಟ್. ಮೇ ಗಾಡ್ ಬ್ಲೆಸ್ ಯು. ನಾನು ಹೇಳಿದ ಹಾಗಲ್ಲ ಸರ್, ಇವತ್ತು ನನ್ನ ಮ್ಯಾರೇಜ್ ಆನಿವರ್ಸರಿ. ಅರ್ಥವಾಯ್ತು, ಅದಕ್ಕೆ ನಾನೇನ್ ಮಾಡ್ಬೇಕು? ಹುಡುಗಿಗೆ ಅರ್ಚನೆ ಮಾಡ್ಬೇಕಾ ಅಥವಾ ತಿರುಪತಿಗಾಗಿ ತಲೆ ಬಳಸ್ಕೋಬೇಕೋ? ಚಾಚಾ, ನೀವು ದಂಪತಿಗಳು ನಮ್ಮ ಮನೆ ಪಾರ್ಟಿಗೆ ಬರಬೇಕು. ದಂಪತಿಗಳ? ಇಂಪಾಸಿಬಲ್. ನಾನು ನನ್ನ ಹೆಂಡತಿನ ಹೊರಗಡೆ ಎಲ್ಲೂ ಕರ್ಕೊಂಡು ಹೋಗೋದಿಲ್ಲ. ಪರವಾಗಿಲ್ಲ ಸರ್, ನನ್ನ ಹೆಂಡತಿನ ನೋಡಕ್ ಅಷ್ಟೊಂದು ಚೆನ್ನಾಗಿಲ್ಲ. ನಾನು ಹೇಳಿದ್ದು ಆ ಅರ್ಥದಲ್ಲ ಸರ್. ನೀವು ಯಾವ ಅರ್ಥದಲ್ಲ ಹೇಳಿ? ಇವತ್ತು ನಾನು ಬರೋಕ್ಕಾಗೋದಿಲ್ಲ. 7 ಗಂಟೆಗೆ ಅಶೋಕದಲ್ಲಿ ಪ್ರೆಸ್ ಕಾನ್ಫರೆನ್ಸ್ ಇದೆ, 9:30 ತಾಜ್ ನಲ್ಲಿ ಡಿನ್ನರ್ ಇದೆ. ಪ್ಲೀಸ್ ಸರ್, ದಯವಿಟ್ಟು ಹಾಗೆ ಹೇಳ್ಬಿಡಿ ಸರ್. ನಿಮ್ ಬಗ್ಗೆ ನನ್ನ ಹೆಂಡತಿ ಹತ್ರ ಬಹಳ ಹೇಳ್ಬಿಟ್ಟಿದೀನಿ ಸರ್. ನಿಮ್ಮ ನೋಡ್ಲೇಬೇಕು ಅಂತ ಹಠ ಹಿಡ್ದಿದ್ದಾಳೆ. ಸಾಲದಕ್ಕೆ ಅಂತ ಇಡೀ ಸ್ಟಾಫ್ನೆಲ್ಲ ಇನ್ವೈಟ್ ಮಾಡಿದ್ದೀನಿ. ಇಷ್ಟು ದೊಡ್ಡ ಕಂಪ್ನಿಗೆ ಎಂ ಡಿ ಆಗಿರೋ ನೀವು ಒಂದ್ಸಲ ನಮ್ಮ ಮನೆಗೆ ಬಂದು ಹೋದ್ರೆ ನನಗೂ ಗೌರವ ಸಿಗುತ್ತೆ, ಸುತ್ತಮುತ್ತ ನನ್ನ ವ್ಯಾಲ್ಯೂ ಕೂಡ ಹೆಚ್ಚಾಗುತ್ತೆ. ಅದು ಅಲ್ಲದೆ ಯು ಆರ್ ಮೋಸ್ಟ್ ಲಕ್ಕಿ ಪರ್ಸನ್ ಸರ್. ನೀವು ಬಂದು ಒಂದ್ಸಲ ಆಶೀರ್ವಾದ ಮಾಡಿದ್ರೆ ಅದಕ್ಕಿಂತ ಭಾಗ್ಯ ಏನೇನಿದೆ ಹೇಳಿ ಸರ್, ಪ್ಲೀಸ್ ಸರ್. ಸರ್, ದಯವಿಟ್ಟು ಹೇಳಿ ಸರ್, ಪ್ಲೀಸ್. ನೀವಿಷ್ಟು ಹೇಳಿದ್ಮೇಲೆ ನಾನು ಒಂದು ಫೋನ್ ಮಾಡಿ ನಮ್ಮ ಪ್ರೋಗ್ರಾಮ್ ಏನಾದರೂ ಚೇಂಜ್ ಮಾಡೋಕ್ಕಾಗುತ್ತೋ ಅಂತ ನೋಡ್ತೀನಿ. ನೀವು ಒಂದು 10 ನಿಮಿಷ ಬಿಟ್ಟು ಬನ್ನಿ. ಥ್ಯಾಂಕ್ ಯು ಸರ್. 10 ನಿಮಿಷ ಬಿಟ್ಟು ಬನ್ನಿ ಅಂದೆ. ನಮ್ಮ ಕಾರ್ಯಕ್ರಮಗಳು ಕೇವಲ ಮೀಟಿಂಗ್ ಇಟ್ಕೊಂಡು ಭಾಷಣ ಮಾಡೋಕೆ ಸೀಮಿತ ಆಗಬಾರ್ದು. ನಮ್ಮ ಲೇಡೀಸ್ ಕ್ಲಬ್ಗೆ ಮೆಂಬರ್ ಆಗಿರೋ ಪ್ರತಿಯೊಬ್ಬರು ಸೀತಾ ಮಾತೆ ಅಹಲ್ಯ ತೋರಿದ ದಾರಿಯಲ್ಲಿ ನಡೆದು ಹೆಣ್ಣಿನ ಹಿರಿಮೆಯನ್ನ ಸಾಧಿಸಿ ತೋರಿಸಬೇಕು. ಒಂದು ಹೆಣ್ಣಿಗೆ ಮುತ್ತೈದೆತನ ಕೊಟ್ಟಿರೋ ಗಂಡನ ಸೇವೆಯೇ ನಮ್ಮ ಜೀವನದ ಗುರಿಯಾಗಿರಬೇಕು. ಗಂಡನ ಅರ್ಥ ಮಾಡಿಕೊಂಡು ಹೊಂದ್ಕೊಂಡು ಅವ್ರಿಗೆ ಸಂತೋಷ ಕೊಟ್ಟು ನಮ್ಮ ಜೀವನನ ಸಾರ್ಥಕ ಪಡಿಸ್ಕೋಬೇಕು. ನೋಡಿದ್ರ, ನಮ್ ಯಜಮಾನ್ರು ನನ್ ಬಿಟ್ಟು ಒಂದು ನಿಮಿಷನೂ ಇರಲ್ಲ ಅಂತಾರೆ. ನನ್ ದೇವರು ಲೈನ್ ಅಲ್ಲಿ ಇದ್ದಾರೆ, ಈಗ ಬಂದ್ಬಿಟ್ಟೆ. ನೋಡಿದ್ರ ಗಂಡ ಅಂದ್ರೆ ಎಷ್ಟೊಂದು ಪ್ರೀತಿ. ಹಲೋ, ಯಾಕೆ ಈಗ ಫೋನ್ ಮಾಡಿದ್ದು? ಆಫೀಸ್ನಲ್ಲಿ ಹೊತ್ತೋಗ್ಲಿಲ್ವಾ? ಕೋಪ ಮಾಡ್ಕೋಬೇಡ ಭವನ. ನಮ್ಮ ಆಫೀಸ್ನಲ್ಲಿ ಒಬ್ಬ ಸಬಾರ್ಡಿನೇಟ್ ಇದ್ದಾನೆ, ಅವನು ಹೆದರ್ಪುಕ್ಲ. ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಯಂತ್ರ ಕಟ್ಸ್ಕೊಳಕ್ ಹೇಳಿ. ಅದಕ್ಕೆ ಯಾಕೆ ನನಗೆ ಫೋನ್ ಮಾಡಿ ಡಿಸ್ಟರ್ಬ್ ಮಾಡ್ತೀರಾ? ಅದಕ್ಕಲ್ಲ ಭವನ. ಕಮ್ ಟು ದ ಪಾಯಿಂಟ್. ಅದೇ ಇವತ್ತು ಅವನ ವೆಡ್ಡಿಂಗ್ ಆನಿವರ್ಸರಿ, ಹೆಂಡತಿ ಸಮೇತ ಬಾ ಅಂತ ಹೇಳ್ದ. ಆ ತರ ನಾನು ಎಲ್ಲಿಗೂ ಬರೋಲ್ಲ ಅಂತ ನಿಮಗೆ ಗೊತ್ತಿದೆ ತಾನೇ? ಅದೇ ಅವನಿಗೆ ಹೇಳ್ದೆ, ನನ್ನ ಹೆಂಡತಿ ತುಂಬಾ ಬಿಸಿನಪ್ಪ, ಸೋಷಿಯಲ್ ಸರ್ವಿಸ್ ಅದು ಇದು ಅಂತ ಇರ್ತಾಳೆ, ಇಂಥ ಸಣ್ಣ ಪುಟ್ಟ ಕಾರ್ಯಕ್ರಮಗಳ ಬರೋದಿಲ್ಲ. ಓ, ಹಾಗಂದ್ರ ಹೋಗ್ಲಿ. ಅಪರೂಪಕ್ಕೊಂದ್ಸಲ ಸಬಾರ್ಡಿನೇಟ್ನ ತೃಪ್ತಿ ಪಡಿಸಿದ್ರೆ ತಪ್ಪೇನಿಲ್ಲ. ಆದ್ರೆ ಅರ್ಧ ಗಂಟೆ ಹೋಗ್ಬಿಟ್ಟು ಬನ್ನಿ. ಥ್ಯಾಂಕ್ ಯು, ಥ್ಯಾಂಕ್ ಯು ಭವನ. ನೀನ್ ತುಂಬಾ ಒಳ್ಳೆಯವಳು, ನಿನ್ನಂತ ಹೆಂಡತಿ ಸಿಕ್ಕೋನು ಬಹಳ ಧನ್ಯ. ಸಾಕ್ ನಿಲ್ಸಿ, ನಾನೇನ್ ಸೈಕಲ್ ಟ್ಯೂಬ್ ಅಲ್ಲ ಬ್ಲೋ ಹೊಡಿಯೋಕೆ. ಫೋನ್ ಕೇಳ್ಗಿಡಿ. ಆಗಲ್ಲ ಬೋ. ಕರೆದ್ರ ಐಡಿಯೇಟ್ನ ಕಳಿಸು. ಆ ನೇಮ್ನವ್ರು ನಮ್ಮ ಆಫೀಸಲ್ಲಿ ಬಹಳ ಜನ, ಅವ್ರು ಯಾರನ್ನ ಕರೀಲಿ ಸರ್? ಅಶಿವರಾಮನ್ ಕಳಿಸಯ್ಯ. ಎಸ್ ಸರ್. ನೀನ್ ತುಂಬಾ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಕ್ಕೆ ನನ್ನ ಎಲ್ಲಾ ಪ್ರೋಗ್ರಾಮ್ ಪೋಸ್ಟ್ಪೋನ್ ಮಾಡಿ ನಿಮ್ ಮನೆಗೆ ಬರ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಅದ್ರ ಒಂದ್ ಕಂಡೀಷನ್, ಅರ್ಧ ಗಂಟೆ ನನ್ನ ಕಳ್ಸಿಕೊಟ್ಬಿಡ್ಬೇಕು. ಗೊತ್ತು ಸರ್, ಇಲ್ಲಂದ್ರೆ ಮನೆ ಗೇಟ್ ಮುಚ್ಚಿಬಿಡ್ತಾರೆ. ನಿಮಗೆ ಗೊತ್ತಲ್ಲ ಸರ್, ನಮ್ಮನೆ ಗೇಟು ಬಾಗಿಲು ಓನರ್ ಮುಚ್ಚಿಬಿಡ್ತಾರೆ. ಆಮೇಲೆ ಇದೊಂದು ಸಲ ಬರ್ತಾ ಇದ್ದೀನಿ, ಆಮೇಲೆ ಹೆಂಡತಿ ಸೀಮಂತ, ಮಗು ನಾಮಕರಣ, ಮಗು ಕಿವಿ ಚುಚ್ಚೋದು ಅಂತ ಕರೆದ್ರೆ ಇದ್ರೆ ನಿನ್ನ ಸೀಟ್ ಅರ್ಧ ಆಗ್ಬಿಡ್ತೀನಿ. ಶಿವರಾಮು, ಪಾರ್ಟಿ ತುಂಬಾ ಸಿಂಪಲ್ ಆಗಿದೆ. ಅದು ಸರಿ, ಶೋಭಾ ಗಿರಿಜಲ್ ಯಾಕೆ ಬರ್ಲಿಲ್ಲ? ಅವ್ರ ತಾಯಿಗೆ ಮೈ ಹುಷಾರಿಲ್ವಂತೆ, ಕಂಗ್ರಾಚುಲೇಷನ್ ಹೇಳ್ಬಿಡಿ ಅಂದ್ರು. ಶಿವರಾಮು, ಪ್ರತಿ ವರ್ಷ ಹೀಗೆ ಪಾರ್ಟಿ ಕೊಡ್ತಾ ಇರಪ್ಪ. ಅಂದ್ರೆ ಪ್ರತಿ ವರ್ಷನೂ ಒಂದೊಂದು ಮದುವೆ ಮಾಡ್ಕೊಂತೀರಾ? ಹ್ಯಾಪಿಯಾಗಿ ಇನ್ನೊಂದ್ ಗಂಟೆ ಇರೋಣ ಅಂತಿದ್ವಿ, ಬಟ್ ಬುಲ್ಡಾಗ್ ಬೇರೆ ಬರೋಕ್ ಕೇಳ್ಬಿಟ್ಟಿದ್ಯಾ? ಹೌದಪ್ಪ, ತುಂಬಾ ಭಯ ಆಗ್ತಾ ಇದೆ, ಆ ಬುಲ್ಡಾಗ್ ಬಂದ್ರೆ ತುಂಬಾ ತಲೆ ತಿಂತಾನೆ. ಅಮ್ಮ ಅವ್ರೆ, ತಿಂಡಿ ಬಾರಿ ಸಂದಾಗೈತೆ. ಈ ಸ್ವೀಟು ಕಾರ ಲೈಫ್ ಅಲ್ಲಿ ವೈಫ್ ಅಂಡ್ ಹಸ್ಬೆಂಡ್ ಇದ್ದಂಗೆ, ಎಂಟಿ ಕಾರವಾಗಿದ್ದಾಗ ಗಂಡ ಸೀ ಮಾಡ್ಬೇಕು, ಗಂಡ ಕಾರವಾಗಿದ್ದಾಗ ಎಂಟಿ ಸೀ ಮಾಡ್ಬೇಕು, ಹಂಗೆ ನೀವಿಬ್ರು ಲೈಫ್ ಲಾಂಗ್ ಸ್ವೀಟು ಕಾರ ಇದ್ದಂಗೆ ಇದ್ದು ಬಿಡಿ. ಬುಲ್ಡಾಗ್ ಬರೋತ್ತಾಯ್ತು, ಆಲ್ ದ ಬೆಸ್ಟ್. ಡೋಂಟ್ ವೇಸ್ಟ್. ಏನು ಮಗ ನೋಡ್ತಾ ಎತ್ತ ಇದೆಲ್ಲ ಎತ್ತೆ ಅಂದ್ರೆ ರೆಡಿ, ನಾನು ಬಂದೆ. ನಮಸ್ಕಾರ ಸರ್.
ಬನ್ನಿ ಸರ್, ಬನ್ನಿ ಸರ್, ಬನ್ನಿ ಕೂತ್ಕೊಳ್ಳಿ. ಲಕ್ಷ್ಮಿ, ಏ ಲಕ್ಷ್ಮಿ, ಏನೋ ಬಡವ್ರ ಮನೆ. ಪರವಾಗಿಲ್ಲ ಕಣ, ನಾಟ್ ಬ್ಯಾಡ್. ಕತ್ತೆ ಮಾಡಬೇಕು. ಯಾರನ್ನ ಕರೀತಿದ್ಯಾ? ನಮ್ಮ ಮನೆಯವ್ರನ್ನ ಸರ್. ಮನೆಯವ್ರಂದ್ರೆ? ನನ್ನ ಹೆಂಡ್ತಿನ. ಹೆಂಡ್ತಿನ? ಇಟ್ಸ್ ಆಲ್ ರೈಟ್, ಇಟ್ಸ್ ಆಲ್ ರೈಟ್. Congratulations on your wedding anniversary and many and many happy returns. All the best. Thakola? Hey, you're here, Gautana? Nam MD. Oh, Bulldog and Tidrala. Yeah, Shivrama. Allaya, one sala nim manek bandre, akpak daru gavruva kurtare, sutmuta nim value hechagate, ನೀವು ಬಹಳ ಲಕ್ಕಿ, ಬಂದು ಆಶೀರ್ವಾದ ಮಾಡಿ ಹಾಗೆ ಹೇಗೆ ಅಂತ ನನ್ನ ಎದುರು ಹೇಳಿ ಇಲ್ಲಿ ಬಂದ್ರೆ ಬುಲ್ಡಾಗ್ ಅಂತ ಹೇಳಿದ್ದೀಯಾ. ಸಾರಿ ಸರ್, ಲಂಬುದವಿ ನಾನು ಮರ್ಯಾದೆಲ್ಲ ಕಳಕ್ಬಿಟ್ಟಿಲ್ಲ. ನಿನ್ನ ಇರು, ನಿನ್ನ ಆಮೇಲೆ ವಿಚಾರಿಸ್ಕೊಂತೀನಿ. ಹೋಗಿ ಅವಳಿಗೆ ಬರಲ್ಲ, ಏನೋ ಹೋಗು ಅಂತ ಹೊಂಟ್ಬಿಟ್ಟ. ಹೋಗಿ ಸ್ವೀಟ್ ತಗೊಂಡೋಗ್ಯ. ಸಾರಿ ಸರ್. ಶಿವರಾಮ, ದಿಸ್ ಇಸ್ ಟೂ ಮಚ್. ಸಾರಿ ಸರ್, ಇನ್ನೊಂದ್ಸಲ ನನ್ನ ಹೆಂಡತಿ ತಪ್ಪು ಮಾಡ್ದಾಗೆ ನಾನು ನೋಡ್ಕೊಂತೀನಿ. ಅದಲ್ಲ ನಾನು ಹೇಳ್ತಿರೋದು, ಈ ರೀತಿ ಹೆಂಡತಿ ಜೋರ್ ಮಾಡೋದಾ? ಏನ್ ಸರ್ ನೀವು, ನಿಮ್ ಮುಂದೆ ಇದೆಲ್ಲ ಯಾವ ಮಹಾ ಜೋರು ಸರ್? ಇಟ್ಸ್ ನಥಿಂಗ್. ಏಯ್ ಇಡಲೆ ಸ್ವೀಟ್ ತೊಳಿ ಸರ್. ಏಯ್ ಏನು ನಿಂತ್ಬಿಟ್ಟ, ಸೀರೆ ತಗೊಂಡ್ ತೋರ್ಸ. ಶಿವರಾಮ, ಅಲ್ಲ ಸರ್, ಇವತ್ತು ವೆಡ್ಡಿಂಗ್ ಆನಿವರ್ಸರಿ ಅಂತ ಒಂದ್ ಸೀರೆ ತಕೊಟ್ಟಿದೆ, ಅದನ್ನ ತಗೊಂಬಂದ್ ತೋರ್ಸೆ ಅಂದ್ರೆ ಇವಳು ಇಲ್ಲೇ ಸೀರೆ ತಕೋ. ಪರವಾಗಿಲ್ಲ ಕಣಯ್ಯ, ನೀವು ತೊಳಿ ಸರ್. ಇನ್ನೇ ಸೆಲೆಕ್ಷನ್ ಏನಮ್ಮ? ಇಲ್ಲ, ಎಲ್ಲ ನನ್ನ ಗಂಡಿನ ಸೆಲೆಕ್ಷನ್. ಓ ಐ ಸಿ, ಪರವಾಗಿಲ್ಲ ಕಣಯ್ಯ, ಚೆನ್ನಾಗಿದೆ. ಯಾಕಂದ್ರೆ ತಯಾರಾಗಿದ್ದವರಿಗೆ ಡಾರ್ಕ್ ಸೀರೆ ಯಾವತ್ತು ಚೆನ್ನಾಗಿ ಒಪ್ಪುತ್ತೆ. ಏನ್ ಸರ್ ನೀವು, ಇವಳು ಹೋಗಿ ಹೋಗಿ ಫೇರ್ ಅಂತೀರಲ್ಲ. ಏನ ನೀನ್ ಫೇರ್ ಆಗಿದ್ಯಾ? ಇಲ್ಲ, ನನ್ ಕಾಗೆಗಿಂತ ಕಪ್ಪು. ಏನಮ್ಮ, ನೀನು ಅವನ ರಾಗ ತಾಳ ಹಾಕ್ತಿದ್ಯಾ? ಕನ್ನಡಿಯಲ್ಲಿ ಮುಖ ನೋಡ್ಕೊಂಡಿಲ್ವಾ, ಎಷ್ಟು ಫೇರ್ ಆಗಿದೆ ನೋಡಿಲ್ವಾ? ಕನ್ನಡಿ ನನ್ ಮುಖ ಹ್ಯಾಕ್ ಕಾಣುತ್ತೆ ಅನ್ನೋದು ಮುಖ್ಯ ಅಲ್ಲ, ನನ್ ಗಂಡಿನ ಕಣ್ಣಿಗೆ ನಾನು ಹ್ಯಾಕ್ ಕಾಣ್ತೀನಿ ಅನ್ನೋದೇ ಮುಖ್ಯ. ಧನ್ಯ ಕಣಮ್ಮ, ನೀನು ನೀನೇ ಧನ್ಯ. ಬಹಳ ಲಕ್ಕಿ ಕಣಪ್ಪ. ಶಿವರಾಮ, ನಾನ್ ಬರ್ತೀನಪ್ಪ. ಸರ್ ಸ್ವೀಟ್, ಸರ್ ಸರ್ ನೋಡು, ನಮ್ಮ ಎಂಡಿ ನಮ್ಮ ಸ್ವೀಟ್ ಕೂಡ ತಿಂದಿರೋ ಮಾಡ್ಬಿಟ್ಟಲ್ಲ. ಎತ್ತ ಇನ್ನಲ್ಲ ಅವಳಿಗೆ. ಮಂದಯ್ಯ, ಶಿವರಾಮ್ ಹೆಂಡತಿನ ಹೇಗೆ ಇಟ್ಕೊಂಡಿದ್ದಾನೆ ಅವ್ನು ನೋಡಿದ್ರೆ ಹಾಗೆ ಹೆದ್ರ ಸಾಯ್ತಾಳೆ. ಸುಮ್ನೆ ಹೇಳ್ಬಾರ್ದು, ನಮ್ ಶಿವರಾಮು ಅಂದ್ರೆ ಶಿವರಾಮುನೇ, ಅವ್ನ ಹೆಂಡತಿನ ಸಖತ್ ಕಂಟ್ರೋಲ್ ಇಟ್ಟಿದ್ದಾನೆ. ಬಿಡ್ರಯ್ಯ, ನಮ್ಮ ಎಂಡಿ ಅವ್ರ ಮುಂದೆ ಇದೆಲ್ಲ ಜುಜುಬಿ. ಹೌದು, ಆಫೀಸ್ ನಲ್ಲಿ ನಮ್ಮನ್ನ ಹ್ಯಾಕ್ ಕಂಟ್ರೋಲ್ ನಲ್ಲಿ ಇಟ್ಕೊಂಡಿದ್ರು, ಅದಕ್ಕಿಂತ ಹೆಚ್ಚಾಗಿ ಮನೆಯಲ್ಲಿ ಅವ್ರ ಹೆಂಡತಿನ ಕಂಟ್ರೋಲ್ ನಲ್ಲಿ ಇಟ್ಕೊಂಡಿದ್ದಾರೆ. ಅವ್ರನ್ನ ಹೇಳು, ನಾನು ಒಪ್ಕೋತೀನಿ. ಶಿವರಾಮ್, ಸಾಯಂಕಾಲ 5 ಗಂಟೆಗೆ ಆಫೀಸ್ ಬಿಟ್ಟು ಮನೆಗೆ ಹೋಗೋಕೆ ಮುಂಚೆ ನನ್ನ ನೋಡೇ ಹೋಗ್ಬೇಕು. ಆಗ್ಲಿ ಸರ್. ಸಂಜೆ ಆಫೀಸ್ ಹೋದ ಮೇಲೆ ನನ್ನನ್ನು ಯಾಕೆ ಪಿಟ್ ಮಾಡಕ್ ಹೇಳಿದ್ರು? ನಾನೇ ತಪ್ಪು ಮಾಡಿದೆ? ಸ್ಟೇಟ್ಮೆಂಟ್ ಪ್ರಿಪೇರ್ ಮಾಡಿದ್ಯಾ ಶಿವರಾಮು? ಇನ್ನೂ 2 ದಿನ ಆಗುತ್ತೆ, ಅದಕ್ಕೆ ಕರೆದಿದ್ದಾರೆ. ನಿನ್ನ ಹಿಂಡಿ ಹಿಪ್ಪೆ ಕಾಯಿ ಮಾಡ್ಬಿಡ್ತಾರೆ. ದೇವರೇ ಕಾಪಾಡು. ಏನಾಗುತ್ತೋ ದೇವ್ರೆ. ಸರ್, ನನ್ನ ಯಾಕೆ ಸರ್ ಇಲ್ಲಿ ಕರ್ಕೊಂಬಂದ್ರೆ ಅಲ್ಸೂರ್ ಲೇಕಲ್ಲಿ ತಳ್ಳೋಕೆ? ಅಯ್ಯೋ ಸರ್, ಸರ್ ನಾನೇನ್ ಸರ್ ತಪ್ಪು ಮಾಡ್ದೆ? ಸರ್, ನನ್ನ ಮದುವೆಯಾಗಿ ಇನ್ನೂ ವಂಶೋದ್ಧಾರಕನೇ ಆಗಿಲ್ಲ ಸರ್. ಗೆಡೇನ್ ಸರ್, ಗೆಡೇನ್ ಸರ್, ಸರ್ ಸರ್ ಪ್ಲೀಸ್ ಸರ್, ನೀವು ಹೊರಡಿ ಸರ್. ಒಂದು ಮುಖ್ಯವಾದ ವಿಷಯ ಇನ್ಕ್ವೈರ್ ಮಾಡೋಕೆ ನಾನು ನಿನ್ನನ್ನು ಇಲ್ಲಿ ಕರ್ಕೊಂಬಂದಿದ್ದೀನಿ. ಮುಚ್ಚುಮರೆ ಇಲ್ಲದೆ ಹೇಳಬೇಕು, ಇಲ್ಲ ಅಂದ್ರೆ. ಗೊತ್ತು ಸರ್, ಸೀಟ್ ಅರ್ಧ ಬಿಡ್ತೀರಾ? ನಿನ್ನೆ ನಾನು ನಿಮ್ಮ ಮನೆಗೆ ಬಂದಾಗ ನಿನ್ನ ಹೆಂಡತಿನ ಬೈದಿದ್ದು, ಜೋರ್ ಮಾಡಿದ್ದು ಎಲ್ಲ ಸೆಟಪ್ ನಾಟಕ. ಇಲ್ಲ ಸರ್, ಸತ್ಯ ನಾಟಕ ಹೇಳಿದ್ರೆ ನಂಗೆ ಕೋಪ ಬರುತ್ತೆ. ಇಲ್ಲ ಸರ್, ಪ್ರತಿದಿನ ನಮ್ಮ ಮನೇಲಿ ಏನ್ ನಡೀತೋ ಅದನ್ನ ನೀವು ನೋಡಿದ್ದು. ಹೌದಾ? ಹಾಗಾದ್ರೆ ನಿನ್ನ ಹೆಂಡತಿಗೆ ಏನಂತಾರ ಅದಕ್ಕೆ, ಹೆದರಲ್ವಾ? ನಾನೇ ಹೆಣ್ಪಗಡ ಹಸ್ಬೆಂಡ ಸರ್. ಮೀಸೆ ಹೊತ್ತಿರೋ ಗಂಡ್ಸು, ನನ್ನ ಹೆಂಡತಿ ಕೂತ್ಕೋ ಅಂದ್ರೆ ಕೂತ್ಕೋತಾಳೆ, ನಿಂತ್ಕೋ ಅಂದ್ರೆ ನಿಂತ್ಕೋತಾಳೆ, ಮಲ್ಕೋ ಅಂದ್ರೆ. ಹೇಳ್ಬೇಡ, ಸಾಕು. ನೀನ್ ನನಗೆ ಆತ್ಮೀಯ ಅಂತ ನಿನ್ನ ಹತ್ರ ಹೇಳ್ತಾ ಇದ್ದೀನಿ, ಯಾರಿಗೂ ಹೇಳೋದಿಲ್ಲ ಅಂತ ಮಾತು ಕೊಡು. ನಮ್ಮ ಅಪ್ಪರಣಿಗೂ ಹೇಳಲ್ಲ ಸರ್. ಅದೇನ್ ಹೇಳಿ? ನಿಮ್ಮ ಮನೆಯಲ್ಲಿ ನೀನು ನಿನ್ನ ಹೆಂಡತಿ ಹೇಗಿದ್ದೀರೋ ಅದಕ್ಕೆ ತದ್ವಿರುದ್ಧವಾಗಿ ಕಲ್ಪನೆ ಮಾಡ್ಕೋ. ಜಸ್ಟ್ ಅಪೋಸಿಟ್ ನಮ್ಮ ಮನೆ ಪರಿಸ್ಥಿತಿ ಅಪ್ಪ. ಸರ್, ನನ್ನ ಕೈಲಿ ನಂಬಕ್ಕೆ ಆಗ್ತಿಲ್ವಲ್ಲ ಸರ್. ಅಲ್ಲ ಸರ್,
ರಿಂಗ್ ಮಾಸ್ಟರ್ ತರ ಇಡೀ ಆಫೀಸ್ ಸ್ಟಾಫ್ ನ ಗುಡುಗಾಡಿಸೋ ಬಾಸ್ ನೀವು? ನೀವು ಆಶ್ಚರ್ಯ ಸರ್. ಸರ್, ಹಾಗಾದ್ರೆ ನೀವು ಮನೆಯಲ್ಲಿ ಇಲ್ಲಿ ಬೀದಿಲ್ ಹೂಲಿನಾ? ಇಲ್ಲಿನೂ ಅಲ್ಲಪ್ಪ, ಏನಂತಾರೆ ಅದಕ್ಕೆ, ಸುಂಡಿಲಿ. ಸುಂಡಿಲಿ ಅಂದ್ರೂ ತಪ್ಪಿಲ್ಲ. ಅದು ಹೇಗೆ ನಿನ್ನ ಹೆಂಡತಿ ನಿನ್ನ ಕಂಟ್ರೋಲಲ್ಲಿ ಇಟ್ಕೊಂಡ್ಯೋ? ಅದೊಂದು ದೊಡ್ಡ ಕತೆ ಸರ್. ನೋಡಿ ಸರ್, ಈ ಮದುವೆ ಆದ ಆರು ತಿಂಗಳಿದೆಯಲ್ಲ, ಗಂಡಸರಿಗೆ ಪ್ರಿಮಿಷನರಿ ಪೀರಿಯಡ್ ಇದ್ದಾಗೆ ಫಸ್ಟ್ ನೈಟ್ ಇದೆಯಲ್ಲ ಮೊದಲನೇ ರಾತ್ರಿ, ಅದು ಮಾತ್ರ ಪಬ್ಲಿಕ್ ಎಕ್ಸಾಮಿನೇಷನ್ ಬಹಳ ಚಿರವಾಗಿರ್ಬೇಕು. ಏನೇ ಅಂತ ವಿಶೇಷ ನಡೆಯುತ್ತೆ? ಹೌದು ಸರ್, ಇದೇ ನಿಮ್ ಕೇಳ್ತಾ ಇದ್ರ, ಬಹಳ ಎದುರತ ನಡೆದೋಗುತ್ತೆ. ಈಗ ನಿಮ್ ಫಸ್ಟ್ ನೈಟ್ ಇದೆಯಲ್ಲ, ಅದು ಹೇಗ್ ನಡೀತು ಅಂತ ಸ್ವಲ್ಪ ಹೇಳಿ. ಏನ್ ಸರ್ ನೀವು
ಅಲ್ಲೂ ಬೀದಿ ಲೂಲಿ ಮನೇಲಿ ಇಲಿ ಆಗ್ಬಿಟ್ರ. ಅಯ್ಯೋ ನಿಮ್ಮ ಅವಸ್ಥೆ ಇಲ್ಲಿ ಕೇಳಿ, ನನ್ನ ಕತೆ ಕೇಳಿ. ನನ್ನ ಫಸ್ಟ್ ಡೇಟ್ ಹ್ಯಾಗ ಪ್ರಾರಂಭ ಮಾಡಿದೆ ಗೊತ್ತಾ? ಅಯ್ಯ ಯಾಕೆ ಅಲ್ಲೇ ನಿಂತ್ಬಿಟ್ಟೆ? ನಾಚಿಕೆನಾ? ಅದೆಲ್ಲ ಕ್ಯಾಚ್ ಅಂದ್ರೆ ನಾಚಿಕೆ. ಮೊದಲು ಬಂದು ಕಾಲಿಗೆ ನಮಸ್ಕಾರ ಮಾಡೋ. ನೋಡಿದ್ರ ಸಾರ್ ಎಷ್ಟು ವ್ಯತ್ಯಾಸ ಇದೆ ನಿಮಗೂ ನಮಗೂ. ಸಾರ್ ನೀವು ಮಾತ್ರ ಅಲ್ಲ ಸಾರ್, ತುಂಬಾ ಜನ ಮುಟ್ಟಾಡ್ರಾಗದೆ ಈ ಮೊದಲೇ ರಾತ್ರಿಲಿ. ಸಾರ್ ಫಸ್ಟ್ ಡೇಟ್ ಅಂದ್ರೆ ಏನ್ ಗೊತ್ತಾ ಸಾರ್? ಪ್ರತಿಯೊಬ್ಬ ಗಂಡಸು ತನ್ನ ಅಧಿಕಾರ ಹಕ್ಕುಗಳನ್ನ ಕಾದರಿಸ್ಕೊಂಡ ರಾತ್ರಿ, ಅವತ್ತು ಒಂದಿನ ಬಿಗಿಯಾಗಿದ್ದು ಬಿಟ್ರೆ ಸಾಕು, ಲೈಫ್ ಲಾಂಗ್ ಹೆಂಡತಿ ಜುಟ್ಟ ಹಾಗೆ ಕೈಯಲ್ಲಿ ಹಿಡಿದಿಟ್ಕೊಂಡಿರ್ಬೋದು. ಸಾರ್ ಹೆಂಡತಿ ಅಂದ್ರೆ ಒಂದು ಕುದುರೆ ಇದ್ದಾಗೆ. ಅದಕ್ಕೆ ಲಗಾಮ್ ಹಾಕ್ಲಿಲ್ಲ ಅದ್ರ ಮೇಲೆ ನೀವು ಸವಾರಿನ ಮಾಡಕ್ ಹೋಗಲ್ಲ, ಕಂಟ್ರೋಲ್ಗೂ ಸಿಗಲ್ಲ. ಪಾಯಿಂಟ್ ನಂಬರ್ ಒನ್, ನಿಮಗ್ ಸಂಬಳ ಬರ್ತಿದ್ದಾಗೆ ಏನ್ ಮಾಡ್ತೀರಾ? ಸಂಬಳನ ಒಂದು ಕವರ್ ನಲ್ಲಿ ಹಾಕಿ ಸೀಲ್ ಮಾಡಿ ಅವಳ ಕೈಗೆ ಹೋಗಿ ಕೊಡ್ತೀನಿ. ಅವಳು 200 ರೂಪಾಯಿ ನನಗೆ ಪಾಕೆಟ್ ಮನಿ ಕೊಡ್ತಾಳೆ. ಓ ಸರ್ ಎಂತ ಸಿನ್ಸಿಯರ್ ಗಂಡ ಸರ್ ನೀವು. ಎಲ್ಲಿ ಸರ್ ನಿಮ್ ಪಾದ? ಸುಮ್ಮನೆನಪ್ಪ. ಮತ್ತಿನ್ನೇನ್ ಸರ್? ಅಲ್ಲ ಸರ್, ಗಾದೆನೇ ಇದೆ, ಹೆಂಗಸರು ವಯಸ್ಸು ಕೇಳಬಾರ್ದು, ಗಂಡಸರು ಸಂಬಳ ಕೇಳಬಾರ್ದು ಅಂತ. ಅಂತದ್ರಲ್ಲಿ ಒಂದು ಸಂಬಳನ ಕವರ್ ಕೂಡ ಹರಿದೆ ಹಾಗೆ ತಗೊಂಡ ನಿಮ್ ಹೆಂಡತಿ ಕೈಲಿ ಕೊಡ್ತಿರಲ್ಲ. ಏನ್ ಹೇಳಿದ್ದೀನಪ್ಪ, ನಿನ್ನ ಇಲ್ಲಿ ಕರ್ಕೊಂಡ್ ಬಂದಿದ್ದು. ಈಗ ನಾನು ಏನ್ ಮಾಡ್ಬೇಕು? ನಾಳೆ 5 ಗಂಟೆ ಮನೆಗೆ ಬರ್ತೀನಿ. ಯಾರ ಮನೆಗೆ? ನಿಮ್ಮ ಮನೆಗೆ. ಅಯ್ಯೋ ಈಗ ಬನ್ನಿ ಸರ್ ಹೇಳ್ತೀನಿ. ಸರ್ ಸೈನ್ ಮಾಡಿ. ಇದೇನು ಸರ್, ನಾವು ನಿಮ್ಮನೆಗೆ ತಾನೆ ಹೋಗ್ತಾ ಇದ್ದೀವಿ. ಮನೆಯಿಂದ ಯಾವ ಟೈಮಿಗೆ ಆಚೆ ಹೋಗ್ತೀನಿ, ಮನೆಗೆ ಯಾವ ಟೈಮಿಗೆ ಬರ್ತೀನಿ ಅದನ್ನೆಲ್ಲ ಬರ್ದಿಡೋ ರಿಜಿಸ್ಟರ್ ಅಪ್ಪ, ಎಲ್ಲ ನನ್ನ ಹೆಂಡತಿ ಉಸ್ತುವಾರಿ. ಸರ್ ನಿಮಗೆ ಎಕ್ಸ್ರೇ ತೆಗೆದು ನೋಡಿದ್ರೆ ಖಂಡಿತವಾಗ್ಲೂ ನಿಮ್ಮ ಬೆನ್ನಲ್ಲಿ ಒಂದು ಮೂಳೆ ಕೂಡ ಇರೋದಿಲ್ಲ. ಹಾ ಅವರು ನನ್ನ ಹೆಂಡತಿ ಚಿಕ್ಕಪ್ಪ, ನನ್ನ ಮಾವ. ಬಾ ಪುರುಷೋತ್ತಮ, ಪಕ್ಕದಲ್ಲಿರೋರು ಯಾರು? ಇವರು ನಮ್ಮ ಆಫೀಸ್ ಅಕೌಂಟೆಂಟ್ ಶಿವರಾಮ್ ಅಂತ. ನಮಸ್ಕಾರ ಸರ್. ನಮಸ್ಕಾರ. ಏನ್ರಿ ಅದು ಗಲಾಟೆ? ಇದೇನಮ್ಮ ಹೀ ಕೇಳ್ತಿದ್ಯಾ? ನಿನ್ ಗಡ್ಡ ಪುರುಷೋತ್ತಮ ಅಲ್ವೇನಮ್ಮ? ಅಷ್ಟು ಗೊತ್ತಾಗಲ್ವ ನನಗೆ ಪಕ್ಕದಲ್ಲಿ ನಿಂತಿರೋರು ಯಾರು ಅಂತ ಕೇಳಿದ್ದು. ಇವರು ಶಿವರಾಮ್ ಅಂತ. ಸ್ವಲ್ಪ ಆಫೀಸ್ ವಿಷಯ ಡಿಸ್ಕಸ್ ಮಾಡೋದಿತ್ತು, ಅದಕ್ಕೆ ನಾನು ಅವ್ರನ್ನ ಕರ್ಕೊಂಡ್ ಬಂದೆ. ಆಫೀಸ್ ನಲ್ಲಿ ಕೆಲಸ ಮಾಡೋರ್ನ ಮನೆ ಕರ್ಕೊಂಡ್ ಬರ್ಬಾರ್ದು ಅಂತ ಗೊತ್ತಿಲ್ಲ ನಿಮ್ಗೆ? ಅದಿರ್ಲಿ, ಇವತ್ತು ಸ್ಯಾಲ್ರಿ ಡೇ, ಕವರ್ ತಗೊಂಡ್ ಮೇಲ್ ಬನ್ನಿ. ಪುರುಷೋತ್ತಮ ನೀ ಮೇಲ್ಗಡೆ ಹೋಗು, ನಾನು ಹೋಗಿ ಬಿಸಿನೀರು ಕಾಯ್ಸಕ್ಕೆ ಹೇಳ್ತೀನಿ. ಅದಕ್ಕೆ ಕಾಫಿ ಮಾಡಕ್ಕೆ. ಇದೇನ್ ಸರ್ ಈ ಮನೇಲಿ ನಿಮ್ ಹೆಂಡತಿ ಮಾತ್ರ ಅನ್ಕೊಂಡಿದ್ದೆ, ಎಲ್ರು ನಿಮ್ಮನ್ನ ಹೆದರ್ಸ್ತಾರ? ಯಾತಕ್ಕೆ ಹೇಳ್ತೀಯಪ್ಪ, ನಮ್ಮನೆ ಬೆಕ್ಕು ಕೂಡ ನಾನು ನೋಡಿದ್ರೆ ಒಂದೊಂದ್ಸಲ ಕುರ್ರ ಅನ್ನತ್ತೆ. ನೋಡಿದ್ಯಲ್ಲ? ನೋಡ್ದೆ ಸರ್, ನೋಡ್ದೆ. ಇದಕ್ಕೆ ಸರಿಯಾದ ಒಂದು ಎಡವಟ್ ಟೆಕ್ನಿಕ್ ಯೂಸ್ ಮಾಡಬೇಕು. ಈಗ ಹರಿದಿದ್ ಕವರ್ ನೋಡ್ತಿದ್ದ ಹಾಗೆ ನಿಮ್ ಹೆಂಡತಿ ನಿಮ್ಮ ಮೇಲೆ ಕಿರ್ಚಾಡ್ತಾರೆ, ಕೂಗಾಡ್ತಾರೆ, ಜಗಳನ್ ಹಾಗೆ ಬೆಳೆಸ್ಕೊಂಡು ಹೋಗಿ ಕೊನೆ ಕೈ ರೇಸ್ ಮಾಡಿ. ಕೈ ರೇಸ್ ಮಾಡದ? ಇದೇನ್ ಸರ್ ನೀವು? ಸರ್ ನೀವು ನಮ್ಮ ಆಫೀಸಲ್ಲಿ ಬುಲ್ಡಾಗರ್ ಅಂದ್ರೆ ಮರಿಬೇಡಿ, ನಾವು ಹಾಗೆ ಹಾಗೆ. ಈಗ ನೀವು ಕೋಪ ಮಾಡ್ಕೊಂಡು ಆಫೀಸಲ್ಲಿ ಫೈಲ್ ಎಸಿತಾ ಇದ್ರಲ್ಲ, ಚುಪ್ಪಿಡಿ ಇಡಿಯ ಡ್ರಾಸ್ಕಲ್ ಅಂತ, ಹಾಗೆ ಅದನ್ನೆಲ್ಲ ಜ್ಞಾಪಿಸ್ಕೊಳ್ಳಿ, ಧೈರ್ಯ ತಂದ್ಕೊಳ್ಳಿ. ಕಮಾನ್ ಸರ್, ಬಿ ಕ್ವಿಕ್, ಕಮಾನ್, ಮೆಟ್ಲಿದೆ, ಓಡಿ ಓಡಿ. ಅದು ಇದ್ಯಾಕೆ ಸರ್? ಪಾಪ ಅವಳು ನನ್ಕೊಂಡ್ರೆ. ಸರ್ ಈಗೆಲ್ಲ ಆದ್ರೆ ನಮ್ಮ ಎಡವ ಟೆಕ್ನಿಕ್ ಪ್ರಯೋಜನ ಬರಲ್ಲ, ಇದೇ ಟರ್ನಿಂಗ್ ಪಾಯಿಂಟ್. ಜ್ಞಾಪಿಸ್ಕೊಳ್ಳಿ ಸರ್, ಆಫೀಸು ಬುಲ್ಡಾಗು ಬುಲ್ಡಾಗು, ಆಫೀಸು ಆಫೀಸು, ಅದು ಕಮಾ ರೆಡಿ ಸರ್, ಓಡಿ ಓಡಿ ಸರ್, ರೆಡಿ ರೆಡಿ. ಯಾಕೆ ಕವರ್ ಹರಿದಿದೆ? ನಾನೇ ಹರಿದಿದ್ದು.
ಯಾರನ್ ಕೇಳಿ ಹರಿದ್ರಿ? ಯಾರನ್ ಕೇಳಿ ಅರಿಬೇಕು, ನನ್ನ ಸ್ವಂತ ಅಕ್ಕವರು, ಅರಿತೀನಿ, ಲೆಕ್ಕ ಮಾಡು. ಯಾಕೆ 500 ರೂಪಾಯಿ ಕಮ್ಮಿ ಇದೆ? ನಾನೇ ತಗೊಂಡಿದ್ದೀನಿ. ಎಷ್ಟು ಧೈರ್ಯ ನಿಮ್ಗೆ? ಒಂಥರ ಮೊಂಡು ಧೈರ್ಯ. ಯಾಕೆ ತಗೊಂಡ್ರಿ? ಸಂಪಾದನೆ ಮಾಡೋದು ನಾನು, ನನ್ನ ಸ್ವಂತ ಇಷ್ಟ ಬಂದಾಗ ತಗೋತೀನಿ. ಅದನ್ನ ಕೇಳೋ ನೀನ್ ಯಾರ? ನಾನು ಯಾರೇ? ಯಾರೇ ಅಂತೀನಿ, ಯಾಕೆ ಅಂತೀನಿ, ರೇ ಅಂತೀನಿ, ಕೆ ಅಂತೀನಿ. ನಾನು ಗಂಡ, ನೀನು ನನ್ನ ಹೆಂಡತಿ, ಅರ್ಥ ಆಯ್ತಾ? ಏನಾಯ್ತು ನಿಮ್ಗೆ? ಯಾಕೆ ಈಗ ಮೈ ಮೇಲೆ ದೆವ್ವ ಬಂದವ್ರು ಹಾಗಾಡ್ತಿದ್ದೀರಾ? ನನಗೆ ಶಟ್ ಅಪ್ ಅಂತೀರಾ? ಶಟ್ ಅಪ್ ಏ ಯಾಕೆ? ಟೈಮ್ ಯು ಅಂತೀನಿ, ಗೋ ಟು ಹೆಲ್ ಅಂತೀನಿ. ಏನ್ ಮಾಡ್ತೀಯಾ, ಏನ್ ಮಾಡ್ತೀಯಾ ಅಂದೆ ಹೇಳ? ಏನ್ ಮಾಡ್ತೀನ ನಿಮ್ಮನ್ನ? ನಮ್ಮ ಎಂಡಿಗೆ ಧೈರ್ಯ ಬಂದ್ಬಿಡ್ತು. ನನ್ನ ಟೆಕ್ನಿಕ್ ಸಕ್ಸಸ್, ಸೂಪರ್ ಸಕ್ಸಸ್, ಗ್ರೇಟ್ ಸಕ್ಸಸ್. ಮೇಡಮ್, ರಿಯಲಿ ಐ ಆಮ್ ವೆರಿ ಸಾರಿ. ಅಳ್ಬಿಡಿ, ನಿಮ್ಮನ್ನ ನೋಡ್ತಾ ಇದ್ರೆ ನನ್ಗೆ ಅಯ್ಯೋ ಪಾಪ ಅನ್ಸುತ್ತೆ. ಸಂಸಾರ ಅಂದಲ್ಲಿ ಇದೆಲ್ಲ ಇದ್ದೇ ಇರುತ್ತೆ ಬಿಡಿ. ಮೊನ್ನೆ ಆಫೀಸ್ನಲ್ಲಿ ಕೂಡ ಹುಚ್ಚು ಹುಚ್ಚಾಗಿ ಗೆಗರಾಡ್ತಾ ಇದ್ರು ನಮ್ಮ ಎಂಡಿ. ಎಷ್ಟೇ ಆಗ್ಲಿ ಅವ್ರು ನಿಮ್ ಗಂಡ ತಾನೇ, ಬೈ ಚಾನ್ಸ್ ಕೈ ಎತ್ತಿ ಹೊಡೆದ್ಬಿಟ್ರು. ಅಳ್ಬಿಡಿ ಪ್ಲೀಸ್. ಮದುವೆ ಆಗಿ 10 ವರ್ಷ ಆಯ್ತು. ಈ 10 ವರ್ಷದ ದಾಂಪತ್ಯ ಜೀವನದಲ್ಲಿ ಒಂದು ದಿವಸ ಕೂಡ ಕೈ ಎತ್ತ ಅವ್ರು ಹೊಡೆದಿರ್ಲಿಲ್ಲ. ಆದ್ರೆ ಇವತ್ತು ಕೈ ಎತ್ತಿ ನನ್ನ ಗಂಡನಿಗೆ ನಾನೇ ಹೊಡೆದ್ ಬಿಟ್ಟೆ. ಹಾಯ್, ಗುಡ್ ಮಾರ್ನಿಂಗ್ ಎವ್ರಿಬಡಿ. ಸರ್, ಪ್ರಪಂಚದಲ್ಲಿ ಅತಿ ಆಶ್ಚರ್ಯವಾದ ವಸ್ತು ನೋಡಿದಾಗ ನನ್ನ ನೋಡ್ತಾ ಇದ್ರಾ? ನಾನೇ ಶಿವರಾಮ್ ದಿ ಗ್ರೇಟ್. ಏನಯ್ಯಾ ಇದು? ಇದ ಸಿಗರೇಟ್ 555 ಇಂಪೋರ್ಟೆಡ್. ಒಳಗೆ ಬುಲ್ಡಾಗಿದೆ, ಬಿಸಾಕಯ್ಯದನ್ನ ಬುಲ್ಡಾಗ್ ಇದ್ರೇನಂತೆ. ವಾಟ್ಸ್ ಸರ್, ಏನ ಸೀಟ್ ಕಿತ್ತಾಕ್ ಬಿಡ್ತಾರಾ? ಅಷ್ಟೊಂದು ಧೈರ್ಯ ಇದೆಯಾ? ಅವ್ರ ಜಾತಕನೇ ನನ್ನ ಕೈಲಿದೆ ಸರ್. ಆಯ್ ಎಂ ಡಿ ಕಾಲಿಂಗ್ ಬರ್ತೀನಿ, ವೇಟ್ ಮಾಡಕ್ಕೆ. ಸಿಗರೇಟ್ ಬಿಸಾಕ್ ಹೋಗಯ್ಯ. ಏನ್ ಬಾಲ್ಡೇಡ್ ಸರ್, ಇವ್ರು ಸ್ವಲ್ಪ ಜಾಸ್ತಿ ಆಯ್ತಲ್ವಾ? ನಿಂದು ಜಾಸ್ತಿ ಆಯ್ತು. ಏನೋ ಕರೆದು ಅಂತ ಇದು ಇದು ಅದು ಅದು ಸಿಗರೇಟ್ ಸರ್, ಬೇಕಾ? ಏನಿಲ್ಲ, ಇದೆ, ಬೇರೆ ಕೊಡ್ತೀನಿ. ಎಷ್ಟೋ ಧೈರ್ಯ ನಿನಗೆ? ನನ್ನ ಎದುರಿಗೆ ದಮ್ಮ ಹೊಡೆದಿದ್ದಲ್ದೆ ನನಗೆ ಆಫರ್ ಮಾಡ್ತೀಯಾ? ಇದೇನ್ ಸರ್ ನೀವು, ಈಗ ನಾವು ಬಹಳ ಹತ್ರ ಆಗ್ಬಿಟ್ಟಿದೀವಿ. ವಿ ಹ್ಯಾವ್ ಬಿಕಮ್ ವೆರಿ ಕ್ಲೋಸ್ ಫ್ರೆಂಡ್ಸ್. ನಾನ್ಸೆನ್ಸ್, ಇದು ಆಫೀಸ್, ಹಿಯರ್ ಐ ಆಮ್ ದ ಬಾಸ್, ಯು ಆರ್ ದ ಸಬಾರ್ಡಿನೇಟ್. ಏನ್ ಇದ್ರು ಆಫ್ಟರ್ 5 o'clock. ಸಿಗರೇಟ್ ಸಿಗರೇಟ್ ಸರ್, ಬೆಂಕಿ ಸರ್. ನೋಡಿಲೆ, ಎಲ್ಲಾ ಲೆಟರ್ಸ್ ಸಂಜೆ ಒಳಗೆ ಟೈಪ್ ಹಾಕ್ಬೇಕು ಸರ್. ಸುಡ್ಲೆ ಸರ್, ಅಲ್ಲಯ್ಯ ಆತ್ಮೀಯ ಅಂತ ನಿನ್ಗೆ ಸಲಿಗೆ ಕೊಟ್ರೆ ನನ್ನ ಎದುರಿಗೆ ದಮ್ಮ ಹೊಡಿತೀಯ? ಸೀಟ್ ಹರಿದಾಕ್ಬಿಡ್ತೀನಿ ನೋಡು. ತಪ್ಪು ತಿಳ್ಕೊಬೇಡಿ ಸರ್, ನಿಮ್ಮನ್ನ ಆ ಮನೆ ಬಾಸ್ ಹ್ಯಾಕ್ ಮಾಡೋದು ಅಂತ ಯೋಚನೆ ಮಾಡಿ ಮಾಡಿ ನನ್ನ ತಲೆ ಕೆಟ್ಟು ಹುಳ ಹಿಡಿದೋಗಿದೆ. ಲೈಟ್ ಇದೆಯಾ? ಹ್ಮ್, ಭುವನೇಶ್ವರಿ ನನಗೆ ಸರೆಂಡರ್ ಆಗ್ತಾಳೋ ಇಲ್ವೋ, ನಿನ್ಗಂತೂ ನಾನು ಸರೆಂಡರ್ ಆಗ್ಬಿಟ್ಟೆ ಸರ್. 1000 ಉಳಿ ಏಟ್ ಬಿದ್ರೆ ಒಂದು ಕಲ್ಲು ಸುಂದರವಾದ ವಿಗ್ರಹ ಅದಕ್ಕೆ ಸಾಧ್ಯ ಅಂತ ನಿಮಗೆ ಗೊತ್ತಿಲ್ವ ಸರ್? ಗೊತ್ತಪ್ಪ. ಜೀವನದಲ್ಲಿ ಏನಾದರೂ ಸಾಧಿಸಬೇಕು ಅಂದ್ರೆ ಈ ತರ ಏಟುಗಳು ತಿಂತ ಇರಬೇಕು. ಯು ಡೋಂಟ್ ವರಿ, ನನ್ನ ಒಂದ್ ಐಡಿಯಾ ಫೇಲಿಯರ್ ಆದ್ರೆ ಏನಂತೆ, ಬೇಕಾದಷ್ಟು ಐಡಿಯಾಗಳಿದೆ, ಅದನ್ನ ಒಂದೊಂದ ಬಿಸಾಕ್ತಾ ಇರ್ತೀನಿ. ನಾನು ಕ್ಯಾಚ್ ಮಾಡ್ತಾ ಇರ್ತೀನಿ. ನೀವು ಕ್ಯಾಚ್ ಮಾಡ್ತಾ ಇರ್ಬೇಕು. ಈಗ ಮಿಕ್ ವಿಚಾರದಲ್ಲಿ ನಿಮ್ ಹೆಂಡತಿ ಹೇಗೆ? ಮಿಕ್ ವಿಚಾರ ಅಂದ್ರೆ? ಅದೇ ಸರ್, ಬೆಡ್ರೂಮ್ ನಲ್ಲಿ ಆಫ್ಟರ್ ಲೈಟ್ಸ್ ಆಫ್. ಅದನ್ನ ಯಾಕೆ ಕೇಳ್ತೀಯಪ್ಪ? ಚೆಕ್ಸ್ ಅಂದ್ರೆ ವೆಕ್ಸ್ ಆಗ್ಬಿಟ್ಟಿದ್ದೀನಿ. ಜಲಮಂಡಳಿ ಅವರು ಬಿಟ್ಟು ಬಿಟ್ಟು ನೀರು ಸಪ್ಲೈ ಮಾಡಲು ಹಾಗೆ. ಓಕೆ ಓಕೆ, ಗೊತ್ತಾಯ್ತು. ಈಗ 24 ಗಂಟೆನೂ ನಿಮ್ಗೆ ನೀರು ಸಪ್ಲೈ ಮಾಡೋದಕ್ಕೆ ಮಾಸ್ಟರ್ ಪ್ಲಾನ್ ಬೇಕು. ಸರ್,
ಬದಲಾಗ್ಬಿಟ್ಟಿದೆ. ಇದಕ್ಕೆ ಕಾರಣ ಏನು ಅಂತ ನಂಗೆ ಈಗಲೇ ಗೊತ್ತಾಗ್ಬೇಕು. ಫಾಲೋ ಹಿಮ್. ಈಗಲೇ ಹೋಗ್ತೇನೆ. ಇಲ್ಲೇ ಜಾನಿ, ಆ ಬಾಳ್ದೆ ಇದ್ದೇನೆ. ಅಯ್ಯೋ ಬಿಡಮ್ಮ ಅವನ. ಸಖತ್ ಲಾಡ್ಜಿ ಸರ್ ಇದು. ಅಂದ್ರೆ ಅಂದ್ರೆ ಕೊಳಚೆ ನೀರಲ್ಲಿ ಸೊಳ್ಳೆ ಹುಟ್ಟೋ ಹಾಗೆ ಏಡ್ಸ್ ಬರೋ ಜಾಗ ಸರ್ ಇದು. ಮುಂಚೆನೆ ಹೇಳ್ಬಾರ್ದೇನ ಯಾಕೆ ಸರ್? ನಮಗೆ ಏಡ್ಸ್ ಬಂದ್ಬಿಡುತ್ತೆ ಕಣಯ್ಯ. ಏನೇ ಸರ್? ನಿಮ್ ಮೊದ್ಲು ಗಾಡಿ ತೆಗಿ. ಹಲೋ, ಇಲ್ ಬನ್ನಿ. ಬರ್ಬೇಕು ಬರ್ಬೇಕು ಸರ್. ಇದೇನ್ ಸರ್ ನೀವು ನನಗಿಂತ ಮುಂಚೆನೆ ಬಂದಿದ್ದೀರಾ? ಇದಕ್ಕೆ ಮುಂಚೆ ಯಾವಾಗ ಬಂದಿದ್ದೀರಾ? ಸ್ವಲ್ಪನಾದ್ರೂ ಟೇಸ್ಟ್ ಬ್ಯಾಡ್ದನಯ್ಯ. ಇಂಥ ಚೀಪ್ ಲಾಜಿ ಕರ್ಕೊಂಡು ಬಂದಿದ್ದೀಯಾ? ಇಲ್ಲಿ ಕಣ್ಣಾಯಿಸಿದ್ರು ಅಸಹ್ಯ. ನನ್ನ ಪೊಸಿಷನ್ ಏನು, ಸ್ಟೇಟಸ್ ಏನು? ಸರ್, ನಾನು ಬುದ್ಧಿ ಇಲ್ಲದೆ ಈ ಲಾಜ್ನ ಸೆಲೆಕ್ಟ್ ಮಾಡಿದ್ದೀನಿ ಅಂತ ಮಾತ್ರ ತಿಳ್ಕೊಬೇಡಿ. ನಿಮ್ಮ ಅಂಕಲ್ಲು ನಿಮ್ಮನ್ನ ಫಾಲೋ ಮಾಡ್ಕೊಂಡ್ ಬಂದ್ರು. ನೋಡಿದ್ರ? ನೋಡಿದೆ. ನೋಡಿದ್ರೆ ತಾನೆ ಈಗ ಈ ವಿಷಯ ಅಂತ ನಿಮ್ ಹೆಂಡತಿ ಹತ್ರ ಹೇಳ್ತಾರೆ. ಹೇಳೋದ್ ಮಾತ್ರ ಅಲ್ಲಯ್ಯ, ನಾನು ಮನೆಗೆ ಹೋಗೋಷ್ಟರಲ್ಲಿ ಭದ್ರಕಾಳಿ ಅವತಾರ ತಾಳಿ ಕಾಯ್ಕೊಂಡಿರ್ತಾಳೆ. ನೋ 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 ನೋ, ಇಂಥ ಚೀಪ್ ಲಾಡ್ಜ್ ಅಲ್ಲಿ ರೂಮ್ ಮಾಡಿ ಯಾಕೆ ತಂಗಿದ್ರಿ ಅಂತ ನಿಮ್ ಹೆಂಡತಿ ನಿಮ್ಮನ್ನ ದಬಾಯಿಸ್ತಾಳೆ. ಆಗ ನೀವು ನಾನು ಹೇಳ್ಕೊಟ್ಟಿದ್ದ ಡೈಲಾಗು ಅದನ್ನ ಹೇಳಿ. ನೀನು ನಾನ್ ಕೋಆಪರೇಟ್ ಮಾಡಿದ್ರೆ ನಾನು ಕೋಆಪರೇಟ್ ಮಾಡೋ ಜಾಗ ಹುಡ್ಕೊಂಡು, ನೀನು ನೋ ಸ್ಟಾಕ್ ಬೋರ್ಡ್ ಹಾಕಿದ್ರೆ ನಾನು ಸ್ಟಾಕ್ ಸಿಗೋ ಕಡೆ ಹುಡ್ಕೊಂಡು ಹೋದ್ರೆ ತಪ್ಪೇನು? ಹೇಗೆ ಸರ್? ಬೊಂಬಾಟ್ ಸರ್, ನಿಮ್ಮ ವಿರಹ ವೇದನೆ ಅರ್ಥ ಮಾಡ್ಕೊಂಡು ಖಂಡಿತವಾಗ್ಲೂ ನಿಮ್ಮನ್ನ ದೂರ ಮಾಡೋದಿಲ್ಲ. ಸದಾ ತನ್ನ ಕಸ್ಟಡಿಯಲ್ಲಿ ಇಟ್ಕೋಬೇಕು ಅಂತ ಈ ರೇಷನ್ ಸಿಸ್ಟಮ್ ನ ಅಬಾಲಿಶ್ ಮಾಡ್ಬಿಡ್ತಾರೆ. ನೋಡಿ ಸರ್, ಕೀನಾ ಹೋಗಿ ರಾತ್ರಿ 9 ಗಂಟೆವರೆಗೂ ಇಲ್ಲೇ ಇದೆ, ಆಮೇಲೆ ಮನೆಗೆ ಹೋಗಿ. ಅದಕ್ಕಿಂತ ಮುಂಚೆ ಮಾತ್ರ ಹೋಗ್ಬೇಡಿ. ಎಲ್ಲಿಗೆ ಹೋಗ್ತೀಯಾ? ಎರಡು ಟಿಕೆಟ್ ತಗೊಂಡಿದ್ದೀನಿ, ಪಿಕ್ಚರ್ ಹೋಗ್ತಾ ಇದ್ದೀನಿ. ಎಂಟಿ ಹೊಡೆದ್ಯಾ? ಏನಯ್ಯ, ಸೊಳ್ಳೆ ಹೊಡೆದಂಗೆ ಹೊಡಿದ್ಯಲ್ಲೋ. ಆಮೇಲೆ ಹಂಸ ತರ ಮುದ್ದಾಡಲ್ವಾ? ನೋಡಿ, ಹ್ಮ್, ಬೆಸ್ಟ್ ಆಫ್ ಲಕ್. 3 ಗಂಟೆ ಕಾಲ ಹೇಗಪ್ಪ ನಾನು ಇಲ್ಲಿ ಕಾಲ ಕಳೀಲಿ? ನೀವ್ ಹೇಳ್ತಾ ಇರೋದು ನಿಜಾನ ಚಿಕ್ಕಪ್ಪ? ಹೌದಮ್ಮ, ನೀನ್ ಹೇಳಿದ ರೀತಿ ಅವ್ನು ಫಾಲೋ ಮಾಡ್ಕೊಂಡು ಹೋದೆ. ಅವನೊಂದು ಹೋಟ್ಲ್ ಒಳಗೆ ಹೋದ, ಅಲ್ಲಿ ವಿಚಾರಿಸಿದ ಮೇಲೆ ಗೊತ್ತಾಯ್ತು ಅದೊಂದು ಥರ್ಡ್ ರೇಟ್ ಹೋಟ್ಲು, ಅಲ್ಲಿ ಬರೋರೆಲ್ಲ ಥರ್ಡ್ ಕ್ಲಾಸ್ ಜನ ಅಂತ. ಚೇಚೆ, ಇನ್ನು ಮುಂದೆ ಕೇಳತ್ನ ಇಷ್ಟಪಡೋದಿಲ್ಲ. ಪುರುಷೋತ್ತಮ ಈ ರೀತಿ ಬದಲಾಗ್ತಾನೆ ಅಂತ ನಾನು ಅನ್ಕೊಂಡಿರ್ಲಿಲ್ಲಮ್ಮ. ಹಲೋ, ನಾನು ಶಿವನಗುಡಿ ಪೊಲೀಸ್ ಸ್ಟೇಷನ್ ಇಂದ ಇನ್ಸ್ಪೆಕ್ಟರ್ ಮಾತಾಡ್ತಿರೋದು. ಸ್ವಲ್ಪ ಹೊತ್ತು ಮುಂಚೆ ಕಾಮೇಶ್ವರಿ ಲಾಡ್ಜ್ನ ರೈಡ್ ಮಾಡಿದ್ವಿ. ಆ ಲಾಡ್ಜ್ನಲ್ಲಿ ನಿಮ್ಮ ಯಜಮಾನರು ಇದ್ರು, ಅವನ್ನ ಅರೆಸ್ಟ್ ಮಾಡಿ ಲಾಕಪ್ ನಲ್ಲಿ ಇಟ್ಟಿದ್ದೀವಿ. ನಿಮ್ಮ ಯಜಮಾನರು ಅಂತ ಗೊತ್ತಾಗಿ ಸುಮ್ಮನೆ ಬಿಟ್ಟಿದ್ದೀವಿ, ಇಲ್ಲಾಂದ್ರೆ ಇಷ್ಟೊತ್ತಿಗೆ ಅವ್ರ ಮಂಡಿ ಚಿಪ್ಪಲ ಎಗರಿಸ್ತಿದ್ವಿ. ತಕ್ಷಣ ಬಂದು ಜಾಮೀನು ಕೊಟ್ಟು ಬಿಡಿಸ್ಕೊಂಡು ಹೋಗಿ. ಬರ್ತಾ ಇದ್ದೀನಿ. ಥ್ಯಾಂಕ್ ಯು ಇನ್ಸ್ಪೆಕ್ಟರ್. ನೋ ಮೆನ್ಷನ್. ಪೊಲೀಸ್ ಸ್ಟೇಷನ್ ಹೋಗಿ ಬಂದು ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡ ಮೇಲೆ ಕೂಡ ನೀವು ನಿರಪರಾಧಿ ಅಂತ ನಾನು ನಂಬುವಂತೀರಾ? ಮಹಿಳಾ ಸಂಘದ ಅಧ್ಯಕ್ಷಿಣಿ ತನ್ನ ಗಂಡನ ಪೊಲೀಸ್ ಸ್ಟೇಷನ್ ಹೋಗಿ ಜಾಮೀನ್ ಮೇಲೆ ಬಿಡಿಸ್ಕೊಂಡು ಬಂದ್ಲು ಅಂದ್ರೆ ಎಂತ ನಾಚಿಕೆಡು. ಅಳಬೇಡ ಭೋನಾ, ಅಲ್ಲಿ ಏನ್ ನಡೀತು ಅಂದ್ರೆ ನೀವೇನು ಹೇಳ್ಬೇಕಾಗಿಲ್ಲ. ಕಂಡೋಳು ಪಕ್ಕದಲ್ಲಿ ಹೊರಳಾಡಿ ಇನ್ಮೇಲೆ ನನ್ನ ಪಕ್ಕದಲ್ಲಿ ಮಲ್ಕೊಳಕ್ ಬರಬೇಡಿ. ಈ ಕ್ಷಣದಿಂದ ಕೊನೆವರೆಗೂ ನಿಮ್ ಹಾಸ್ಯ ಆಚರಣೆ. ಭೋನಾ, ನಾನು ಯಾವ ಹುಡುಗಿ ಸಹವಾಸನ ಮಾಡಿಲ್ಲ. ನಾನು ಶೀಲವಂತ, ಬೇಕಾದ್ರೆ ಮೆಡಿಕಲ್ ಬೇಕಾಗಿಲ್ಲ. ಹೊರಗಡೆ ಹೋಗಿ. ಏ, ಬಂದೇ ಬರ್ತೀಯ ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತಪ್ಪ. ಒಟ್ಟೆ ಮಲ್ಕೊಳ್ಳ. ಅಲ್ಲೇ ಸಿಗದೆ ಇರೋದು ಇಲ್ಲಿ ಸಿಗತ್ತಾ? ನಾನು ಕೆಳಗಡೆ ಮಲ್ಕ್ತೀನಿ. ಸರ್, ಬೇಡ ಸರ್, ಹೊಡಿಬೇಡ ಸರ್, ಸರ್ ಸರ್ ಬೇಡ ಸರ್, ತುಂಬಾ ನೋವಾಗುತ್ತೆ ಸರ್.
ಅಲ್ಲ ಸರ್, ಆ ಹೋಟ್ಲಿಗೆ ಪೊಲೀಸರು ಬಂದು ರೈಡ್ ಮಾಡ್ದಂತ ನನಗೇನು ಸರ್ ಗೊತ್ತು? ಇದೀಗೇನಯ್ಯ ಗೊತ್ತು, ಅಲ್ಪ ಸ್ವಲ್ಪ ರೇಷನ್ ತಿನ್ಕೊಂಡು ಬಿದ್ದಿರ್ತಿದ್ದೆ. ರೇಷನ್ ಕಾರ್ಡನ್ನೇ ಕಿತ್ಕೊಂಡಲ್ಲಯ್ಯ ನೀನು. ಅವಳನ್ನು ಸುಮ್ಮನೆ ನೋಡ್ತಾ ತೆಪ್ಪಗೆ ಬಿದ್ದಿರ್ತಿದ್ದೆ, ಈಗ ಒಂಟಿಯಾಗಿ ಸೋಫಾ ಮೇಲೆ ಮಲ್ಕೊಳ್ಳೋ ಹಾಗೆ ಮಾಡಿದ್ಯಲ್ಲ ನೀನು. ನೀನು ನೀನು ಪಾಪಿ ನೀನು, ನಿನಗೆ ಒಳ್ಳೇದಾಗಲ್ಲ ಕಣಯ್ಯ, ನೀನು ಎಕ್ಕುಟ ಹಾಳಾಗಿ ಹೋಗ್ತೀಯ. ಸರ್ ಬೇಡ ಸರ್, ಹಾಗೆಲ್ಲ ಶಾಪ್ ಆಗ್ಬೇಡಿ, ನನಗೆ ಮದುವೆ ಆಗಿದೆ, ಒಬ್ಳು ಎಂಟಿ ಇದ್ದಾಳೆ. ಅಲ್ಲ ಸರ್, ನಮ್ಮ ಮಾಸ್ಟರ್ ಪ್ಲಾನ್ ಕರೆಕ್ಟ್ ಆಗಿತ್ತು, ಎಲ್ಲಿ ಎಡವಟ್ ಆಯ್ತು ಅಂದ್ರೆ ಆ ಪೊಲೀಸ್ನವನು ನನ್ನ ಹೆಂಡತಿಗೆ ಫೋನ್ ಮಾಡಿದ್ನಲ್ಲ, ಅಲ್ಲಿ ಅವಳು ಬಂದು ನನ್ನ ಜಾಮೀನಲ್ಲಿ ಬೀರಿಸ್ಕೊಂಡು ಹೋದ್ಲಲ್ಲ, ಅಲ್ಲಿ ಎಲ್ಲರ ಮುಂದೆ ನಿನ್ನ ಹೆಂಡಿಗೆ ಅವಮಾನ ಆಯ್ತಲ್ಲ, ಅಲ್ಲಿ ಎಡವಟ್ ಆಯ್ತು. ಸರ್ ನನ್ನ ಹತ್ರ ಇನ್ನೊಂದು ಮಾಸ್ಟರ್ ಪ್ಲಾನ್ ಇದೆ, ಯು ಡೋಂಟ್ ವರಿ. ವರಿ ಅಲ್ಲ ಅಂಕಲ್, ಅದನ್ನ ನೆನೆಸ್ಕೊಂಡ್ರೆ ಮೈಯೆಲ್ಲ ಉರಿ. ಇತ್ತೀಚೆಗೆ ಯಾಕೋ ಅವರ ನಡವಳಿಕೆ ತುಂಬಾ ವಿಚಿತ್ರವಾಗ್ತಿದೆ, ಅದಕ್ಕೆ ಕಾರಣ ಏನು ಅಂತ ನಮಗ್ ಗೊತ್ತಾಗ್ಲೇಬೇಕು. ಅವ್ರ ಆಫೀಸ್ನಲ್ಲಿ ಕೆಲಸ ಮಾಡೋ ಒಬ್ಬ ನಂಬಿಕಸ್ಥ ನಮಗ್ ಸಿಕ್ಕಿದ್ರೆ. ಇದಾನಮ್ಮ ಇದಾನೆ. ಹಲೋ, ನಮಸ್ಕಾರ ಸರ್, ನಾನು ಶಿವರಾಮ ಮಾತಾಡೋದು. ಸರ್ ಸೆಂಟಿಮೆಂಟ್ ಆಗಿ ನಮ್ಮ ಮುಂದಿನ ಟೆಕ್ನಿಕ್ ಈ ಸಲ ಅಲ್ಸೂರ್ಲೆ ಖಂಡಿತವಲ್ಲ, ನಮ್ಗೆ ಆಗ ಬರ್ತಾ ಇಲ್ಲ. ಒಂದು ಕೆಲಸ ಮಾಡಿ, ಇನ್ಫೆಂಟ್ರಿ ಗಾರ್ಡನ್ ರೆಸ್ಟೋರೆಂಟ್ ಅಲ್ಲಿ ಕಾಯ್ತಿರ್ತೀನಿ, ಬಂದ್ಬಿಡಿ. ಸರ್ ಒಂದು ಕಾಫಿ. ಓಕೆ ಸರ್. ಏನಪ್ಪ ಪುಲ್ಡ ಕತೆ, ಇಷ್ಟೊತ್ತಾದರೂ ಬರ್ಲಿಲ್ವಲ್ಲ. ಸರ್ ಕಾಫಿ. ಸರ್ ಬಿಲ್. ಸರ್ ಸರ್ ಒಂದು ಐಸ್ ಕ್ರೀಮ್. ಸರ್ ಈಗ ತಾನೆ ಕಾಫಿ ಕುಡಿದ್ರಿ, ಕಾಫಿ ಕುಡಿದ್ರೆ ಐಸ್ ಕ್ರೀಮಾ ಸರ್? ನನ್ನ ಇಷ್ಟ, ಕಾಫಿಗೆ ನೀರು ಹಾಕೊಂಡು ಕುಡಿತೀನಿ. ಹೇಳ್ದಷ್ಟು ಮಾಡು, ಹೋಗೋ. ಡಾಗ್ ಎಷ್ಟೊತ್ತಾಗ ವೇಟ್ ಮಾಡೋದು? ಸರ್ ಐಸ್ ಕ್ರೀಮ್ ಬಿಲ್. ಸರ್ ಸರ್ ಒಂದು ಕೂಲ್ ಡ್ರಿಂಕ್ಸ್. ಸರ್ ಐಸ್ ಕ್ರೀಮ್ ಆದ್ಮೇಲೆ ಕೂಲ್ ಡ್ರಿಂಕ್ಸಾ? ಹ್ಮ್ ಸರಿ ಸರ್. ಅದಲ್ಲಿರ್ಲಿ ಬೆರರ್, ನಿಮ್ಮ ಹೋಟ್ಲಲ್ಲಿ ಟೀ ತುಂಬಾ ಚೆನ್ನಾಗಿರುತ್ತಂತಲ್ಲ, ಒಂದು ಸ್ಪೆಷಲ್ ಮಸಾಲ ಟೀ. ಟೀ ಟೀ ಹೊಟ್ಟೆ ನಂದು ದುಡ್ಡನಂದು ಹೋಗ್ತಾ. ಆಯ್ತು ಸರ್. ಸರ್ ಬಿಲ್ಲು. ಏನೇ ಇದು ತಮಾಷೆ ಮಾಡ್ತೀನಿ ಸರ್? ನಾನೇನ್ ಮಾಡ್ಲಿ ಸರ್, ಅವನು ಅವನು ಯಾವನೇ ಅವನು ಕರಲು ತೆಗೆದು ವೀಣೆ ಬಾರಿಸ್ಬಿಡ್ತೀನಿ ಅಂತ ಹೇಳು. ಅಯ್ಯೋ ಪರ್ಸ್ ಬೇರೆ ಮರ್ಸ್ಬಿಟ್ಟು ಬಂದಿದ್ದೀನಿ, ಈ ಬುಲ್ಡಾಗ್ ನೋಡಿದ್ರೆ ಇನ್ನ ಬಂದಿಲ್ಲ. ಏನಪ್ಪ ನನ್ನ ಪರಿಸ್ಥಿತಿ, ಇವ್ರು ಏನಂತ ಹೇಳಿ? ಸರ್ ನಮ್ಮ ಹೋಟ್ಲಲ್ಲಿ ಇರೋ ಎಲ್ಲ ಐಟಮು ತಂದ್ಕೊಟ್ಟಿದ್ದೀನಿ, ಮತ್ತೆ ಏನಾದ್ರು ಇದೇ ಬೇಕಾದ್ರೆ ಹೇಳಿ ಸರ್, ತಂದ್ಕೊಡ್ತೀನಿ. ಒಟ್ಟಿಗೆ ಆ ಕ್ಯಾಶಿಯರ್ ನನಗೆ ಪದೇ ಪದೇ ಬಿಲ್ ಬದಲಾಯಿಸ್ತಾ ಇದಕ್ಕೆ ಉಗಿತಾ ಇದ್ದಾನೆ ಅಂತ. ಬೇರರ್ ಒಂದು ಚಿಕ್ಕ ಇನ್ಫಾರ್ಮೇಶನ್ ಬೇಕಾಯ್ತು. ನಿಮ್ಮ ಹೋಟ್ಲಲ್ಲಿ ಬಿಲ್ ಕೊಡೋಕೆ ಹಣ ಇಲ್ಲದೆ ಹೋದ್ರೆ ಅಡಿಗೆ ಮನೆಯಲ್ಲಿ ಪಾತ್ರೆ ತೊಳೆಯೋಕೆ, ಕಪ್ಪು ಸಾಸರ್ ತೊಳೆಯೋಕೆ? ಓ ನೀವು ನಂತರ ಗಿರಾಕಿನಿ ಅಂದ್ರೆ? ಸರ್ ನಾನು ಇದೇ ಹೋಟ್ಲಲ್ಲಿ ಇದೇ ತರ ತಿಂದು ಬಿಲ್ ಕೊಡಕ್ ದುಡ್ಡು ಇಲ್ಲದೆ ಇರೋದಕ್ಕೆ ಸರ್ ಈ ಹೋಟ್ಲಲ್ಲಿ ಕೆಲಸ ಮಾಡ್ತಾ ಇರೋದು ಅನ್ಕೊಂಡೆ. ನೀನು ಮಗ ನೋಡ್ತಿದ್ದಾಗೆ ಅನ್ಕೊಂಡೆ. ಸರ್ ತೆಗಿರಿ ಕೈ. ಸರ್ ಮೊದ್ಲು ಮಾತಾಡೋದ್ ನಿಲ್ಸಿ ಬಿಲ್ ಕೊಡೋದ್ ನೋಡಿ. ಬಿಲ್ಲು ಬಿಲ್ಲು ಅಂತ ಬಡ್ಕೋ ಬೇಡ ಕಣಯ್ಯ. ಆಫ್ಟರ್ ಆಲ್ 160 ರುಪೀಸ್ ನಮ್ ಬುಲ್ ಬುಲ್ಡಾಗ್ ಬರ್ತಾ ಇದಾರೆ, ನೀನ್ ಬಿಲ್ ಇಲ್ಲ ಇರುತ್ತೆ, ಹೋಗ್ ಒಂದ್ ರೌಂಡ್ ಹಾಕೊಂಬ. ತಪ್ಸ್ಕೊಳಕ್ ಪ್ರಯತ್ನ ಮಾಡ್ಬೇಡಿ, ನಮ್ ಹೋಟ್ಲು ತುಂಬಾ ಕಣ್ಣಿದೆ, ಬಿ ಕೇರ್ಫುಲ್. ಸರ್ ಇವ್ರು ಡ್ಯಾನ್ಸ್ ಮಾಡ್ಬೇಕಾಗಿ ಡೇವಿಡ್ ಸಿಕ್ಕಾಪಟ್ಟೆ ಕುಡಿದು ಬಿದೋಗ್ಬಿಟ್ಟಿದ್ದಾನೆ. ಹೌದಾ? ಛೇ ಸರಿ ನೀವು ಅಲ್ಲಿರಿ. ಏನ್ ಮಾಡೋದೀಗ, ಟಿಕೆಟ್ಸ್ ಎಲ್ಲ ಸೋಲ್ಡ್ ಔಟ್ ಆಗಿದೆ, ಡ್ಯಾನ್ಸ್ ಮಾಡೋರು ಯಾರು ಸಿಗ್ತಾರೆ ಈಗ? ಡ್ಯಾನ್ಸರ್ ಬಂದಿಲ್ಲ, ಬುಲ್ಡಾಗು ಇನ್ನ ಬಂದಿಲ್ಲ, ಹಾಗಾದ್ರೆ ಏನ್ ಮಾಡೋದು? ಒಂದೇ ದಾರಿ.
ಎಕ್ಸ್ಕ್ಯೂಸ್ ಮೀ ಸರ್, ಬೈ ದಿ ಬೈ, ನಾನು ಶಿವರಾಮ್ ಅಂತ. ಇವತ್ತು ನಿಮ್ ಡ್ಯಾನ್ಸರ್ ಬಂದಿಲ್ಲ ಅಂತ ಕೇಳ್ಪಟ್ಟೆ. ಡೋಂಟ್ ವರಿ, ನಿಮ್ ಡ್ಯಾನ್ಸ್ ಪರವನ್ನ ನಾನು ನಡೆಸ್ಕೊಡ್ತೀನಿ. ನೀವಾ? ಇದೇನ್ ಸರ್, ನಾನು ಮೈಕೆಲ್ ಜಾಕ್ಸನ್ ಶಿಷ್ಯ. ಹೌದಾ? ಇಲ್ಲಿ ಶಿವರಾಮ್ ಅಂತ. ನೀನೇನಯ್ಯ? ಇದೇನಯ್ಯ ವೈಶ? ನಿಮ್ಮ ನಂಬ್ಕೊಂಡ್ಬಿಟ್ರೆ ಪರ್ಮನೆಂಟ್ ಆಗಿ ಅಡಿಗೆ ಮನೆ ಸೇರ್ಬೇಕು. ಯಾಕೆಯ? ಮತ್ತಿನ್ನೇನು ಸರ್, ಯಾಕೆ ಸರ್ ಲೇಟು? ಅಯ್ಯೋ, ಹಗಲು ಪರ್ಮಿಷನ್ ಸಿಗೋದೆ ಕಷ್ಟ, ರಾತ್ರಿ ಪರ್ಮಿಷನ್ ಅಂದ್ರೆ ಆಮೇಲೆ ಅಪ್ಲಿಕೇಶನ್ ಸ್ಯಾಂಕ್ಷನ್ ಎಲ್ಲ ಬೇಡವಾ? ಕೂತ್ಕೊಂಡು ಮಾತಾಡು. ಬನ್ನಿ ಕೂತ್ಕೊಳ್ಳಿ. ಟೈಮ್ ಇಲ್ಲ, ವಾಟ್ಸ್ ದ ನೆಕ್ಸ್ಟ್ ಟೆಕ್ನಿಕ್? ಇರಿ ಸರ್, ಏನು ಇಷ್ಟು ಅರ್ಜೆಂಟ್ ಮಾಡಿದ್ರೆ ಹೇಗೆ? ಗುಂಡ ಹಾಕೊಂಡು ಮಾತಾಡೋಣ. ಗುಂಡ ಗುಂಡ ಇದೇನು ಸರ್, ಗುಂಡು ಒಂದಷ್ಟು ಬ್ಲಾಸ್ಟ್ ಆಗ್ತಾ ಇದೀರಾ? ಬೆರರ್ ಟೂ ಲಾರ್ಜ್ ಆರ್ಸಿ ಸೋಡಾ ಅಂಡ್ ಐಸ್. ಸಿಗರೆಟ್ ಇದೆಯಾ? ತೆಗಿರಿ ಸರ್, ಜಬರ್ಟ್ಗೆ ಏನು ಮಾಡ್ತಾ ಇದೀರಾ? ಇಂಡಿಯಾ ಕಿಂಗ್ ಟ್ರೂಲ್ ಫೈಲ್ವಾ? ಓಲಿ ಬಿಡಿ. ಏನಯ್ಯ ಮಾಡ್ತಿದೀಯಾ? ನೋಡಿ, ಸುಮ್ಮನೆ ನಾನು ಹೇಳಿದಷ್ಟು ಕೇಳಿ. ಸತಿ ಸಾವಿತ್ರಿ, ಸತಿ ಅರುಂಧತಿ, ಅದು ನನ್ನ ಪಾಲಿಗೆ ಸತಿ ಭುವನೇಶ್ವರಿ. ಅಯ್ಯೋ ಕರ್ಮ. ನೋಡ್ದಿಯಮ್ಮ, ನಿನ್ ಗಂಡನ ಅವಸ್ಥೆನ? ಇವರಲ್ಲಿ ಇಷ್ಟೊಂದು ಬದಲಾವಣೆ ಹೇಗ್ ಬಂತು? ದೇವರಿಗೆ ಗೊತ್ತು. ಭುವನೇಶ್ವರಿ ಅವನ ಮನಸ್ಸಿನಲ್ಲಿ ಏನಿದೆ ಅಂತ ತಿಳ್ಕೊಳಕ್ಕೆ ಇದು ಒಳ್ಳೆ ಅವಕಾಶ. ಯಾಕೆಂದ್ರೆ ಕುಡುಕರು ಒಳಗಡೆ ಏನು ಇಟ್ಕೊಳ್ಳೋದಿಲ್ಲ, ಎಲ್ಲಾನು ಹೊರಗಡೆ ಕಕ್ಕ ಬಿಡ್ತಾರೆ. ನೀನ್ ಇಲ್ಲೇ ನಿಂತ್ಕೊಂಡು ತಮಾಷೆ ನೋಡ್ತಾ ಇರು, ಮುಂದೆ ಏನಾಗುತ್ತೆ ಅಂತ. ನಿಧಾನ ನಿಧಾನ. ಏನ್ ಸರ್ ಇದು? ಥ್ಯಾಂಕ್ ಯು, ಸಾರಿ. ಸ್ವಲ್ಪ ಹೇಳ್ಕೊಳ್ಳಿ, ನಾನು ನಮ್ಮನೆ ಅಂತ ತಿಳ್ಕೊಂಡು ನಿಮ್ಮನೆಗೆ ಬಂದ್ಬಿಟ್ಟಿದ್ದೆ. ಪರವಾಗಿಲ್ಲ ಸರ್, ಪರವಾಗಿಲ್ಲ, ಏನು ತಿಳ್ಕೊಬೇಡಿ. ಏನಿಲ್ಲ ಏನಿಲ್ಲ, ನನಗೊಂದು ಉಪಕಾರ ಮಾಡ್ತೀರಾ? ನನಗೆ ನಮ್ಮ ಮನೆಗೆ ಹೋಗಿ ತಕೊಳ್ಕೊಂಡು ಹೋಗ್ತೀರಾ? ಖಂಡಿತ, ಪ್ಲೀಸ್. ಇಫ್ ಯು ಡೋಂಟ್ ಮೈಂಡ್. ಏನಿಲ್ಲ, ಯು ಆರ್ ಎ ನೈಸ್ ಮ್ಯಾನ್. ಥ್ಯಾಂಕ್ ಯು. ಬನ್ನಿ ಬನ್ನಿ. ಅವಳಿಗೆ ಗೊತ್ತಾದ ಕೊಂದು ಬಿಡ್ತಾಳೆ ಆ ರಾಕ್ಷಸಿ. ಯಾರು ಯಾರು ಇನ್ಯಾರು? ನನ್ನ ಹೆಂಡತಿ. ಹೌದು, ನಿಮ್ ಹೆಂಡತಿ ಅನ್ಕೊಂಡ್ರೆ ಯಾಕೆ ನಿಮ್ಗೆ ಅಷ್ಟೊಂದು ಬೇಜಾರು? ಬೇಜಾರ? ಐ ಹೇಟರ್ ಸರ್, ಐ ಹೇಟರ್. ಆ ಪಾಪ ಅಂದ್ರೆ ಮದುವೆ ಮಾಡ್ಕೊಂಡ್ರೆ ನನ್ನ ಮನೆಗೆ ಹೋಗಿ ನನ್ನ ಹೆಸರನ್ನೇ ಹಾಳು ಮಾಡ್ಬಿಟ್ಲಲ್ಲ ಸರ್. ಅವಳು ಮನುಷ್ಯನೇ ಅಲ್ಲ ಸರ್. ದೇವತೆನ? ಅಯ್ಯೋ ಚೌಳಿ, ದೆವ್ವ, ಪಿಶಾಚಿ. ನಾನು ಒಂದು ದೊಡ್ಡ ಕಂಪನಿ ಮ್ಯಾನೇಜಿಂಗ್ ಡೈರೆಕ್ಟರ್ ಸರ್, ಎಂ ಡಿ. ಅದು ನನಗೊಂದು ಬಿಡಿಗಾಸು ಮರ್ಯಾದೆ ಅಂತ ಕೊಡೋದಿಲ್ಲ ಸರ್. ನಾನು ಮನೆಯಿಂದ ಆಚೆ ಹೋಗ್ಬೇಕಾದ್ರೆ ಇವಳು ಪರ್ಮಿಷನ್ ತಗೋಬೇಕು. ಹೋಗ್ತಾ ರಿಜಿಸ್ಟರ್ ಸೈನ್ ಮಾಡು, ಬರ್ತಾ ರಿಜಿಸ್ಟರ್ ಸೈನ್ ಮಾಡು, ಮನೆಗೆ ಬಂದ ಕೂಡಲೇ ಸ್ನಾನ ಮಾಡು, ಸಂಬಳ ಇವಳು ಕೈಗೆ ಕೊಡು. ಅವಳು ಹೂ ಅಂದ್ರೆ ಉಂಟು, ಹೂ ಅಂದ್ರೆ ಇಲ್ಲ ಸರ್. ಹೌದು, ಮನೇಲಿ ಯಾರು ದೊಡ್ಡವ್ರು ಇಲ್ವಾ? ಇದಾನೆ ಸರ್, ಅವಳು ಚಿಕ್ಕಪ್ಪ ಅಂತ ಇದಾನೆ ಸರ್. ಇವಳೆ ಬಿಟ್ಟು ನಿಂತ್ಕೊಂಡು ಬಿದ್ದಿರ್ತಾನೆ ಸರ್. ಅವಳಿಗೆ ಕತ್ತೆ ವಯಸ್ಸಾಗಿದೆ ಸರ್, ಆದ್ರೆ ಒಂದು ಮಾತಲ್ಲಿ ಒಂದು ಬುದ್ಧಿವಾದ ಅಂತ ಅವಳಿಗೆ ಹೇಳಿದ್ದಿಲ್ಲ ಸರ್. ಅಯ್ಯೋ, ಅವನು ಬಾಲ ತರ ಆಡ್ಕೊಂಡಿರ್ತಾರೆ ಸರ್. ಅವನ ಮುಖಕ್ಕೆ ಒಂದಿಷ್ಟು ಬೆಂಕಿ ಆಗ. ಇನ್ ಎಷ್ಟು ದಿವಸ ಅಂತ, ಇನ್ ಎಷ್ಟು ದಿವಸ ಅಂತ ಮೆರಿತಾಳೆ ನಾನು ನೋಡ್ತೀನಿ ಸರ್. ಇನ್ ಸ್ವಲ್ಪ ದಿವಸ ಅಷ್ಟೇ, ಆಮೇಲೆ ಹಲ್ಲು ಕಿತ್ತ ಹಾವಿನ ಹಾಗೆ ನಾನು ಕಾಲು ಸುತ್ಕೊಂಡ್ಬಿದ್ದೆ. ಇನ್ ಸ್ವಲ್ಪ ದಿವಸ ಅಂತ ಅಷ್ಟು ಗ್ಯಾರಂಟಿ ಆಗಿ ಹೇಳ್ತಾ ಇದಾರಲ್ಲ, ಹೇಗೆ? ನನಗೊಬ್ಬ ಸ್ನೇಹಿತ ಇದ್ದಾನೆ ಸರ್, ಅವನು ಗ್ಯಾರಂಟಿ ಒಂದು ಐಡಿಯಾ ಕೊಡ್ತೀನಿ ಅಂತ ಹೇಳಿದ್ದಾನೆ ಸರ್. ಗ್ಯಾರಂಟಿಡ್ ಸಕ್ಸಸ್ ಸರ್, ಸೂಪರ್ ಐಡಿಯಾ ಸರ್. ಅವರು ಸರೆಂಡರ್ ಆಗಿ ಆಗ್ತಾರೆ ಸರ್, ಡೆಫಿನೆಟ್. ಈ ಸೂಪರ್ ಐಡಿಯಾ ಕೊಡ್ತಾನೆ ಅಂತ ಹೇಳ್ತಿದ್ದೀರಲ್ಲ, ಅವ್ರು ಯಾರು? ಅವನು ಪಾಪ ಒಳ್ಳೆಯವನು ಸರ್, ನನಗಿನ್ನು ಹುಡುಗ ಸರ್. ನಮ್ಮ ಆಫೀಸಲ್ಲಿ ನನಗೆ ಜೂನಿಯರ್ ಸರ್, ಸಬ್ಆರ್ಡಿನೇಟ್. ಆದ್ರೆ ಈ ಫ್ಯಾಮಿಲಿ ಮ್ಯಾಟರ್ಸ್ ನಲ್ಲಿ ನನಗೆ ಗುರು ಸರ್, ಗುರು ಆ ಶಿವರಾಮ. ಗಾಡ್ ಬ್ಲೆಸ್ ಹಿಮ್, ಗಾಡ್ ಬ್ಲೆಸ್ ಹಿಮ್ ಸರ್. ಸರ್, ಇಫ್ ಯು ಡೋಂಟ್ ಮೈಂಡ್, ನಾನು ಇವತ್ತು ರಾತ್ರಿ ಇಲ್ಲೇ ಮಾಡಕ್ತೀನಿ. ಗಲಾಟೆ ಮಾಡೋಲ್ಲ, ಇಲ್ಲಪ್ಪ ಪ್ಲೀಸ್. ಗಾಡ್ ಬ್ಲೆಸ್ ಯು ಶಿವರಾಮ, ಗಾಡ್ ಬ್ಲೆಸ್ ಯು. ಭುವನೇಶ್ವರಿ, ವಿಲನ್ ಯಾರು ಅಂತ ಗೊತ್ತಾಯ್ತಲ್ಲ. ಚಿಕ್ಕಪ್ಪ, ಆ ಶಿವರಾಮನ್ ಸಂಸಾರ ಹೇಗೆ ಏನು, ಅವನ ಹೆಂಡತಿ ಯಾವ ಟೈಪು ಅನ್ನೋ ಡೀಟೇಲ್ ನನಗೆ ಗೊತ್ತಾಗ್ಬೇಕು. ಕಾಪಾಡಿ.
ಈಶ್ವರಿ, ನಾನು ಹತ್ತಾರು ಕಡೆ ವಿಚಾರಿಸ್ತೆ, ಅವನ ವರ್ತನೆ ವಿಚಿತ್ರವಂತೆ. ಈಗ ಅವನ ಜಾತಕ ನನ್ನ ಕೈಲಿದೆ. ಅಷ್ಟೇ ಅಲ್ಲ, ಶಿವರಾಮ ಮನೆಯಲ್ಲಿ ಸಿಂಹಸೊಪ್ಪನಂತೆ. ಅವನ ಹೆಂಡತಿ ತುಡಿಕ್ ಪಿಡಿಕ್ ಅಂದ್ರೆ ಸಾಕು, ತಡ ಬಡ ಅಂತ ದನ ಬಡದಾಗ ಬಡಿತಾನಂತೆ. ಅವನ್ ಹೊಡೆಯೋದು 8 ಬೀದಿ ಕೇಳಿಸುತ್ತಂತೆ. ಅವನ್ ಹೊಡೆದಾಗ ಅವನ ಹೆಂಡತಿ ಅಳೋದು 16 ಬೀದಿ ಕೇಳಿಸುತ್ತಂತೆ. ಒಟ್ನಲ್ಲಿ ಹೇಳಬೇಕು ಅಂತಂದ್ರೆ, ಆ ಶಿವರಾಮ ಮನೆಯಲ್ಲಿ ಹುಲಿಯಂತೆ. ಅದಕ್ಕೆ ಮನೆಯಲ್ಲಿ ಇಲಿಯಾಗಿದ್ದವ್ರನ್ನ ಹುಲಿ ಮಾಡಕ್ ನೋಡ್ತಾ ಇದ್ದಾನೆ. ಚಿಕ್ಕಪ್ಪ, ಮೀಸೆ ಇದ್ದ ಮಾತ್ರಕ್ಕೆ ಬೆಕ್ಕು ಹುಲಿಯಾಗೋಕ್ ಸಾಧ್ಯನಾ? ಆ ಸತ್ಯ ಆ ಶಿವರಾಮನಿಗೆ ಗೊತ್ತಾಗ್ಬೇಕು. ಲಕ್ಷ್ಮಿ, ಲಕ್ಷ್ಮಿ ಬನ್ನಿ ಕೂತ್ಕೊಳ್ಳಿ. ನೀವು? ನಾನು ನಿನ್ ಗಂಡನ. ಗಂಡ ಏನಾಗ್ಬೇಕು ನೀವು? ಏನು ಆಗ್ಬೇಕಾಗಿಲ್ಲ, ನಿನ್ ಗಂಡನ್ ಬಾಸ್ ಹೆಂಡತಿ ನಾನು. ಓ, ಬಾಸ್ ಹೆಂಡತಿ ಅಂದ್ರೆ ಬಾಸಿನಾ? ಅಯ್ಯೋ, ಎಷ್ಟು ಇನ್ನೋಸೆಂಟ್ ಆಗಿದೆಯಾ ನೀನು. ತಗೋ. ಏನಿದು? ನಿಮ್ ವೆಡ್ಡಿಂಗ್ ಆನಿವರ್ಸರಿ ಬರೋಕಾಗಿಲ್ವಲ್ಲ, ಅದಕ್ಕೆ ನನ್ನ ತಂಗಿ ಪ್ರೆಸೆಂಟೇಷನ್. ಇದೆಲ್ಲ ಯಾಕೆ ಬಿಡಿ, ತೆಗೆದು ನೋಡು. ಹಾಯ್, ತುಂಬಾ ಚೆನ್ನಾಗಿದೆ. ಹೌದಾ? ಇದು ನಿನಗಲ್ವೇ ಪೆದ್ದೆ, ನಿನ್ ಗಂಡನಿಗೆ. ಇದನ್ನ ಹಿಡ್ಕೊಂಡು ಬಾಲಂಗೋಚಿ ತರ ನಿನ್ ಹಿಂದೆ ಬರೋ ಹಾಗೆ ಮಾಡ್ತೀನಿ, ನೋಡ್ತಿರೋ. ಕೂತ್ಕೊಳ್ಳಿ, ಕಾಫಿ ತಂದ್ಕೊಡ್ತೀನಿ. ಲಕ್ಷ್ಮಿ, ಇದೇನು ಗ್ಯಾಸ್ ಸ್ಟವ್ ಇಟ್ಕೊಂಡು ಸೀಮೆಣ್ಣೆ ಸ್ಟವ್ ಯೂಸ್ ಮಾಡ್ತಿದ್ಯಲ್ಲ? ಸಿಲಿಂಡರ್ ಆಗೋಯ್ತು. ಇಷ್ಟೊಂದು ಸಂಪಾದನೆ ಮಾಡ್ತಾನೆ ನಿನ್ ಗಂಡ, ಒಂದ್ ಸ್ಪೇರ್ ಇಟ್ಕೊಳಕಾಗಲ್ವಾ? ಒಂದೇ ಸಾಕು ಅನ್ಬಿಟ್ರು. ತಗೊಳ್ಳಿ. ಥ್ಯಾಂಕ್ ಯು. ತುಂಬಾ ಚೆನ್ನಾಗಿದೆ ಕಾಫಿ. ಮಕ್ಕಳೆಷ್ಟು ಲಕ್ಷ್ಮಿ? ಇಲ್ಲ, ಈಗೇನ್ ಅವಸರ ಅಂತ ಅವ್ರು ಹೇಳ್ಬಿಟ್ರು. ನೀನ್ ಹೇಳೋದ್ ನೋಡಿದ್ರೆ ಆ ಡಿಸಿಷನ್ ನಿನ್ ಹಿಡಿಸ್ಲಿಲ್ಲ ಅಂತ ಕಾಣುತ್ತೆ. ಹಿಡ್ಸುತ್ತೋ ಹಿಡ್ಸಲ್ವೋ, ಅವ್ರು ಹೇಳ್ದಂತಾನೆ ನಾನು ಕೇಳ್ಬೇಕು. ಅಂದ್ರೆ ಗಂಡನ ಅಡಿಯಾಳು ಅನ್ನು ಎಂತ ಅವಿವೇಕಿನೆ ನೀನು. ಅಮೆರಿಕಾದಲ್ಲೂ ಭೆಂಗ್ಸು ತನ್ನ ಗಂಡ ತನ್ನ ಬಲವಂತವಾಗಿ ಹಾಸಿಗೆ ಎಳ್ದ ಅಂತ ಅವನ ಮೇಲೆ ಕೋರ್ಟ್ ನಲ್ಲಿ ಕೇಸ್ ಹಾಕಿ ಡೈವೋರ್ಸ್ ಕೊಟ್ಬಿಟ್ಲು. ಕಾಲ ಇಷ್ಟೊಂದು ಮುಂದೆ ಹೋಗ್ತಿರ್ಬೇಕಾದ್ರೆ ನೀನಿನ್ನು ಯಾಂದಳ್ಳಿ ತರ ನಿನ್ ಗಂಡನ ಮಾತಿಗೆ ತಲೆ ಆಡಿಸ್ಕೊಂಡಿದೀಯಲ್ಲ. ಅದೆಲ್ಲ ನನ್ ಗೊತ್ತಿಲ್ಲ. ಗಂಡನ್ ತಗ್ಗಿ ಬಗ್ಗಿ ನಡಿಬೇಕು ಅಂತ ನಮ್ ತಾಯಿ ಹೇಳಿದಾರೆ, ನಾನ್ ಹಾಗೆ ನಡ್ಕೊಳ್ತಿದ್ದೀನಿ. ಸರಿ ಬಿಡು, ನಿನ್ ಹಣೆ ಬರಹ. ಲಕ್ಷ್ಮಿ, ಇವತ್ತಿನಿಂದ ನೀನು ನಾನು ಫ್ರೆಂಡ್ಸ್. ಈಗ ನಾನ್ ಸ್ವಲ್ಪ ಶಾಪಿಂಗ್ ಹೋಗ್ಬೇಕು, ಒಬ್ಳಿಗೆ ಹೋಗಕ್ ಬೇಜಾರಾಗುತ್ತೆ, ಬಾ ಹೋಗೋಣ. ಯಜಮಾನ್ರು? ಅಯ್ಯೋ, ಯಜಮಾನ್ರು ಯಜಮಾನ್ರು, ಯಾವಾಗ ನೋಡಿದ್ರೆ ಯಜಮಾನ್ರು. ನನ್ ಗಂಡನ್ ಕೈ ನಿನ್ ಗಂಡನ್ ಹೇಳಿಸ್ತೀನಿ, ಆಯ್ತಾ? ಬಾ. ಅಯ್ಯೋ, ಸ್ಟವ್ ಆಫ್ ಮಾಡಿ ಬರ್ತೀನಿ. ಶಿವರಾಮ, ನಿನ್ ಹೆಂಡತಿ ಮೇಲೆ ನಿನ್ ದೌರ್ಜನ್ಯ ಇವತ್ತಿಗೆ ಮುಗೀತು. ಏ ಲಕ್ಷ್ಮಿ, ಬಾ, ಇಲ್ಲಿ ಸೀರೆಗಳು ತುಂಬಾ ಚೆನ್ನಾಗಿರುತ್ತೆ, ಬಾ. ಬನ್ನಿ ಅಮ್ಮ, ಬನ್ನಿ. ಆ ಸೀರೆ ತೆಗಿರಿ, ಬಾ, ಕೂತ್ಕೋ. ಕೂತ್ಕೊಳ್ಳಿ ಅಮ್ಮ. ಆ ಫ್ಲವರ್ಸ್, ಅದೇ ಅದೇ. ಲಕ್ಷ್ಮಿ, ಏನ್ ಹಾಕ್ ನೋಡ್ತಿದ್ಯಾ? ಇನ್ನೊಂದೆಡ್ ಸೀರೆ ಆರಿಸ್ಕೋ. ಬೇಡ ಬೇಡ, ನನ್ ಸೀರೆನೆಲ್ಲ ನನ್ ಗಂಡನೇ ಸೆಲೆಕ್ಟ್ ಮಾಡ್ತಾರೆ. ಹೌದಾ? ಆ ಬೊಂಬೆ ನೋಡು ಅಲ್ಲಿ, ಅಂಗಡಿಯವ್ರಿಗೆ ಯಾವ ಸೀರೆ ಹಿಡಿಸುತ್ತೋ ಅದನ್ನೇ ಅದು ಕೊಡ್ಸೋದು. ಬಾಯ್ ಬಿಟ್ಟು ಏನು ಮಾತಾಡೋದಿಲ್ಲ. ಅದೇ ತರ ನಿನ್ ಲೈಫ್, ಯಾವ್ದು ಹಿಡಿಸುತ್ತೋ ನೋಡು. ಆ ಸೀರೆ ಎಷ್ಟು ಚೆನ್ನಾಗಿದೆ ಅಲ್ಲ. ಈ ಎರಡು ಸೀರೆ ಪ್ಯಾಕ್ ಮಾಡಿ. ಸರಿ. ಒಂದ್ 10 ರೂಪಾಯಿ ಚೇಂಜ್ ಇದ್ರೆ ಕೊಡಿ ಅಮ್ಮ. ಲಕ್ಷ್ಮಿ, ಒಂದ್ 10 ರೂಪಾಯಿ ಇದ್ರೆ ಕೊಡು. ಅದು ಅದು ನಾನು ಆಮೇಲೆ ಕೊಡ್ತೀನಿ, ಪರವಾಗಿಲ್ಲ ಕೊಡು. ನನ್ ಗಂಡ ನನ್ ಕೇಳಿ ದುಡ್ಡು ಕೊಟ್ಟ ಅಭ್ಯಾಸನೇ ಇಲ್ಲ, ನನ್ನ ಹತ್ರ ಯಾವಾಗಲೂ ದುಡ್ಡೇ ಇರೋಲ್ಲ. ನಿನ್ನ ಬರೀ ಯಾಂದಳ್ಳಿ ಅನ್ಕೊಂಡಿದ್ದೆ, ಇಂಟೀರಿಯರ್ ಪಕ್ಕಾ ಯಾಂದಳ್ಳಿ. ನಿನ್ನ ಬದಲಾಯಿಸೋಕೆ ನಾನ್ ತುಂಬಾ ಕಷ್ಟ ಪಡ್ಬೇಕಾಗತ್ತೆ. ನೋಡಿ ಸರ್. ಪರವಾಗಿಲ್ಲ, ಇದೇ ತಗೊಳ್ಳಿ, ಬಾ ಹೋಗೋಣ. ಥ್ಯಾಂಕ್ ಯು. ನಮಸ್ಕಾರ, ಹೋಗ್ ಬನ್ನಿ. ಅಲ್ಲ ಲಕ್ಷ್ಮಿ, ಮನೆ ಖರ್ಚ್ಕೊಂಡ್ ನಿನ್ ಕೈಯಲ್ಲಿ 10 ರೂಪಾಯಿ ಇಟ್ಕೊಳ್ದೆ ಇದ್ರೆ ಹ್ಯಾಗ್ ಜೀವನ ಮಾಡ್ತೀಯಾ? ನಾನ್ ಕೇಳಿದ್ರು ಅವ್ರು ಕೊಡಲ್ಲ, ನಾನೇನ್ ಮಾಡ್ಲಿ? ಎಂಥ ದಡ್ಡಿನಿ ನೀನು. ಈ 21ನೇ ಶತಮಾನದಲ್ಲೂ ನಿನ್ನಂತ ಹೆಂಗಸರಿದ್ದಾರೆ ಅಂದ್ರೆ ನನಗೆ ಆಶ್ಚರ್ಯ ಆಗ್ತಿದೆ.
ಗಂಡಸ್ ಯಾವಾಗ್ಲೂ ಪ್ರಾರಂಭದಲ್ಲಿ ಹಾಗೇನೆ, ಹೆಂಗಸರಾದ್ ನಾವೇ ಬುದ್ಧಿವಂತಿಕೆಯಿಂದ ಇಸ್ಕೋಬೇಕು. ಅದನ್ ಬಿಟ್ಟು ಹತ್ತತ್ತು ರೂಪಾಯಿಗೂ ಗಂಡನ ಮುಂದೆ ಕೈ ಚಾಚ್ಕೊಂಡು ನಿಂತ್ಕೋತೀಯ? ನಾನು ಹೇಳಿದ ಅರ್ಥ ಆಯ್ತಾ? ಏನ್ ಅರ್ಥ ಆಯ್ತೋ ಏನೋ, ಬಾ. ಲಕ್ಷ್ಮಿ ಅಲ್ಲಿ ನೋಡು, ಆ ಕ್ಯೂನಲ್ಲಿ ನಿಂತಿರೋ ಹೆಂಗಸರೆಲ್ಲ ಗಂಡ ಕೊಟ್ಟಿರೋ ದುಡ್ಡಿನಿಂದಲೇ ಪಿಕ್ಚರ್ ನೋಡಕ್ ಬಂದಿದ್ದಾರೆ ಅನ್ಕೊಂಡ್ಯಾ? ಮತ್ತೆ ಕೂತ್ಕೋ ಹೇಳ್ತೀನಿ. ಆಫೀಸ್ನಿಂದ ಬಂದ್ಮೇಲೆ ಗಂಡ ಶರ್ಟ್ ಬೆಚ್ಚಿ ಬಾತ್ರೂಮ್ಗೆ ಹೋದಾಗ ಅವನಿಗೆ ಗೊತ್ತಿಲ್ಲದೆ ಅವನ ಪಾಕೆಟ್ನಿಂದಲೇ ಕದ್ದು ಬಂದಿರೋರೇ ಜಾಸ್ತಿ ಜನ, ಗೊತ್ತಾ? ಗೊತ್ತಿಲ್ಲ, ಮುಂದೆ ಗೊತ್ತಾಗುತ್ತೆ. ನೋಡು ಲಕ್ಷ್ಮಿ, ನಾನು ಇಷ್ಟೆಲ್ಲ ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ನಿನಗೂ ನಿನ್ನ ಗಂಡನಿಗೂ ವೈಮನಸ್ ತಂದು ನಿಮ್ ಸಂಸಾರ ಹಾಳು ಮಾಡ್ಬೇಕು ಅಂತಲ್ಲ. ಒಬ್ಬ ಹೆಂಡತಿಯಾಗಿ ನಿನ್ನ ಹಕ್ಕುಗಳನ್ನ ನೀನ್ ಪಡ್ಕೋ ಅಂತ ಎತ್ತಿಗೆ ಮೂಗುದಾರ ಹಾಕಿ ನಮ್ಮ ಹಿಡಿತದಲ್ಲಿ ಇಟ್ಕೊಳ್ದೆ ಹೋದ್ರೆ ಸಿಕ್ ಸಿಕ್ ಕಡೆ ತಿಂದು ಇಷ್ಟ ಬಂದ ಕಡೆ ಮಲಗಿ ಬೀದಿ ಬಸವ ಅನ್ಸ್ಕೊಳತ್ತೆ. ಅದಕ್ಕೆ ಹೇಳ್ತಾ ಇದ್ದೀನಿ, ಗಂಡನ ಆ ದಾರಿಗೆ ಬಿಡದೆ ನಮ್ಮ ದಾರಿಗೆ ಎಳ್ಕೋಬೇಕು. ನಮ್ಮ ದಾರಿಗೆ ಎಳ್ಕೋಬೇಕಾದ್ರೆ ಏನ್ ಮಾಡ್ಬೇಕು ಅಂತೀಯ? ಹಾ ಕೇಳು, ಹೇಳ್ತೀನಿ. ಪ್ರತಿ ದಿವಸ ಗಂಡ ಆಫೀಸ್ನಿಂದ ಕರೆಕ್ಟ್ ಆಗಿ 5 ಗಂಟೆಗೆ ಬಂದ್ಬಿಡ್ಬೇಕು. ಒಂದು ನಿಮಿಷ ಲೇಟ್ ಆಗಿ ಬಂದ್ರು ಯಾಕೊಂದ್ ನಿಮಿಷ ಲೇಟು ಅಂತ ಬಾಯ್ಬಿಟ್ಟು ಕೇಳ್ಬೇಕು. ಇಲ್ಲದೆ ಇದ್ರೆ ಇವತ್ತೊಂದ್ ನಿಮಿಷ, ನಾಳೆ 1 ಗಂಟೆ, ಆಮೇಲೆ 12 ಗಂಟೆಗೆ ಬರ್ತಾರೆ. ಹಾಗೂ ಹೆಂಡತಿ ಕೇಳ್ತಾ ಇಲ್ವಲ್ಲ ಅಂತ ಬಂದ್ರು ಬರ್ತಾರೆ, ಬಿಟ್ರು ಬಿಡ್ತಾರೆ. ಅದಕ್ಕೆ ನೋಡು, ನಮ್ ಗ್ರಹಚಾರ ಕೆಟ್ಟು ಅಕಸ್ಮಾತ್ ಮಳೆಗಳು ಬಂದ್ಬಿಡ್ತು. ಆಫೀಸ್ನಲ್ಲಿ ಟೈಪಿಸ್ಟ್ ಒಬ್ಳೆ ಇರ್ತಾಳೆ, ಚಳಿ ಬೇರೆ, ವಯಸ್ಸು, ಆಸೆ ಜಾಸ್ತಿ ಆಗ್ಬಿಟ್ಟು ಮುಂದೆ ಆಗ್ಬಾರದು ಆಗ ಹೋಗ್ಬಿಡುತ್ತೆ. ಇಷ್ಟಕ್ಕೆಲ್ಲ ನಾವ್ ಯಾಕೆ ಅವಕಾಶ ಕೊಡ್ಬೇಕು? ನಮ್ಮ ಗಂಡನ ನಮ್ ಕಂಟ್ರೋಲ್ ಅಲ್ಲಿ ಇಟ್ಕೋಬೇಕು. ಇಲ್ದೆ ಹೋದ್ರೆ ಮನೆ ಬೆಳಗೋ ನಂದಾದೀಪಕ್ಕೆ ಶುದ್ಧ ಎಣ್ಣೆ ಹಾಕೋದ್ ಬಿಟ್ಟು ಪೆಟ್ರೋಲ್ ಮ್ಯಾಕ್ಸ್ಗೆ ಸೀಮೆ ಎಣ್ಣೆ ಸುರಿಯೋಕ್ ಹೋಗ್ಬಿಡ್ತಾರೆ. ಅನಾವಶ್ಯಕವಾಗಿ ಅನುಮಾನ ಪಡೋದ್ರಲ್ಲಿ ಹೆಂಗಸರು ಎತ್ತಿದ ಕೈ, ಗಂಡಸರು ಅಂದ್ಮೇಲೆ 100 ವ್ಯವಹಾರ ಇದ್ದೇ ಇರುತ್ತೆ. ಹಾಗಂತ ಎಲ್ಲ ವಿಡಿಯೋ ಕ್ಯಾಸೆಟ್ ಮಾಡಿ ತೋರ್ಸಕ್ಕಾಗತ್ತೆ? ತೋರ್ಸಿ ಅಂತ ಕೇಳ್ಬೇಕು, ಟ್ರಂಪ್ ರಾತ ಅಂತ ಮಾಡ್ಬೇಕು. ಅದೇ ನಮ್ಮ ದಿವ್ಯಾಸ್ತ್ರ. ಸುಮ್ ಸುಮ್ನೇನಾದ್ರೂ ಏನ್ರಿ ನಿಮ್ ಬಾಯ್ ವಾಸನೆ ಬರ್ತಾ ಇದೆ, ಕುಡ್ಕೊಂಡ್ ಬಂದ್ರ ಅಂತ ಕೇಳ್ಬೇಕು. ನೀವ್ ಕುಡ್ಕೊಂಡ್ ಬಂದ್ರೆ ನಾನ್ ಸೀಮೆ ಎಣ್ಣೆ ಸುರ್ಕೊಂಡ್ ಸತ್ ಹೋಗ್ತೀನಿ, ನಿದ್ರೆ ಮಾತ್ರ ನಂಗೆ ಪ್ರಾಣ ಬಿಡ್ತೀನಿ ಅಂತ ಹೆದರಿಸ್ಬೇಕು. ಎಂಥ ಕಟುಕನೆ ಆದ್ರೂ ಮನಸ್ಸಾಕ್ಷಿ ಹೆದರಿ ಕುಡಿಯೋದನ್ನೇ ಬಿಟ್ಬಿಡ್ತಾರೆ. ಅದು ಹ್ಯಾಕ್ ಬಿಟ್ಕೊಡಕ್ಕಾಗುತ್ತೆ? ಆಫ್ಟರ್ ಆಲ್ ನಾವ್ ತಾಳಿ ಕಟ್ಟಿ ಕರ್ಕೊಂಡ್ ಬಂದ್ರೆ ಹೆಂಡತಿಗೋಸ್ಕರ ನಮ್ ನಮ್ ಸ್ವತಂತ್ರನ ಬಿಟ್ಕೊಡಕ್ಕಾಗತ್ತಾ? ನೆವರ್. ಕರೆಕ್ಟ್, ತಾಳಿ ಕಟ್ಟಿ ಮುತ್ತೈದೆ ಭಾಗ್ಯ ಕೊಟ್ಟಿದ್ದಾರೆ. ಆ ಭಯ, ಭಕ್ತಿ, ಪ್ರೀತಿನ ಮನಸ್ಸಿನಲ್ಲಿ ಇಟ್ಕೋಬೇಕು, ಬಹಿರಂಗ ಪಡಿಸಬಾರ್ದು. ಮುತ್ತೈದೆ ಪಟ್ಟ ಕೊಟ್ಟು ಮಾತ್ರಕ್ಕೆ ಅವ್ರಿಗೆ ನಾವು ಗುಲಾಮರಾಗಿರೋದು ಯಾವ ನ್ಯಾಯ? ಇದು ನ್ಯಾಯ ಅನ್ಯಾಯದ ಪ್ರಶ್ನೆ ಅಲ್ಲ ಶಿವರಾಮ, ಮನುಷ್ಯತ್ವ. ಮನೆಯಲ್ಲಿ ಹೆಂಡತಿ ಪಡೋ ಕಷ್ಟನ ನಾವು ಅರ್ಥ ಮಾಡ್ಕೋಬೇಕು. ಏನ್ ಮಹಾ ಕಷ್ಟ ಸರ್, ಗಂಡಸರಿಗೆ ಅಡಿಗೆ ಮಾಡಿ ಇಟ್ಬಿಟ್ಟು ಆಫೀಸ್ ಕಳಿಸ್ಬಿಟ್ರೆ ಮುಗ್ದೋಯ್ತು ಅವ್ರ ಕೆಲಸ. ತಿರ್ಗಾ ಮತ್ತೆ ವಾಪಸ್ ಬರೋರು ಕಾಲ್ ಚಾಚ್ಕೊಂಡ್ ಬಿತ್ಕೊಂಡಿರ್ತಾನೆ. ನೋಡಿ ಸರ್, ಹೆಂಗಸರಿಗೆ ಸಲಹೆ ಕೊಟ್ರೆ ತಲೆ ಮೇಲೆ ತಾಂಡ ನೃತ್ಯ ಆಡ್ಬಿಡ್ತಾರೆ. ಈ ಗಂಡಸರ ಮಾತ್ರ ಕಮ್ಮಿನ, ಕೂತ್ರೆ ನಿಂತ್ರೆ ನಮ್ ಕೈಲಿ ಬ್ರೇಕ್ ಡಾನ್ಸ್ ಮಾಡಿಸ್ತಾರೆ. ಲೇ, ಕಾಫಿ ತಗೊಂಡ್ ಬಾರೆ, ನೀರ್ ತಗೊಂಡ್ ಬಾರೆ, ನಾನು ಬಿಸ್ನೀರ್ ರೆಡಿ ಮಾಡೆ, ಟವಲ್ ತಂದ್ಕೊಡೆ, ಟಿಫಿನ್ ಬಾಕ್ಸ್ ರೆಡಿನಾ, ಅದು ಇದು ಅಂತ ಆಫೀಸ್ಗೆ ಹೋಗೋದ್ರೊಳಗೆ ನಮ್ ಪ್ರಾಣ ಹಿಂದಿಗೆ ಹಿಪ್ಪೆ ಮಾಡ್ಬಿಡ್ತಾರೆ. ನೋಡು, ಆಫೀಸ್ ಒಂದ್ ಕಡೆ ಬಿಟ್ಟು ಬೇರೆ ಎಲ್ಲಿ ಹೋದ್ರು ನಾವು ಅವ್ರ ಜೊತೆಲೆ ಹೋಗ್ಬೇಕು. ಸಿನಿಮಾ, ಡ್ರಾಮಾ ಇಂಥ ಜಾಗಗಳಿಗೆ ಅವ್ರೊಬ್ಬರನ್ನೇ ಕಳಿಸ್ಬಾರ್ದು. ಹಾಗೆ ನೈಸ್ ಮಾಡಿ ಅವ್ರ ಸಂಬಳ ಎಷ್ಟು ಅಂತ ತಿಳ್ಕೋಬೇಕು, ಅದ್ ನಮ್ ಕೈಗೆ ಬರೋ ಹಾಗೆ ಮಾಡ್ಕೋಬೇಕು. ಬಹಳ ಚೆನ್ನಾಗಿದೆ ಸರ್ ಹೇಳೋದ್ ನೀವು. ಅಲ್ಲ ಸರ್, ಬರೋ ಸಂಬಳನೆಲ್ಲ ತಗೊಂಡ ಹೆಂಡತಿ ಕೇಳಿ ಕೊಟ್ಬಿಟ್ಟು 5 ಹೊತ್ತಕ್ಕೆಲ್ಲ ಹೆಂಡತಿ ಮುಂದೆ ಕೈ ಚಾಚ್ಬೇಕಾ? ಚಾಚಲೇಬೇಕು ಲಕ್ಷ್ಮಿ, ನಾವೇನ್ ಅವ್ರು ಕೊಡೋ ಸಂಬಳನ ತಿಂದ್ ಹಾಕ್ಬಿಡ್ತೀವಾ? ರುಚಿ ರುಚಿಯಾಗಿ ಮಾಡಿ ಹಾಕಲ್ವಾ? ಸುಖ ಸಂತೋಷ ಕೊಡಲ್ವಾ? ಗಂಡನ ಜೇಬ್ನಲ್ಲಿ ದುಡ್ಡಿದ್ರೆ ಕೋತಿಗೆ ಹೆಂಡ ಕುಡಿಸ್ದ ಹಾಗೆ. ಅದಕ್ಕೆ ನಮ್ ತಂದೆನೇ ಸಾಕ್ಷಿ. ಕೈ ತುಂಬಾ ಸಂಪಾದನೆ ಮಾಡ್ತಿದ್ರು, ಮನೆಗೆ ಬಂದು ಒಂದು ನಯಾ ಪೈಸ ಕೊಡ್ತಿರ್ಲಿಲ್ಲ. ನಮ್ ತಾಯಿ ಅವರ ದಾರಿಗೆ ಅವರನ್ನ ಬಿಟ್ಟಿದ್ರಿಂದ ಒಂದು ಟೈಪಿಸ್ಟ್ ಸಹವಾಸ ಮಾಡಿ ಕೊನೆಗೆ ನಮ್ ತಾಯಿಗೆ ಡೈವರ್ಸ್ ಕೊಟ್ಬಿಟ್ರು. ಸಾಯುವಾಗ ನನ್ನ ತಾಯಿ ಏನ್ ಹೇಳಿದ್ರು ಗೊತ್ತಾ? ಮೋನ, ನನ್ ಹಾಗೆ ನಿನ್ ಮದ್ವೆ ಆದ್ಮೇಲೆ ಗಂಡನ ಗುಲಾಮಳಾಗ್ ಬಾಳ್ಬೇಡಮ್ಮ. ಎಲ್ಲಾ ಹೆಂಡತಿರು ತಮ್ ಗಂಡನ ದೇವ್ರು ಅಂತ ಪೂಜಿಸೋದು ಸಹಜ. ನೀನ್ ನಿನ್ ಗಂಡನ ಪ್ರೀತಿಸು, ಗೌರವಿಸು, ಆದ್ರೆ ಅದನ್ನ ಯಾವತ್ತೂ ಬಹಿರಂಗ ಪಡಿಸ್ಬೇಡಮ್ಮ, ಮನಸ್ಸಿನಲ್ಲೇ ಇಟ್ಕೊಂಡಿರು. ಹಾಗೊಂದ್ ವೇಳೆ ಅಭಿಮಾನದಿಂದ ಬಹಿರಂಗ ಪಡಿಸಿದ್ರೆ ನಮ್ ಪ್ರೀತಿ ವಿಶ್ವಾಸನ ನಮ್ ಬಲಹೀನತೆ ಅಂತ ತಿಳ್ಕೋತಾರಮ್ಮ. ತನ್ನ ಹೆಂಡತಿ ತಗ್ಗಿ ಬಗ್ಗಿ ನಡೀತಾಳೆ ಅಂತ ಗೊತ್ತಾದ್ರೆ ತಲೆ ಎತ್ತಿ ಮೆರಿತಾರಮ್ಮ. ನೀನ್ ಮಾಡು, ನನ್ ಮಾಡನ್ ಹಾಗಾಗ್ಬಾರ್ದು. ಅದಕ್ಕೆ ನಿನ್ಗೆ ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ, ನಿನ್ ಗಂಡನ್ನ ಆದಷ್ಟು ನಿನ್ ಹತೋಟಿಲಿ ಇಟ್ಕೊಮ್ಮ. ಮದುವೆ ಆದ ಘಳಿಗೆಯಿಂದ ಇವತ್ತಿನವರೆಗೂ ನಮ್ ತಾಯಿ ಹೇಳ್ದಾಗೆ ನನ್ನ ಗಂಡನ್ ನನ್ನ ಕಂಟ್ರೋಲ್ ನಲ್ಲೇ ಇಟ್ಕೊಂಡಿದ್ದೀನಿ. ಅವ್ರ ವೀಕ್ನೆಸ್ ಇರದೆ ಮಲ್ಲಿಗೆ ಹೂವು ಮತ್ತೆ ಮೈಸೂರು ಪಾಕ್ನಲ್ಲೇ ಸಾರ್ ಜಗಳ ಕಾದಿನ ಒಂದು 4 ಮೊಳ ಮಲ್ಲಿಗೆ ಹೂವು ಒಂದು 1/2 ಕೆಜಿ ಮೈಸೂರು ಪಾಕ್ ತಗೊಂಡೋಗಿ ತೋರಿಸಿದ್ರೆ ಮುಗ್ದೋಯ್ತು. ಕರಿಗೆ ನೀರಾಗಿ ಕಾವೇರಿಯಾಗಿ ಹರಿದೋಗ್ತಾರೆ.
ಜಗಳ ಕಾದ್ರೂ ನನ್ನ ಗಂಡ ನನ್ನ ಮೇಲೆ ಆಸೆಯಿಂದ ಇದ್ದಾನೆ ಅಂತ ತಿಳ್ಕೊತಾರೆ. ಅದೇ ನೀನ್ ತಿಳ್ಕೊಂಡಿರೋ ತಪ್ಪು ಲಕ್ಷ್ಮಿ. ಮಲ್ಲಿಗೆ ಹೂವಿನ ವಾಸನೆಗೆ ಸಿಹಿ ಆಸೆಗೆ ಬಲಿ ಆದ್ರೆ ಜೀವನ ಪರ್ಯಂತ ಕಹಿನೇ ಅನ್ಭವಿಸ್ಬೇಕಾಗಿ ಬರುತ್ತೆ. ಅದೆಲ್ಲ ನಮ್ಮನ್ ಗುಲಾಮರಾಗಿ ಮಾಡ್ಕೊಳಕ್ಕೆ ನಮ್ ಗಂಡಂದ್ರು ಉಪಯೋಗಿಸೋ ಟೆಕ್ನಿಕ್. ನೀನ್ ಒಳ್ಳೇದಕ್ಕೆ ಹೇಳ್ತಾ ಇದ್ದೀನಿ, ನೀನ್ ಸರಿ ಅಂದ್ರೆ ನಿನ್ನ ಗಂಡ ಕೊಡೋ ಚಿತ್ರ ಹಿಂಸೆಯಿಂದ ಖಂಡಿತ ನಾನು ನಿನ್ನ ಪಾರ್ ಮಾಡ್ತೀನಿ. ಪಾರ್ ಮಾಡೋದಂದ್ರೆ ಹಾಗೀಗಲ್ಲ ಸರ್, ನೋಡ್ತಾ ಇರಿ ಇನ್ನು ಮೂರೇ ಮೂರು ತಿಂಗಳಲ್ಲಿ ಅಹಂಕಾರದ ಪ್ರತಿರೂಪ ಆಗಿರೋ ನಿಮ್ಮ ಹೆಂಡತಿ ಭುವನೇಶ್ವರಿನ ಆ ಸಿಂಹಾಸನದಿಂದ ಇಳಿಸಿ ಅದೇ ಸಿಂಹಾಸನದ ಮೇಲೆ ಈ ಪುರುಷೋತ್ತಮನನ್ನ ಕೂರಿಸಿ ತೇರಿಶಾಲಿ ಗಂಡನ ಕಿರೀಟ ಇಟ್ಟು ಪಟ್ಟಾಭಿಷೇಕ ಮಾಡಲಿಲ್ಲ, ನಾನರ್ಧ ಮೀಸೆ ತೆಗೆದು ನನ್ನ ಹೆಸರು ಬದಲಾಯಿಸ್ಕೊಂಡ್ಬಿಡ್ತೀನಿ ಸರ್. ಇದಕ್ಕೆ ಯಲ್ಸೂರ್ ಕೆರೆನ ಸಾಕ್ಷಿ. ಇದು ಸತ್ಯ, ನೋಡ್ತಾ ಇರೋ ಇನ್ನು ಮೂರೇ ಮೂರು ತಿಂಗಳಲ್ಲಿ ಕಟುಕನ ಪ್ರತಿರೂಪ ಆಗಿರೋ ನಿನ್ನ ಗಂಡ ಶಿವರಾಮನ್ನ ಸಿಂಹಾಸನದಿಂದ ಇಳಿಸಿ ಧೈರ್ಯವಂತ ಪತ್ನಿಯನ್ನು ಕಿರೀಟ ನಿನಗಿಟ್ಟು ಪಟ್ಟಾಭಿಷೇಕ ಮಾಡಲಿಲ್ಲ, ನನ್ನ ಹೆಸರು ಭುವನೇಶ್ವರಿನೇ ಅಲ್ಲ, ಮುಂದಾಗೋದು ನಾಮೇನ್ ಹೇಳ್ತೀನಿ, ಅಲ್ಲಿ ತನಕ ನೀನ್ ಸ್ವಲ್ಪ ವಿಶ್ರಾಂತಿ ತಗೋ. ಲಕ್ಷ್ಮಿ. ಏನೋ? ಏನು ಏನಿದು, ಟೋನೇ ಚೇಂಜ್ ಆಗಿದೆಯಲ್ಲ. ಬೆಸ್ಟ್ ಟವಲ್ ತಗೊಂಬರ, ಹಿತ್ತಲ ಕಡೆ ಇದೆ ಹೋಗಿ ತಗೊಳ್ಳಿ. ಹಿತ್ತಲ ಕಡೆ ಇದೆ ಹೋಗಿ ತಗೊಳ್ಳಿ. ಟೋನ್ ಜೊತೆ ಟ್ಯೂನ್ ಚೇಂಜ್ ಆಗಿದೆಯಾ? ಏನ ಕಾಫಿ ಕರ್ನಾಟಕದಲ್ಲಿ ದಿಢೀರ್ ಕ್ರಾಂತಿ ಕುಡಿ. ಏನಾಯ್ತು ಹುಡುಗಿ? ಅಯ್ಯೋ ಟೈಮ್ ಆಗುತ್ತೆ. ಏನ ಏನಾಗಿದೆ ಇವತ್ತು ನಿನಗೆ? ಇವತ್ತೆಲ್ಲದಕ್ಕೂ ಉಪಕಾರ ಕಮ್ಮಿ ಹಾಕಿದ್ದೀನಿ. ನಿಂತ್ಕೊಳ್ಳಲ್ಲ ಸ್ಕೂಟಿಗೆ ಅಲ್ಲ. ಕೀ ಇರೋ ಜಾಗದಲ್ಲೇ ಇದೆ, ಕರ್ಚಿಪ್ಪು ಬೀರುಳಿದೆ, ಚಪ್ಪಲಿ ಹೊರಗಡೆ ಇದೆ. ಇವತ್ತೇನೆಲ್ಲ ತಕರಾರಾಗ್ತಾ ಇದೆಯಲ್ಲ, ಇವತ್ ಯಾಕೋ ಎಲ್ಲ ಎಡವಟ್ಟಾಗ್ತಾ ಇದೆ. ಜಾಡ್ ಸರಿಯಾಗಿ ಒಂದು ಕಿಕ್ ಕೊಟ್ರೆ ಎಲ್ಲ ಸರಿ ಹೋಗುತ್ತೆ. ಏನೋ ನೀನ್ ಕೂಡ ಕಾಫಿ ಕಪ್ ನ ಕುಕ್ಕರ್ ಶುರು ಮಾಡ್ದ? ನಿಮಗೆ ತಲೆಗೆಲ್ಲ ಕೆಟ್ಟಿದ್ಯಾ ಸರ್, ಕಾಫಿ ಕಪ್ ಹ್ಯಾಂಡ್ ಎಲ್ಲ ಇದೆ. ಸಾರಿ, ಅಲ್ಲಿ ಇಟ್ಬಿಟ್ಟು ಹೋಗು. ಏನಯ್ಯ ಶಿವರಾಮು, ಬೆಳಿಗ್ಗೆಯಿಂದ ನೋಡ್ತಾ ಇದ್ದೀನಿ ತುಂಬಾ ಡಲ್ಲ ಕಾಣ್ತಾ ಇದೆಯಲ್ಲ, ಮನೇಲಿ ಏನು ಕುರುಕ್ಷೇತ್ರನ? ಅದೆಲ್ಲ ನಿಮ್ಮ ಮನೇಲಿ ಬಾಂಡೆಡ್ ಸರ್. ಅವ್ರನ್ನೇನು ಅಂತ ತಿಳ್ಕೊಂಡಿದ್ದೀರಿ? ಎಂಟಿನ ಹೆಂಗ್ ಇಟ್ಕೊಂಡವ್ರೆ ಗೊತ್ತಾ? ಒಳ್ಳೆ ಕುದುರೆನ ಕಂಟ್ರೋಲ್ ಇಟ್ಕೊಂಡಂಗೆ ಇಟ್ಕೊಂಡವ್ರೆ, ಆಲ್ವೇಸ್ ಹ್ಯಾಪಿಯಾಗಿ ಶಾಂತಿಯಾಗಿ ಇರ್ತಾರೆ. ನಿಮಂಗೇನ್ ವಾರ್ ಮಾಡ್ತಾರ? ಅದ್ ಸರಿ, ಮನೇಲಿ ಗ್ರಿಪ್ಪು ಲೂಸ್ ಆಗಿರಂಗ ಐತಲ್ಲ, ಏನ್ ಸಮಾಚಾರ? ಏನಂದ? ಯಾವ್ದಕ್ಕೂ ಸರ್ವಿಸ್ ಮಾಡಿ ಯಾವಾಗ ಎಲ್ಲಿ ಕೈ ಕೊಡ್ತು ಹೇಳಕ್ ಆಗಿಲ್ಲ. ಸ್ಕೂಟ್ರು ನನಗೆಲ್ಲ ಗೊತ್ತಿದೆ, ನೀನು ಹೋಗು. ಬಿಸಿ ಆಗಿದ್ರಿ, ಫಸ್ಟ್ ಯು ಡ್ರಿಂಕ್ ಕಾಪಿಂಗ್. ಮನೇಲಿ ನೋಡಿದ್ರೆ ಹೆಂಡತಿ ಕಂಟ್ರೋಲ್ ಸಿಗ್ತಾ ಇಲ್ಲ, ಇಲ್ಲಿ ನೋಡಿದ್ರೆ ಕಾಫಿನೇ ಬೈಕ್ ಬರ್ತಾ ಇಲ್ಲ. ಅಯ್ಯೋ, ಇವತ್ತು ಟೂತ್ ಪೇಸ್ಟು, ಬ್ರಷ್ಷು, ಸೋಪು ಯಾವ್ದನ್ನು ನಾನು ಕೊಡ್ಲಿಲ್ಲ ರೀ, ಪಾಪ ಎಲ್ಲ ಅವರೇ ಎತ್ಕೊಂಡ್ರು. ಇವತ್ತು ಸ್ಕೂಟರ್ ಸ್ಟಾರ್ಟ್ ಮಾಡುವಾಗ ಇವತ್ತೆಲ್ಲ ತಕರಾರು ಮಾಡ್ತಿದ್ಯಾ, ಒಂದ್ ಕಿಕ್ ಕೊಡದೆ ಸರಿ ಹೋಗ್ತೀಯಾ ಅಂತ ಅಂತಿದ್ರು ರೀ. ನಮ್ ಟೆಕ್ನಿಕ್ ಕೆಲಸ ಮಾಡ್ತಾ ಇದೆ ನೋಡ್ ಲಕ್ಷ್ಮಿ. ನಾನ್ ನಿನ್ನ ಹತ್ರ ಬರೋದು ಮಾತಾಡೋದು ಯಾರಿಗೂ ಗೊತ್ತಾಗ್ಬಾರ್ದು, ನಮ್ಮಿಬ್ರಲ್ಲೇ ಉಳಿಬೇಕು. ಏನು ಮನೆ ನೀ ತಂದ್ಕೊಟ್ಟಲ್ಲ ಕೋಜ, ಅದನ್ನು ಅವ್ರಿಗೆ ಹೇಳ್ದೆ ಬಚ್ಚಿಟ್ಟಿದ್ದೀನಿ. ನಿಜವಾಗ್ಲೂ ವೆರಿ ಗುಡ್. ಯಾವಾಗ ಹೆಂಗಸರು ಈ ಗಂಡಸರ ಎಲ್ಲ ಮಾತನ್ನು ವರದಿ ಒಪ್ಸೋದನ್ನ ನಿಲ್ಲಿಸ್ತಾರೋ ಆಗ್ಲೇ ಕಾಲ್ ಭಾಗ ಬದಲಾದ ಹಾಗೆ. ಬನ್ನಿ ಸ್ವಾಮಿ, ಮಲ್ಲಿಗೆ ಹೂವ. ಅಜ್ಜಿ, ಒಂದ್ ಐದ್ ಮೊಳ ಮಲ್ಲಿಗೆ ಹೂ ಕಟ್ಟು, ಗಮ ಗಮ ಅಂತಿರ್ಬೇಕು ವಾಸನೆ. ಏನ್ ಸ್ವಾಮಿ, ಮನೇಲಿ ಎಂಟಿ ಜೊತೆ ಜಗಳನಾ? ಈ ಮುದುಕಿಗೆ ಹೆಂಗ್ ಗೊತ್ತಾಯ್ತು? ನಿನಗೆ ಗೊತ್ತು? ಎಲ್ಲ ನನ್ನ ಅನುಭವ ಸ್ವಾಮಿ. ತಿಂಗಳು ಕೊನೆಯಲ್ಲಿ ಒಬ್ಬ ಗಂಡ್ಸು ಐದ್ ಮೊಳ ಹೂವ ತಗೋಬೇಕು ಅಂದ್ರೆ ಇನ್ನೇನಿರುತ್ತೆ? ಸರಿ ಕೊಡು.
ಬೆಳಗ್ಗೆ ಕಿಕ್ ಕೊಡದೆ ಸರಿ ಹೋಗುತ್ತೆ ಅಂದ್ರಲ್ಲ, ಈಗೊಂದು ಕಿಕ್ ಕೊಡಿರಿ, ಎಲ್ಲ ಸರಿ ಹೋಗುತ್ತೆ. ಕೋಪ ಮಾಡ್ಕೊಂಬೇಡ ಚಿನ್ನ, ನೋಡು ಬೆಳಿಗ್ಗೆ ನೀನ್ ಮಾತಾಡಿದ ರೀತಿ ಆಗಿತ್ತು, ನನಗೂ ಕೋಪ ಬಂತು. ಈಗ ನನ್ಗೀಗ ಮೂಡಿಲ್ಲ, ಸುಮ್ನೆ ಬಿದ್ಕೊಳ್ಳಿ. ಊಟ ಅಂತೂ ಇಲ್ಲ, ಅಟ್ಲೀಸ್ಟ್ ಹಣ್ಣಾದ್ರೂ ತಿಂತೀನಿ. ಹೋಗರಿಯ ದೊಡು, ಅಯ್ಯೋ ಪಾಪ ಅನ್ಸುತ್ತೆ. ಚೇಚೆ, ಈಗ ನಾನು ತಾಳ್ಮೆ ಕಟ್ರೆ ನಮ್ಮ ಟೆಕ್ನಿಕ್ ಎಲ್ಲ ಹಾಳಾಗೋಗುತ್ತೆ. ಚೆನ್ನಾಗಿ ಸತಾಯಿಸಿದ್ರೇನೆ ಬುದ್ಧಿ ಬರೋದು. ಈ ಗಂಡಂದ್ರೆ ಹೀಗೆ, ನಾನು ಹೇಳಿಲ್ವಾ, ಒಬ್ಬ ಗಂಡ್ಸು ಮನೆಯಲ್ಲಿರೋ ಯಾವ ರೂಮ್ನಲ್ಲಾದ್ರೂ ಗೆಲ್ತಾರೆ, ಆದ್ರೆ ಬೆಡ್ರೂಮ್ನಲ್ಲಿ ಸೋತು ಸರೆಂಡರ್ ಆಗೇ ಆಗ್ತಾರೆ. ಅವ್ರ ಕೋಪ ಹೆಚ್ಚಾಗಿ ಯಾವಾಗ ಕೆನ್ನೆಗೆ ಹೊಡಿತಾರೆ ಅಂತ ಭಯ. ಏನು, ನಿನ್ ಗಂಡ ನಿನ್ ಕೆನ್ನೆಗ್ ಬೇರೆ ಹೊಡಿತಾನ? ಬೇಕಾದಷ್ಟು ಹೊಡೆದಿದ್ದಾರೆ, ನಾನೇನು ಬೇಜಾರು ಮಾಡ್ಕೊಂಡಿಲ್ಲಪ್ಪ, ಯಾಕೆಂದ್ರೆ ರಾತ್ರಿ ಬಂದು ಎಲ್ಲ ಸರಿ ಮಾಡ್ಬಿಡ್ತಾರೆ. ಅದಕ್ಕೆ ನಿಮ್ಮ ಯಜಮಾನ್ರೆ ಹಾಗೆ ನಿಮ್ಮನ್ನು ಹೊಡಿಯಲ್ವಾ? ಹೀಸ್ ಅ ಜೆಂಟಲ್ಮನ್. ಅವ್ರನ್ನ ಪಡೆಯೋಕೆ ನಾನು ಏಳೇಳು ಜನ್ಮ ಪುಣ್ಯ ಮಾಡಿರ್ಬೇಕು. ಅಲ್ಲ ಲಕ್ಷ್ಮಿ, ನಿನ್ ಗಂಡ ನಿನ್ ಕೆನ್ನೆ ಹೊಡಿತಾ ಇದ್ರು ನೀ ಸುಮ್ನೆ ನಿಂತಿರ್ತೀಯ? ಎದ್ರೆ ನಿಂತ್ಕೊಳ್ಳಲ್ವಾ? ನಿಂತ್ರೆ ಇನ್ನೂ ಹತ್ತೇಟ್ ಬೀಳುತ್ತೆ. ಗಂಡನ್ ಕೈಲಿ ಏಟ್ ತಿನ್ನು, ನೀನು ಒಬ್ಬ ಹೆಣ್ಣ. ನೋಡು ಲಕ್ಷ್ಮಿ, ಮೊದಲು ನಿನ್ನ ಗಂಡ ನಿನ್ನ ಮೇಲೆ ಕೈ ಎತ್ತೋದನ್ನ ನಿಲ್ಲಿಸ್ಬೇಕು. ಲಕ್ಷ್ಮಿ, ಇನ್ನು ಒಂದೇ ಒಂದು ಸಲ ನಿನ್ನ ಗಂಡನ ಕೈಲಿ ಕೆನ್ನೆಗೆ ಹೊಡೆಸ್ಕೋ, ಅಷ್ಟೇ. ಈ ಜನ್ಮದಲ್ಲಿ ನಿನ್ ಕೆನ್ನೆಗೆ ಏಟ್ ಬೀಳೋದೇ ಇಲ್ಲ. ಈ ಸೀರೆ ದುಡ್ಡು ನಾ ಮುಂದಿನ ತಿಂಗಳು ಕೊಡ್ತೀನಿ. ಹಾಗೆ ಮಾಡಿ ಅಮ್ಮ, ನಿಮ್ಗೆ ಯಾವಾಗ ಕೊಡೋಕೆ ಅನುಕೂಲ ಆಗುತ್ತೋ ಅವಾಗಲೇ ಕೊಡಿ ಅಮ್ಮ, ಬರ್ತೀನಮ್ಮ. ಸಾಲ ಮಾಡಿ ಸೀರೆ ತಗೋ ಅಂತ ಯಾವ ನನ್ನ ಮಗನ ಹೇಳ್ದವ ನಿನಗೆ? ಇದೊಳ್ಳೆ ಚೆನ್ನಾಗಿದೆ, ನಿಮ್ಮನ್ ಕೇಳಿ ನಾನು ಉಸಿರಾಡ್ಬೇಕಾ? ನಾನು ಗಮನಿಸನೆ ಬರ್ತಾ ಇದೀನಿ, ಬಹಳ ಬಹಳ ಬದಲಾವಣೆ ಆಗ್ತಾ ಇದೆಯಾ? ಕಾಲನೇ ಚಳಿಗಾಲ, ಮಳೆಗಾಲ, ಬೇಸಿಗೆಗಾಲ ಅಂತ ಚೇಂಜ್ ಆಗ್ತಿರುವಾಗ ನಾನ್ ಚೇಂಜ್ ಆಗೋದ್ರಲ್ಲಿ ಆಶ್ಚರ್ಯ ಏನಿಲ್ಲ ಬಿಡಿ. ಹೆಂಡತಿ ಆದವಳು ಹೇಗಿರ್ಬೇಕೋ ಹಾಗಿದ್ರೇನೆ ನಿನಗೆ ಕ್ಷೇಮ. ಬೇರೆಯವ್ರ ಮನೇಲಿ ಅವ್ರ ಹೆಂಡತಿ ಹೇಗಿದ್ದಾರೆ ಅಂತ ಸ್ವಲ್ಪ ನೋಡಿ. ಇಷ್ಟು ದಿನ ನಿಮ್ಗೆ ತಗ್ಗಿ ಬಗ್ಗಿ ನಡೆದ್ನಲ್ಲ, ಅದಕ್ಕೆ ಸಂತೋಷ ಪಡಿ. ಕತ್ತೆ, ನಿನ್ನ ಮಾತಾಡಿದ್ರೆ ಹಲ್ಲು ಹಲ್ಲು ಉದುರಿಸ್ಬಿಡ್ತೀನಿ. ನಿಮ್ ಸಂಪಾದನೆಲ್ಲ ಹಲ್ ಡಾಕ್ಟರ್ಗೆ ಸುರಿ ಆಗಿದ್ರೆ ನಾನು ಹಲ್ಲು ಉದುರಿಸಿ. ಇರೋ ಆಫೀಸಿಗೆ ಟೈಮ್ ಆಗ್ತಾ ಇದೆ, ಸಾಯಂಕಾಲ ಬಂದಲ್ಲಿ ನಿನ್ ಕಚೇರಿ ಇಟ್ಕೋತೀನಿ, ಹೋಗಿ ಸ್ಟಾರ್ಟ್ ತಗೊಂಬರ. ಹೋಗ ತಗೊಳ್ಳಿ. ನನ್ನ ಹತ್ರ ಆಫ್ ಶರ್ಟ್ ಇರ್ಲಿಲ್ವಲ್ಲ, ಇದಾಗೆ ಬಂತು. ನಾನೇ ಹೊಲಿಸ್ತೆ. ನನಗೆ ಆಫ್ ಶರ್ಟ್ ಹೊಲಿಸು ಅಂತ ಯಾವ ನನ್ನ ಮಗನ ಹೇಳ್ದವನು? ಯಾರನ್ನ ಕೇಳಿ ನನಗೆ ಹಿಡಿಸ್ತಾರೆ ಕೆಲಸ ಮಾಡ್ದೆ? ಈ ಸೀರೆ ನನ್ನ ಹತ್ರ ಇರೋ ಸೀರೆ, ನನ್ ಕೇಳಿ ತಗೊಂಬಂದ್ರ ನೀವು? ನಿಮ್ಗೆ ಹಿಡಿಸಿದೆ ಅಂತ ನನಗೆ ಹಿಡಿಸಿದ್ರು ಹಾಕೊಡ್ತಿಲ್ಲ? ಇವತ್ತೊಂದಿನ ನನ್ನ ಇಷ್ಟ ಹಾಕೊಂಡ್ರೆ ನಿಮ್ ಗಂಟೇನು ಹೋಗಲ್ಲ. ನನಗೆ ಎದುರು ವಾದಿಸ್ತೀನಿ. ಏನಾದ್ರೂ ಈ ರೀತಿ ಸನ್ನಿವೇಶ ನಡೆದಿದ್ರೆ ಹೆಂಡತಿ ಅದಳು ಗಂಡನ ಡೈವರ್ಸ್ ಕೊಟ್ಬಿಡ್ತಿದ್ಲು ಗೊತ್ತಾ? ನಾನು ಈ ಮನೆ ಬಿಟ್ಟು ಹೋಗ್ತಿದ್ದೀನಿ, ಇನ್ಮೇಲೆ ಕನಸ್ನಲ್ಲಿ ಈ ಮನೆ ಹೊಸತ್ರಿಯಲ್ಲ. ಗುಡ್ ಬೈ. ನಿಂತ್ಕೊಳ ಬಿಡ್ರಿ, ನನ್ನಂತರ ನೀವ್ಯಾರು? ಯಾವಾಗ ನನ್ ಮೇಲೆ ಕೈ ಮಾಡಿದ್ರು ಆವಾಗ್ಲೇ ನನ್ ಮೇಲೆ ಇರೋ ಹಕ್ಕು ಕಳ್ಕೊಂಡ್ರಿ, ಬಿಡಿ ದಾರಿನ. ಹಲೋ ಹಲೋ, ಲಕ್ಷ್ಮಿ ಮಾತಾಡ್ತಿರೋದು. ಏನಾಯ್ತು ಲಕ್ಷ್ಮಿ, ಸಕ್ಸಸ್ ಏನಾ? ಹಾ ಸಕ್ಸಸ್ಸೇ. ಈಗ ನಮ್ಮ ಮನೆ ಹತ್ರ ಇರೋ ಟೆಲಿಫೋನ್ ಬೂತಿಂದ ಮಾತಾಡ್ತಿದ್ದೀನಿ, ನೀವ್ ಹೇಳ್ಕೊಟ್ಟಾಗೆ ಮಾಡ್ದೆ. ಆದ್ರೆ ಯಾಕೋ ತುಂಬಾ ಭಯ ಆಗ್ತಿದೆ ರೀ. ಲಕ್ಷ್ಮಿ, ಮೊದಲನೇ ಸಲ ಯಾರಿಗೆ ಆದ್ರೂ ನನ್ ಗಂಡನ ಹತ್ರ ಜಗಳ ಮಾಡ್ಕೊಂಡು ತವ್ರ ಮನೆಗೆ ಹೋಗೋವಾಗ ಹೀಗಾಗೆ ಆಗುತ್ತೆ. ನೀನೇನ್ ಹೆದರ್ಕೋಬೇಡ, ಆಮೇಲೆ ಎಲ್ಲ ಅಭ್ಯಾಸ ಆಗ್ಬಿಡತ್ತೆ. ನೋಡು, ನೀನೀಗ ನೇರವಾಗಿ ನಿಮ್ ತಾಯಿ ಮನೆಗೆ ಹೋಗ್ತೀಯ. ಆ ನಿನ್ ಗಂಡ ಅವನಾಗೆ ಬಂದು ಪೀಡಿಸಿ ಅಂಗ್ಲಾಚಿ ಕರೆಯೋವರೆಗೂ ನೀನ್ ಈ ಕಡೆ ತಿರು ಕೂಡ ನೋಡ್ಬಾರ್ದು, ಗೊತ್ತಾಯ್ತಾ? ಅಯ್ಯಯ್ಯೋ, ನಮ್ ಗಂಡನ್ ಬಗ್ಗೆ ನಿಮ್ಗೆ ಇನ್ನೂ ಗೊತ್ತಿಲ್ಲ. ನಿನ್ ಗಂಡನ್ ಬಗ್ಗೆ ಗೊತ್ತಿಲ್ಲದೆ ಇರಬಹುದು, ಆದ್ರೆ ಈ ಗಂಡಸರ ಬಗ್ಗೆ ನನಗ್ ಚೆನ್ನಾಗ್ ಗೊತ್ತು. ನೋಡ್ ಲಕ್ಷ್ಮಿ, ಒಂದ್ ಮಾತ ನೀನ್ ಚೆನ್ನಾಗ್ ನೆನಪಿನಲ್ಲಿಟ್ಕೋ.
ಹಗಲಲ್ಲಿ ಮದುವೆ ಆದ ಗಂಡಸು ಎಲ್ಲಾದ್ರೂ ಹೇಗಾದ್ರೂ ಇರಬಹುದು, ಆದ್ರೆ ರಾತ್ರಿ ಹೊತ್ತು ಹೆಂಡತಿ ಪಕ್ಕದಲ್ಲಿ ಇಲ್ಲ ಅಂದ್ರೆ ಯಾವ ಗಂಡಸು ಅದನ್ನ ಸಹಿಸೋದಿಲ್ಲ. ಅದೇ ಅವ್ರ ವೀಕ್ನೆಸ್. ಎರಡು ಇಡ್ಲಿ ಒಂದ್ ಹೊಡೆ ಜನಾರ್ದನ ಹೋಟ್ಲದು. ಹೌದು, ಇದೇನ್ ಇವತ್ತು ಹೋಟ್ಲ್ ತಿಂಡಿ ಟೇಸ್ಟ್ ನೋಡ್ತಾ ಇದೀರಲ್ಲ? ಜಸ್ಟ್ ಫಾರ್ ಚೇಂಜ್ ಅಷ್ಟ. ಇದೆಲ್ಲ ನಮ್ಮ ಹತ್ರ ಬೇಡ. ನಿಮ್ ಜೊತೆಲಿ ಹೆಂಡತಿ ಗಲಾಟೆ ಮಾಡ್ಕೊಂಡು ಮನೆ ಬಿಟ್ಟು ಹೋಗಿರೋ ವಿಷಯ ನನಗೆ ಗೊತ್ತಿಲ್ಲ ಅಂತ ತಿಳ್ಕೊಂಡ್ಬಿಟ್ರ. ಏನಯ್ಯ ಶಿವರಾಮು, ಏನೇನೋ ಕತೆ ಹೇಳ್ತೀಯ ರಂಗ? ಇವನ್ನೆಲ್ಲ ಬುರುಡೆ ಬಿಡ್ತಾ ಹೋಗ, ನಿನ್ ಕೆಲಸ ನೋಡ್ಕೋಗ. ಏ ಸರ್, ಶ್ರೀರಂಗ ಪಟ್ಟಣದ ಶ್ರೀರಂಗನ ಹತ್ರ ಸುಳ್ಳು ಹೇಳಬಹುದು, ಈ ರಂಗನ ಹತ್ರ ಮಾತ್ರ ಸುಳ್ಳು ಹೇಳಕ್ ಸಾಧ್ಯವೇ ಇಲ್ಲ. ನಿಮ್ ಹೆಂಡತಿ ಕಣ್ಣೀರ್ ಸುರಿಸ್ಕೊಂಡು ಕೈಲಿ ಸುಟ್ಕೆ ಸಿಡ್ ಹೋಯ್ತಾ ಇದ್ದ, ನಾನೇ ಈ ಕಣ್ಣರೆ ನೋಡ್ಲಿಲ್ವಾ? ಹೌದನ, ಅದ ನನ್ನ ಹೆಂಡತಿಗೆ ಎರಡು ದಿವಸ ಮೈ ಹುಷಾರಿಲ್ಲ, ಆಸ್ಪತ್ರೆ ಹೋಗ್ತಾ ಇದ್ಲು. ಅದು ನೋಡ್ಬಿಟ್ಟು ಬೇಕೋಪ್ಪ ಏನನ್ನ ಕತೆ ಕಟ್ತಾ ಇದ್ದಾನೆ, ಬಾಸ್ ಕರಿತಾ ಇದ್ರೋಗ. ಸುಳ್ಳು ಹೇಳನ್ ಕಲ್ಸ್ಬೇಡಿ, ಆದ್ರೂ ನಿಮ್ ಹೆಂಡತಿ ಅವ್ರ ತಾಯಿ ಮನೆ ತ ಆಟದ್ ಇಳಿಯುವಾಗ ಕೈಯಲ್ಲಿ ಸೂಟ್ ಕೇಸಿತ್ತು, ಪಾಪ ಕಣ್ಣಲ್ಲಿ ಕಣ್ಣೀರ್ ಸುರಿತಾ ಇತ್ತು. ಹೌದನಯ್ಯ, ಸುಳ್ಳು, ಶುದ್ಧ ಸುಳ್ಳು. ನನ್ನ ಹೆಂಡತಿನ ಹ್ಯಾಕ್ ಕಂಟ್ರೋಲ್ ಇಟ್ಟಿದ್ದೀನಿ ಅಂತ ನಿಮ್ಗೆ ಗೊತ್ತೇ ಇದೆಯಲ್ಲ. ನನ್ನ ಪರ್ಮಿಷನ್ ಇಲ್ಲ, ಅವಳು ಹೊಸಲು ಹೊಸಲು ಕೂಡ ದಾಟೋದಿಲ್ಲ. ಈ ಬೇಕುಪ ಎಲ್ಲ ಟಿನ್ ಕಟ್ತಾ ಇದ್ದಾನ. ಹೋಗ್ಲಿ, ನಮ್ ನಮ್ಮಲ್ಲ ಯಾಕೆ ಮಾತು? ನೋಡ್ರಪ್ಪ ನೋಡಿ ಸರ್, ನಿಮ್ಗೆಲ್ಲ ಕೈ ಮುಗಿತಾ ಇದ್ದೀನಿ. ತಂದ್ಗೆ ಆಫೀಸ್ ಬಿಡ್ತಾ ಇದ್ದಂಗೆ ನೀವೆಲ್ಲ ನನ್ನ ಜೊತೆಗೆ ಬನ್ನಿ. ನಾನ್ ಟಿನ್ ಕಟ್ತಾ ಇದ್ದೀನ ಇಲ್ಲ ಇವರೇ ರೈಲ್ ಬಿಡ್ತಾರ ಅಂತ ಗೊತ್ತಾಯ್ತದ ಆಮೇಲೆ. ಇವತ್ತು ಎಲ್ರಿಗೂ ಸಾಯಂಕಾಲ ಟೀ ಪಾರ್ಟಿ ಶಿವರಾಮ್ ಮನೆಯಲ್ಲಿ. ಸಂಜೆ ಇವ್ರ ಮನೆಗೆ ಬಂದ್ರೆ ನನ್ನ ಗುಟ್ಟೆಲ್ಲ ರಟ್ಟಾಗ್ ಬಿಡುತ್ತೆ. ಹೆಂಡತಿನ ಕಂಟ್ರೋಲ್ ಅಲ್ಲಿ ಇಟ್ಕೊಂಡಿದೀನಿ ಅಂತ ಬೇರೆ ಜಂಬ ಕೊಚ್ಕೊಂಡ್ಬಿಟ್ಟಿದೀನಿ. ಏನ್ ಮಾಡೋದು, ಬೇರೆ ದಾರಿನೇ ಇಲ್ವಲ್ಲ. ಹೊಟ್ಟೆ ನೋವು ಅಂತ ಒಂದು ಗಂಟೆ ಮುಂಚೆನೆ ಹೋಗಿ ಅವಳು ಕೈ ಕಾಲು ಇಟ್ಕೊಂಡು ಯಾಗನ ಮಾಡಿ ಕರ್ಕೊಂಡ್ಬರ್ಬೇಕು. ಲಕ್ಷ್ಮಿ, 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 ಮಲ್ಲೇಶ್ವರದಿಂದ ಜಯನಗರದವರೆಗೂ ಇಂಥ ಹೆವಿ ಟ್ರಾಫಿಕ್ ಅಲ್ಲಿ ಕಷ್ಟಪಟ್ಟು ಸ್ಕೂಟರ್ ಓಡಿಸ್ಕೊಂಡು ಬಂದಿದ್ದೀನಲ್ಲ, ಬನ್ನಿ ಕೂತ್ಕೊಳ್ಳಿ ಅಂತ ಒಂದು ಉಪಚಾರದ ಮಾತು. ನೀನೇನೋ ಮನೆ ಬಿಟ್ಟು ಬಂದ್ಬಿಟ್ಟಿಯಲ್ಲ, ನಿನ್ ಗಂಡ ಹಾಗೆ ಹೊಟ್ಟೆ ಇಸ್ಕೊಂಡಿರ್ತಾನೆ ಅಂತ ಒಂದ್ಸಲ ಒಂದ್ಸಲ ಯೋಚನೆ ಮಾಡಿದ್ಯಾ? ಚೆನ್ನಾಗಿ ಒಣಗ್ಲಿ. ಯಾಕೆ ಡೈರೆಕ್ಟ್ ಆಗಿ ಹೇಳು, ಹೊಟ್ಟೆ ಇಸ್ಕೊಂಡು ಒಣಗ್ಲಿ ಅಂತ? ನೋಡು, ನೀವು ಕೋಪ ಮಾಡ್ಕೊಂಡು ತವ್ರ ಮನೆಗೆ ಬಂದಿರೋ ವಿಷಯ ಆಫೀಸ್ನಲ್ಲಿ ಎಲ್ಲರಿಗೂ ಗೊತ್ತಾಗೋಗಿದೆ. ಅದು ಸುಳ್ಳ ನಿಜನ ಅಂತ ಕಂಡಿಡಿಯೋದಕ್ಕೆ ಇವತ್ತು ಸಾಯಂಕಾಲ ಎಲ್ಲ ನಮ್ಮನೆ ಟೀ ಪಾರ್ಟಿ ಬರ್ತಾ ಇದಾರೆ. ಬರ್ಲಿ ಬರ್ಲಿ. ನೀನಲ್ಲಿ ಇಲ್ಲದ್ರೆ ನನಗೂ ಅವಮಾನ ಆಗುತ್ತೆ. ನೀವು ಕೈ ಎತ್ತಿ ಹಿಡಿಯುವಾಗ ನನ್ನ ಆತ್ಮಾಭಿಮಾನಕ್ಕೆ ಎಫೆಕ್ಟ್ ಆಗಲ್ವಾ? ಏನೋ ಗೊತ್ತಿಲ್ಲ, ಹೊಡೆದ್ಬಿಟ್ಟೆ. ಸರಿ ಬರ್ತೀನಿ, ಇನ್ಮೇಲೆ ನಾನು ಹೊಡೆಯಲ್ಲ ಅಂತ ಪ್ರಮಾಣ ಮಾಡಿ. ಸಮಯ ಸಂದರ್ಭ ನೋಡ್ಕೊಂಡು ನನ್ನ ಕೈ ಕಟ್ ಹಾಕ್ಬಿಟ್ಟಿಯಾ? ಮನೆಗೆ ಬಾ, ಮಾಡ್ತೀನಿ. ಸರಿ ಸರಿ, ಇನ್ಮೇಲೆ ಹೊಡೆಯಲ್ಲ ಅಂತ ಪ್ರಮಾಣ ಮಾಡ್ತೀನಿ, ಬಾ ಮನೆಗೆ ಹೋಗೋಣ. ಇನ್ಮೇಲೆ ನಿಮ್ ಸಂಬಳ ಎಲ್ಲ ನನ್ನ ಕೇಳಿ ತಂದ್ಕೊಡ್ಬೇಕು, ನಾನು ಹೇಳ್ದಾಗ ನೀವು ಕೇಳ್ಬೇಕು. ಇದಕ್ಕೆ ಒಪ್ಕೊಂಡೆ ನಾನು ಬರ್ತೀನಿ. ಇವಳು ಹೇಳಿದನ್ನೆಲ್ಲ ಮಾಡ್ಕೊಂಡಿದ್ರೆ ನಾನು ಮನೇಲಿ ಇಲ್ಲಿನ ಹುಲಿನ ಅಂತ ಯಾರಿಗೆ ಗೊತ್ತಾಗುತ್ತೆ? ಬೀದಿಲಿ ಮಾತ್ರ ಹುಲಿಯ ಮೇಂಟೈನ್ ಮಾಡ್ತಿದ್ರೆ ಸಾಕು. ಓ ಓಕೆ ಲಕ್ಷ್ಮಿ, ನೀನು ಹೇಳಿದ ಹಾಗೆ ಮಾಡ್ತೀನಿ. ಸದ್ಯಕ್ಕೆ ಮನೆಗೆ ಬಂದು ನನ್ನ ಮಾನ ಉಳಿಸೋ. ಸೂಟ್ ಕೇಸ್ ಅನ್ನ ಸರಿ ಪೂಜೆ ಕೊಡ್ತಾ ಇದೆಯಾ? ಮಾತಾಡ್ದೆ ನಾನು ಹಿಂದೆ ಬಂದು. ಅಯ್ಯೋ ತನುಮನಿ, ಓಹೋ ಏನ್ ಅಳಿ ಅಂದ್ರು, ನಮ್ ಲಕ್ಷ್ಮಿ ಸಮಾಧಾನ ಮಾಡಿ ಕರ್ಕೊಂಡು ಹೋಗಕ್ಕೆ ನೀವೇ ನೇರವಾಗಿ ಬಂದ್ಬಿಟ್ರ? ಒಳ್ಳೇದು ಒಳ್ಳೇದು. ಅರೆ ಇದೇನ್ ಕೈಯಲ್ಲಿ ಕೂಡ ಹಿಡ್ಕೊಂಡಿಲ್ಲ? ಮದುವೆ ಆದ ಹೊಸ್ತ್ರ ನೀವ್ ಹಿಡ್ಕೊಂಡಿರ್ಲ್ವಾ? ಇದು ಹಾಗೇನೆ ಹಿಡ್ಕೊಳ್ಳಿ. ಅಯ್ಯೋ ಇದಕ್ಕೆ ಇವಾಗ ನನ್ನ ಕೈಯಲ್ಲಿ ಕೂಟ್ರಿ, ಸ್ಟಾರ್ಟ್ ಮಾಡ್ಬಿಡ್ವಾ? ಓಹೋ ಮಾಡಿ ಮಾಡಿ, ಚೆನ್ನಾಗಿ ಮಾಡಿ. ತೇರಿಕೆ ತಗೊಂಡಾಗಿಂದ ಬರೀ ತೊಂದ್ರೆ. ಅದಕ್ಕೆ ಯಾಕೆ ಯೋಚನೆ ಮಾಡ್ತೀರಿ ಹೇಳಿ ಅಂದ್ರೆ, ಜಾರ್ಸ್ ಒಂದ್ ಕಿಕ್ ಹೊಡಿರಿ ಎಲ್ಲ ಸರಿ ಹೋಗುತ್ತೆ. ಸರಿ ಹಾಕಿ ಹಾಕಿ, ಸ್ಮೂತ್ ಆಗಿ ಸ್ಟಾರ್ಟ್ ಮಾಡಿ, ಎಲ್ಲ ಸರಿ ಹೋಗುತ್ತೆ. ಹಾಗೆ ತಗೊಳ್ಳಿ ನಿಮ್ ಸೂಟ್ ಕೇಸು, ಅಲ್ಲಿ ಅಂದ್ರೆ ತಗೊಳ್ಳಿ ನಿಮ್ ಪೂಜಾ. ಹೊರಟ್ ಬರ್ತೀಯಮ್ಮ? ಒಳ್ಳೇದು ಒಳ್ಳೇದು. ಅಲ್ಲಿ ಅಂದ್ರೆ ಸ್ವಲ್ಪ ನನ್ನ ಮಗನ ಹುಷಾರು ನೋಡ್ಕೊಳ್ಳಿ. ಅವತ್ ನಾನು ಒಂದ್ ಹುಡುಗಿ ಜೊತೆ ಇದ್ದಾಗ ನೀನ್ ಅಡ್ಡ ಬಂದೆ, ಇವತ್ ನೀನ್ ಒಂದ್ ಹುಡುಗಿ ಜೊತೆ ಬರ್ತಿದ್ದಿಲ್ಲ, ಈಗ ನಾನೇನ್ ಮಾಡ್ಲಿ? ಏ ಕುಕ್ಕು, ನನ್ನ ಮಗನೇ, ನಾನೇ ನಿಂತಿರೋ ಲೋಫರ್ ಅಲ್ವೋ? ಇವಳು ನನ್ನ ಹೆಂಡತಿ. ಹೆಂಡತಿನಾ? ಓ ಸೋ ಬ್ಯೂಟಿಫುಲ್. Yeah.
ಮಾಡ್ಕೊಂಡಿರ್ಬೇಕು. ಇದಕ್ಕೆಲ್ಲ ನಾನ್ ಬಗ್ತೀನ. ಸಾಕು ಬನ್ನಿ. ನಾನು ಇಟ್ಕೋಬೇಕಾ? ಹ್ಮ್, ಬ್ಯಾಡ್ ಟೈಮು. ಏನ್ಲ ನೀನ್ ನಡಿ, ನಿಮ್ ಆಫೀಸ್ ಸ್ಟಾಫ್ ಎಲ್ಲ ಊಟಕ್ಕೆ ಬರ್ತಾರೆ ಏನ್ರಿ? ಅಡಿಗೆ ಮಾಡಕ್ಕೆ ಏನ್ ಸಾಮಾನು ಇಲ್ಲ. ಮಾರ್ಕೆಟ್ಗೆ ಹೋಗಿ ಸಾಮಾನ್ ತಗೊಂಬನ್ನಿ. ಏನು? ನಾನು ಮಾರ್ಕೆಟ್ಗೆ ಹೋಗಿ ಸಾಮಾನ್ ತರ್ಬೇಕೇನೆ? ನಿನ್ನ ನಿನ್ನ ಸುಟ್ಕೇಸ್ ಕೊಡಿ. ಕೊಡಲ್ಲ, ಕೊಡಿ, ಒಳಗಡೆ ಇಡ್ತೀನಿ. ಸರಿ, ಏನ್ ಸಾಮಾನ್ ತರ್ಬೇಕು? ಅಕ್ಕಿ, ಬೇಳೆ, ರವೆ, ತರಕಾರಿ. ಹಾ, ಕೊತ್ಮೀರ್ ಸೊಪ್ಪು ಮರಿಬೇಡಿ. ಕೂಜಾ ಅಲ್ಲಿಡಿ, ಬೇಗ ಹೋಗಿ ಬನ್ನಿ. ಅಯ್ಯೋ ಶಿವರಾಮು, ಇದೇನಯ್ಯ ನಿನ್ ಪರಿಸ್ಥಿತಿ? ಅಯ್ಯೋ, ಇನ್ನು ಯಾಕೆ ಕೂರಿದ್ದೀರಾ? ಹೋಗ್ರಿ ಮಾರ್ಕೆಟ್ಗೆ. ಇದು ಹೊರಟ ಹಲೋ, ನಾನ್ ಲಕ್ಷ್ಮಿ ಮಾತಾಡ್ತಿರೋದು. ಅವರೇ ನಮ್ಮನೆಗೆ ಬಂದು ಅಂಗ್ಲಾಜಿ ಕಾಡಿ ಬೇರೆ ನನ್ನ ಕರ್ಕೊಂಡ್ ಬಂದ್ಬಿಟ್ರು. ಯಾಕೆ ಕರ್ಕೊಂಡ್ ಬರಲ್ಲ? ಆಫೀಸ್ ಪ್ಯೂನ್ ರಂಗನ ಹತ್ರ ಟ್ಯೂಷನ್ ಹೇಳಿ ಕಳ್ಸಿದ್ನಲ್ಲ, ಅದ್ರ ಪರಿಣಾಮ ಇದು. ಹೇಗಿದೆ ನನ್ನ ಪ್ಲಾನು? ಫಸ್ಟ್ ಕ್ಲಾಸ್. ಹಾ, ಈಗ ಏನ್ ಮಾಡ್ತಿದ್ದಾನ ಅವನು? ಈಗ ನಾನೇ ಅವ್ರನ್ನ ಮಾರ್ಕೆಟ್ಗೆ ಕಳ್ಸಿದ್ದೀನಿ. ವೆರಿ ಗುಡ್. ಲಕ್ಷ್ಮಿ, ನಾನು ಹೇಳೋದನ್ನ ಸ್ವಲ್ಪ ಚೆನ್ನಾಗಿ ಗಮನ ಇಟ್ಟು ಕೇಳು. ಬೆಳಿಗ್ಗೆ ನಿನ್ನ ಗಂಡನ ಅಷ್ಟೊತ್ತಿಗೆ ಎಬ್ಸಿ ಹಾಲಿನ ಬೂತ್ ಕಳಿಸು, ರೇಷನ್ ಕಳಿಸು, ಹಿಟ್ ಮಾಡಿಸ್ಕೊಂಡ್ ಬನ್ನಿ ಅಂತ ಹೇಳು, ತರಕಾರಿ ಬೇಕು ಅಂತ ಹೇಳು. ಹೀಗೆ ಒಂದೊಂದಾಗಿ ಟ್ರೈನಿಂಗ್ ಕೊಡ್ತಾ ಇರು. ಅಡಿಗೆ ಮಾಡಿದ್ರೆ ಮುಗಿಸೋಯ್ತು ಹೆಂಗಸರ ಕೆಲಸ ಅಂತ ತಿಳ್ಕೊಂಡಿರೋ ಗಂಡಸರಿಗೆಲ್ಲ ಗೊತ್ತಾಗ್ಲಿ ಹೆಂಗಸರ ಕಷ್ಟ ಏನು ಅಂತ. ಶಿವರಾಮ, ಶಿವರಾಮ, ಶಿವರಾಮ್, ಶಿವರಾಮನೂ ಇಲ್ಲ, ಬಲರಾಮನೂ ಇಲ್ಲ, ಹೋಗಿ ಆಚೆಗೆ. ಮನೆಗೇನೆ ಬದಲಾಗ್ಬಿಟ್ಟಿದ್ಯೋ ಏನು? ಮಿಸ್ಟರ್ ಶಿವರಾಮ್ ಇಷ್ಟು ಗಡ್ಸಾಗಿ ಮಾತಾಡೋದಿಲ್ವಲ್ಲ. ಅಮ್ಮ, ಅಮ್ಮ, ಅಯ್ಯ, ಇನ್ನೂ ಅಡುಗೆ ಆಗಿಲ್ಲ, ಮುಂದೆ ಹೋಗಯ್ಯ. ಏನಿದು, ನನ್ನ ತಿರ್ಬೇತು ಅಂತ ತಿಳ್ಕೊಂಡ್ಲೋ ಏನು? ಟೆಕ್ನಿಕ್ ಚೇಂಜ್ ಮಾಡಿ ನೋಡೋಣ. ಸರ್, ಸರ್, ಯಾವನೇ ಯಾವನು ಮೂರತ್ತು ಶಿವರಾಮ ಶಿವರಾಮ್ ಅಂತ ಬಡ್ಕೊಳ್ತಾನೆ ಇರ್ತಾರೆ. ಛೇ, ಓ ನೀವಾ? ಆಫೀಸ್ ನಲ್ಲಂತೂ ಬಿಡಲ್ಲ, ಮನೇಲೂ ನೆಮ್ಮದಿಯಾಗಿರಕ್ ಬಿಡಲ್ವಾ? ಸಾರಿ ಮೇಡಮ್, ಶಿವರಾಮು ಅದು ಮಾರ್ಕೆಟ್ಗೆ ಹೋಗಿದೆ, ಕೂತ್ಕೊಳ್ಳಿ, ಬಂದ್ಬಿಡುತ್ತೆ. ಬರುತ್ತಾ? ಮರ್ಯಾದೆ ಹೋಗ್ಬಿಟ್ಟಿದೆ. ಚೆನ್ನಾಗಿದ್ರಲ್ಲ, ಏನಾಗಿದೆ ಇಬ್ರಿಗೂ? ನಮ್ಮನೆ ಅಟ್ಮಾಸ್ಫಿಯರ್ ಇಲ್ಲಿಗೂ ಬಂದ್ಬಿಡ್ತು. ಲಕ್ಷ್ಮಿ, ನೀನ್ ಹೇಳಿದ ಸಾಮಾನ ಎಲ್ಲ ತಗೊಂಬಂದಿದ್ದೀನಿ, ಆ ಕೊತ್ತಿರಿ ಸೊಪ್ಪು ಏನ್ ಡಿಮ್ಯಾಂಡ್ ಅಂತೀಯ? ಎಲ್ಲ ಬ್ಲಾಕ್ ಮೇಲ್ ತಗೊಂಬರ್ಬೇಕಾ ಬಂತು. ಹೇಳದ್ನಲ್ಲ ಕೊತ್ತಿರಿ ಸೊಪ್ಪು ಸಿಗ್ಲಿಲ್ಲ ಅಂತ, ಇದನ್ ಸ್ವಲ್ಪ ಇಳಿಸು. ಕೆಲಸ ಮಾಡಕ್ ಕಾಣಿಸ್ತಿಲ್ವಾ? ನೋಡಕ್ ಯಾವ್ದೋ ಒಂದ್ ಬಂದ್ ಕೂತಿದೆ ನಿಮ್ ಮನೇಲಿ ಇಲ್ಲ ಅಂತ ಎಷ್ಟ್ ಸತಿ ಹೇಳಿದ್ರೆ ಗೂಟ ಹೊಡ್ಕೊಂಡ್ ಕೂತಿದೆ. ಯಾರದು? ನಾನ್ ನೋಡ್ಲಿಲ್ವಲ್ಲ. ಹೋಗ್ ನೋಡ್ರಿ. ಇದು ಸರ್, ನೀವಾ? ಯಾವ ಬಂದ್ರೆ? ನಾನು ಆಗ್ಲೇ ಬಂದಯ್ಯ. ನೀನು ಆ ಪಡವಲ್ಕಾಯಿನ ಕುದ್ಕೆ ಹಾಕೊಂಡು ಪರಶಿವನಾಗಿ ಹೋಗೋದನ್ನ ಕಣ್ಣಾರೆ ನೋಡ್ದೆ. ನಮ್ಮನೆಯಲ್ಲಿ ಈ ಮಟ್ಟದಲ್ಲಿಲ್ಲಪ್ಪ. ಅದು ಸುಮ್ನೆ ಒಂದ್ ಹೆಲ್ಪ್ ಮಾಡ್ತಾ ಇದ್ದೆ. ಯಾರಿಗೂ ಹೇಳಲ್ಲ ಬಿಡು. ಸರ್, ಇನ್ನೊಂದು ವಿಷಯ, ಸ್ವಲ್ಪ ದಿವಸದಿಂದ ಇವಳು ಮೈ ಹುಷಾರಿಲ್ಲ. ಹೌದಾ? ಇಷ್ಟೀರ ಬೇರೆ ಅಟ್ಯಾಕ್ ಆಗಿದೆ ಅಂದ್ರೆ ಅಂದ್ರೆ ಸಿಕ್ಕಾಪಟ್ಟೆ ಕಿರುಚಾಡ್ತಾಳೆ, ಕೈ ಸಿಕ್ಕಿದೆಲ್ಲ ಹಾಗೆ ಬಿಸಾಡ್ತಾಳೆ. ಹೀಗೆ ಸರ್, ಹೀಗೆ ಸರ್, ಯಾರನ್ನಾದ್ರೂ ತುಂಬಾ ಕಂಟ್ರೋಲ್ ಇಟ್ಟರೆ ಹೀಗೆ ಆಗುತ್ತೆ ಅಂತ ಡಾಕ್ಟರ್ ಹೇಳಿದ್ದಾರೆ. ಹೌದಾ? ಹಾಗಾದ್ರೆ ಇಷ್ಟು ದಿವಸ ನನಗೆ ಯಾಕೆ ಇಷ್ಟೇ ಆಗ್ಲಿಲ್ಲ? ಸರ್, ನೀವು ಮಾತ್ರ ನಿಮ್ಮ ಹೆಂಡತಿ ಕಂಟ್ರೋಲ್ ಇಡಿ ಸರ್. ಮೊದಲು ನಿನ್ನ ಹೆಂಡತಿ ನೋಡ್ಕೊಳ್ಳಿ. ಎಕ್ಸ್ಕ್ಯೂಸ್ ಮಿ ಸರ್. ಬಾರಪ್ಪ ಶಿವರಾಮ, ಕುತ್ಕೋ. ಹೇಗಿದೆ ನಿನ್ನ ಹೆಂಡತಿ ಹಿಸ್ಟೇರಿಯಾ? ಅದನ್ನ ಯಾಕೆ ಸರ್ ಕೇಳ್ತೀರಾ? ಪೆಟ್ರೋಲ್ ಖರ್ಚು, ಪ್ರಾವಿಷನ್ ಖರ್ಚು, ಮೆಡಿಕಲ್ ಖರ್ಚು, ಸಾಲದಕ್ಕಿಂತ ಮನೆ ಬಾಡಿಗೆ ಬೇರೆ ಜಾಸ್ತಿ ಮಾಡ್ಬಿಟ್ಟಿದೆ. ನಾ ಹೋಪ್ಲೆಸ್ ಫೆಲೋ, ಸುಧಾರಿಸ್ಕೊಳಕ್ಕೆ ಆಗದೆ ಒದ್ದಾಡ್ತಾ ಇದ್ದೀನಿ ಸರ್. ಬೇಗ ನಾ ಸನ್ಯಾಸ ಆಗಿಲ್ಲ, ನಾನು ಹೋಗ್ಬಿಡ್ತೀನಿ ಸರ್. ಯಾವಾಗ ಅಂತ ನನಗೂ ಹೇಳು, ನಾನು ಬರ್ತೀನಿ. ಅಲ್ಲೂ ನಾನು ಬಿಡಲ್ವ ಸರ್ ನೀವು? ಐ ವಾಂಟ್ ಟು ರಿಸೈನ್ ಸರ್. ಇವತ್ತು ಅಳ್ತಾ ಇದೆಯಲ್ಲಮ್ಮ, ದಿವಸನೇ ಇದೆ ಆಗೋಯ್ತು. ಇನ್ ಯಾರಾದ್ರೂ ಲವ್ ಲೆಟರ್ ಬರ್ತಾರಾ? ಹೌದು ಸರ್. ಯಾರು? ಡಿಸ್ಪ್ಯಾಚ್ ದಾಮೋದರ್ ಸರ್. ದಾಮೋದರಾನಾ? ಡೋಂಟ್ ವರಿ, ನಾನು ಅವನಿಗೆ ಡಿಸ್ಪ್ಯಾಚ್ ಮಾಡ್ತೀನಿ. ಮನೆಗೆ ನೀನ್ ಹೋಗಿ ಅವನೊಂದು ಕಳಿಸು.
ಈ ಕಾಗದ ನನ್ನ ಕೈಲಿ ಕೊಟ್ಟು ಅವ್ರು ಲೀವ್ ಹಾಕಿ ಹೊರಟೋದ್ರು ಸರ್. ಹಾಗಾದ್ರೆ ನಿನ್ ಮನೆಗೆ ಹೋಗು, ಸೋಮವಾರ ನಾನು ನೋಡ್ತೇನೆ ನಿನ್ನ ನೋಡಿ. ಸರಿ ಸರ್. ಅಲ್ಲ ಇದೇನು ಆಫೀಸ್, ಬರೀ ಲವ್ ಲೆಟರ್ ಬರೆಯೋದಕ್ಕೆ ಜಾಗನ? ಏನು ಅರ್ಥ ಆಗ್ತಾ ಇಲ್ಲ ನನಗೆ ಸರ್. ಒಂದು ಬ್ಯೂಟಿಫುಲ್ ಐಡಿಯಾ ಸರ್. ಈ ಜಾಗಕ್ಕೆ ಬರಬಾರ್ದಿತ್ತು, ಸೆಂಟಿಮೆಂಟ್ ವೈಸ್ ಚೆನ್ನಾಗಿಲ್ಲ, ಯಾವ ಐಡಿಯಾನು ಇಲ್ಲಿ ಕ್ಲಿಕ್ ಆಗಿಲ್ಲ. ಜಾಗ ಬದಲಾಯಿಸೋಣ. ಯು ಆರ್ ವೆರಿ ಇನ್ನೋಸೆಂಟ್ ಸರ್. ಜಾಗ ಏನ್ ಸರ್ ಮಾಡುತ್ತೆ, ಬ್ರೈನ್ ಬೇಕು ಬ್ರೈನ್. ಇದನ್ನ ಓದಿ. ಪ್ರೇಮ ಸಂದೇಶ, ಪ್ರೇಮವು ಬಾಳಲಿ ಪ್ರೇಮವು ಗೆಲ್ಲಲಿ. ಲವ್ ಲೆಟರ್ ಜೋರಾಗಿದೆಯಲ್ಲಪ್ಪ. ದಟ್ ಇಸ್ ಶಿವರಾಮ್. ನನ್ನ ಪ್ರಿಯತಮೆಯಾದ ಮಾಜಿ ಪ್ರೇಯಸಿ ಭುವನೇಶ್ವರಿಗೆ ರಾಸ್ಕಲ್, ನನ್ನ ಭುವನಂಗೆ ಬರ್ತೀನಿ. ಅಲ್ಲ ಸರ್, ನೀವು ನನ್ನ ಬಾಸು, ಬಾಸ್ಗೆ ದ್ರೋಹ ಮಾಡೋಷ್ಟು ಕಟ್ಟಗಲ್ಲ ಸರ್. ನಾನು ಆ ಅಳುಬರ್ಕಿ ಟೈಪಿಸ್ಟ್ ಇದ್ದಾಳಲ್ಲ, ಆ ಲವ್ ಲೆಟರ್ ನ ತಗೊಂಡ್ ನಿಮ್ಗೆ ತೋರ್ಸದಲ್ಲ, ಅವಾಗ್ಲೇ ಈ ಗೋಲ್ಡನ್ ಬ್ರೇಕ್ ಬಂತು ಐಡಿಯಾ. ಮುಂದಕ್ಕೋದೆ. ನನ್ನ ಕಣ್ಮಣಿ ಪಂಚವರ್ಣದ ಗಿಣಿ ಭುವನೇಶ್ವರಿಗೆ, ನನ್ನನ್ನು ನೀನು ಮರ್ತಿಲ್ಲ ಎಂದು ನಾನು ತಿಳಿದಿದ್ದೇನೆ. ನಿನ್ನ ಜೊತೆ ಹಾಡಿ ಆಡಿ ಕುಡಿದ ಆ ಅಮೃತ ಗಳಿಗೆನ ನಾನು ಇನ್ನು ಮರ್ತಿಲ್ಲ. ನೀನು ಬೇರೆಯೊಬ್ಬರನ್ನು ಮದುವೆಯಾಗಿ ಗೃಹಿಣಿಯಾಗಿದ್ದರೂ ನನ್ನ ಎರಗಿಣಿಯಾಗಿದ್ದ ನಿನ್ನ ಜೊತೆ ಕಳೆದ ದಿನಗಳನ್ನು ಈಗಲೂ ಮೇಲಕ್ಕೆ ಹಾಕ್ತೀನಿ. ಒಂದು ಸಲ ನಿನ್ನನ್ನು ನೋಡಬೇಕೆಂಬ ಆಸೆ ನನ್ನ ಹುಚ್ಚಿನನ್ನಾಗಿ ಮಾಡಿದೆ. ಯಾವಾಗ ಎಲ್ಲಿ ಅನ್ನೋದನ್ನ ಆದಷ್ಟು ಬೇಗ ಫೋನ್ ಮಾಡಿ ತಿಳಿದುಕೊಳ್ಳುತ್ತೇನೆ. ಇಂತಿ ನಿನ್ನ ಕಾಲೇಜಿನ ಮಾಜಿ ಪ್ರೇಮಿ ಮಲ್ಲಿಕ್ ಬಾಬು. ಏನ ಯಾರಿ ಮಲ್ಲಿಕ್ ಬಾಬು? ಯಾವ ಬಡ್ಡಿ ಮಗನ ಗೊತ್ತು ಸರ್, ನನ್ನ ಕಲ್ಪನೆಯಲ್ಲಿ ನಾನೇ ಸೃಷ್ಟಿ ಮಾಡಿರೋ ಪಾತ್ರದ ಹೆಸರು. ನಾನೇನ್ ಮಾಡ್ಬೇಕು? ನಾಳೆ ನೀವು ಆಫೀಸಿಗೆ ಬರ್ತಾ ಇಲ್ಲ, ಈ ಕಾಗದ ನಾಳೆ ನಿಮ್ಮನೆ ಪೋಸ್ಟಲ್ ಬರುತ್ತೆ. ಅಯ್ಯ ಇಲ್ಲೇ ಓದಾಯ್ತಲ್ಲ ನಾನು. ಅಯ್ಯೋ ಸರ್, ನಾಳೆ ಈ ಕಾಗದನ ಜೋರಾಗಿ ಮನೇಲಿ ಓದಿ ದುಡ್ಡು ರಂಪ ಮಾಡ್ತೀರಾ? ನಿಮ್ ಹೆಂಡತಿ ಫಿನಿಶ್, ನೀವು ರಾಜ.
ಏನ್ ಪುರುಷೋತ್ತಮ, ನಾನು ಬೆಳಗ್ಗೆಯಿಂದ ನೋಡ್ತಾ ಇದ್ದೀನಿ, ಆಫೀಸ್ ಬೇರೆ ರಜಾ ಹಾಕಿ ಆ ಕಡೆ ಈ ಕಡೆ ಈ ಕಡೆಯಿಂದ ಆ ಕಡೆ ಓಡಾಡ್ತಾ ಇದೆಯಲ್ಲ, ಯಾಕೆ ಯಾರಾದ್ರೂ ವೇಟ್ ಮಾಡ್ತಿದ್ಯಾ? ನೋ ನೋ ನೋ, ನಥಿಂಗ್, ಜಸ್ಟ್ ರಿಲ್ಯಾಕ್ಸಿಂಗ್. ರಿಲ್ಯಾಕ್ಸ್? ಡೆಸ್ಪರೇಷನ್. ಯಾಕಪ್ಪ ಕಿರ್ಚ್ಕೋತಿದ್ಯಾ? ಕಿರ್ಚ್ಕೊಂಡೆ ಇನ್ನೇನು ಹಾಡಾಡ್ಬೇಕೇನು? ಈ ಪತ್ರದಲ್ಲಿರೋ ಅಸಹ್ಯಗಳನ್ನು ಓದೋಕೆ ಕಣ್ಣಿಗೆ ನಾಚಿಕೆ ಆಗತ್ತೆ. ಇದನ್ನು ಮೊದಲು ಓದಿ, ಆಮೇಲೆ ನೀವೇ ಹೇಳಿ ನಿಮ್ಮ ಅಣ್ಣನ ಮಗಳ ಜೊತೆ ನಾನು ಹೇಗೆ ಬಾಳ್ವೆ ಮಾಡಬೇಕು ಅಂತ. ಯಾರು ಈ ಮಲಿಕ್ ಬಾಬು? ಆಹಾ, ನನ್ನೇ ಕೇಳ್ತಿದ್ದೀರಾ? ನಿಮ್ಮ ಅಳಿಯನಾಗಿ ಬರಬೇಕಾದವನು, ಆದ್ರೆ ಪಾಪ ನಾನು ಪ್ರಾಕ್ಸಿ ಆಗಿ ಬಂದ್ಬಿಟ್ಟೆ. ನೋಡು ಪುರುಷೋತ್ತಮ, ಇಷ್ಟು ಚಿಕ್ಕ ವಿಷಯ. ಹೌದಪ್ಪ, ದೊಡ್ಡದು ಮಾಡಿ ಯಾಕೆ ತಲೆ ಕೆಡಿಸ್ಕೋತೀಯಾ? ನೋಡು ಈ ಕಾಗದನ, ಯಾವನೋ ಲೋಫರು ಪೋಲಿ, ಯಾವನೋ ಹಲ್ಕ ನನ್ನ ಮಗ ಬೇವರ್ಸಿ ಬರೆದಿರ್ಬೇಕು. ಏನದು ಗಲಾಟೆ? ಸತಿ ಸುಮತಿ, ಸತಿ ಶಿರೋಮಣಿ, ಕೋಮಲಾಂಗಿ, ನಯವಂಚಕಿ, ಅಮಾಯಕರ ತರ ಮದುವೆ ಮಾಡಿರ್ದಲ್ಲ, ನನ್ನ ಪಕ್ಕದಲ್ಲಿ ಕೂತ್ಕೊಂಡು ನನ್ನ ಕೈಯಿಂದ ತಾಳಿ ಕಟ್ಸ್ಕೊಂಡಿಲ್ಲ, ನಿನ್ನ ಗುಟ್ಟರು ಅಡ್ಡಾಗಲ್ಲ ಅಂದ್ಕೊಂಡ್ಯಾ? ಇಷ್ಟು ವರ್ಷಗಳ ನಂತರ ನಿನ್ನ ಬಣ್ಣ ಬಯಲಾಗ್ತಾ ಇದೆ. ತಗೋ ಇದನ್ನ ಓದು, ಆಮೇಲೆ ಮಾತಾಡೋಣ. ನನ್ನ ಕ್ಷಮಿಸ್ಬಿಡಿ ಆ ಮಲ್ಲಿಕ್ ಬಾಬುನ, ನಾನ್ ಪ್ರೀತಿಸಿದ ನಿಜ. ಹೌದ್ರಿ, ನಾವಿಬ್ರು ಕಾಲೇಜಲ್ಲಿ ಓದ್ತಿದ್ದಾಗ ಒಂದೇ ಬೆಂಚಲ್ಲಿ ಕೂತ್ಕೋತಿದ್ವಿ, ಪ್ರೀತಿಯಿಂದ ಮಾತಾಡ್ತಿದ್ವಿ, ಪಿಕ್ಚರ್ಗೂ ಹೋಗ್ತಿದ್ವಿ. ಆದ್ರೆ ಅದನ್ನೇ ನೆನ್ಪಿಟ್ಕೊಂಡು ಇಷ್ಟು ವರ್ಷ ಆದ್ಮೇಲೆ ಈ ತರ ಕಾಗದ ಬರೀತಾನೆ ಅಂತ ಖಂಡಿತ ನಾನು ಅನ್ಕೊಂಡಿರ್ಲಿಲ್ಲ. ಮಲ್ಲಿಕ್ ಬಾಬು, ನಮ್ ಸಂಬಂಧ ಅವತ್ತೇ ಕಡ್ದೋಗಿತ್ತಲ್ಲ, ಮತ್ ಯಾಕೆ ಈ ತರ ಕಾಗದ ಬರೆದು ನಮ್ ನೆಮ್ಮದಿನೇ ಹಾಳು ಮಾಡ್ಬಿಟ್ಟೆ? ಹರಿ, ನನ್ನನ್ನು ಕ್ಷಮಿಸ್ಬಿಡಿ, ನನ್ನನ್ನು ಕ್ಷಮಿಸ್ಬಿಡಿ. ಏನ್ ಹೇಳ್ತಿದ್ಯಾ? ಅಳ್ಬೇಕಾಗಿರೋನು ನಾನು. ಅವತ್ತು ನಾನು ಎಷ್ಟು ಕೇಳ್ಕೊಂಡೆ, ನಾನು ಯಾವ ಹುಡುಗಿ ಸಹವಾಸನ ಮಾಡಿಲ್ಲ, ನಾನು ಏನ್ ತಪ್ಪು ಮಾಡಿಲ್ಲ ಅಂತ, ಆದ್ರೂ ಗೆಡವು ತಂದೆ. ಇವತ್ ನೋಡ್ತೀನಿ, ಶೀಲವಂತನಾಗಿರೋ ನನ್ನ ಪವಿತ್ರತೆಗೆ ಧಕ್ಕೆ ತಂದು ನನಗೆ ದ್ರೋಹ ಮಾಡಿದ ರಾಕ್ಷಸಿ ನೀನು, ರಾಕ್ಷಸಿ. ಏನಿದೆಲ್ಲ ವಿಷಯ? ಇಷ್ಟು ದೂರಕ್ಕೆ ಬಂದ್ಮೇಲೆ ನಾನು ಯಾಕೆ ಮುಚ್ಚಿಡ್ಬೇಕು? ಅವರು ಬರ್ದಿರೋ ಎಲ್ಲ ಕಾಗದಗಳನ್ನು ನಿಮ್ ಪಾದಕ್ಕೆ ಸಮರ್ಪಣೆ ಮಾಡಿ ನನ್ ಪಾಪ ಕ್ಷಮೆ ಕೇಳ್ಕೊಳ್ಳೋದು ನನ್ನ ಧರ್ಮ. ಧರ್ಮ ಅಂತೆ ಧರ್ಮ ಎಲ್ಲ ನನ್ನ ಧರ್ಮ ಮಾಡೋದಲ್ಲ, ಮಾಡಿ ಕ್ಷಮೆ ಕೇಳ್ತೀಯಾ? ಬಾವಿ ಯಜ್ಞಕ್ಕೆ ಹೋಗಿ ಭೂತ ಎದ್ ಬಂತು ಅನ್ನೋ ಕಥೆ ಆಯ್ತು, ಎಷ್ಟೇ ನಂಬಿದೆ ನಿನ್ನ, ಹುಡ್ಕೋಬೇಕು ನನ್ನ ಬುದ್ಧಿಗೆ. ಅವತ್ತು ನೀನ್ ಹೇಳಿದೆ ಕಂಡವ್ರ ಪಕ್ಕ ಹೊರಳಾಡಿ ನನ್ನ ಪಕ್ಕದಲ್ಲಿ ಬಂದು ಮಲಗಬೇಡ ಅಂತ ಅಲ್ಲ, ಇವತ್ತು ನಾನೇನು ಹೇಳ್ಬೇಕು? ಸರ್, ಇದೇನ್ ಸರ್ ನೀವು ಲೊಕೇಶನ್ ಬೇರೆ ಚೇಂಜ್ ಮಾಡ್ಕೊಂಡ್ ಬಂದ್ ನಾನು ಬೈತಾ ಇದೀರಾ? ಎಲ್ಲಂದ್ರೆ ಬೇರೆ ಹೊಡಿತಾ ಇದೀರಾ? ಸರ್, ನನ್ ದೇವರು ನಮ್ ತಾಯಣಿಗೂ ಗೊತ್ತಿಲ್ಲ ಸರ್, ಅವ್ರಿಗೊಬ್ಬ ಲವರ್ ಇದ್ದಾನೆ, ಅದಲ್ಲದೆ ಅವ್ರ ಹೆಸರು ಮಲ್ಲಿಕ್ ಬಾಬು ಅಂತ ನನಗೆ ಗೊತ್ತಿಲ್ಲ ಸರ್. ರಾಮ, ಕೃಷ್ಣ, ಗೋವಿಂದ, ಪ್ರಕಾಶ, ಎಷ್ಟು ಹೆಸರಿತ್ತು, ಎಲ್ಲಾ ಹೆಸರು ಬಿಟ್ಟು ಆ ಮಲ್ಲಿಕ್ ಬಾಬು ಹೆಸರನ್ನೇ ಆರಿಸಿದ್ಯಲ್ಲೋ, ನಾನು ಏನೋ ದ್ರೋಹ ಮಾಡಿದೆ ನಿನ್ಗೆ, ನನ್ನ ನೆಮ್ಮದಿಯನ್ನ ಹಾಳು ಮಾಡಿಬಿಟ್ಟಿಯಲ್ಲೋ ಪಾಪಿ, ನಿನಗೆ ಹೊಡಿಬಿಡ ಸರ್, ನೋವಾಗುತ್ತೆ, ನೋವಾಗುತ್ತಾ? ನನ್ನ ಎದೆ ಹೊಡೆದು ಹೋಯ್ತಲ್ಲೋ. ಅಲ್ಲ, ನನ್ನ ಹೆಂಡತಿ ಹಳೆ ಲವರ್ ಪತ್ರಗಳನ್ನು ಕೊಟ್ಟು ಇದನ್ನು ಓದು ಅಂತ ಹೇಳಿದ್ಮೇಲೆ ನಾನು ಬದುಕಿ ಏನ್ ಪ್ರಯೋಜನ? ಸರ್, ಏನಂತ ಬರ್ತಿದ್ದಾರೆ ಓದ್ ನೋಡು. ಪ್ರೀತಿಯ ಭುವನೇಶ್ವರಿಗೆ,
ಸರ್ ಪವಿತ್ರ ಪ್ರೇಮ ಅಂದ್ರೆ ಇದು ಸರ್ ಯಾವ ಕಲ್ಮಶನಲ್ಲಿ ಎಷ್ಟು ಚೆನ್ನಾಗಿ ಪ್ರಾರಂಭಿಸಿದಾನೆ ನೋಡಿ, ಇದು ಸರ್ ಡಿವೈನ್ ಲವ್ ಅಂದ್ರೆ ಇದರಲ್ಲಿ ಕಾಮಕ್ಕೆ ಜಾಗನೇ ಇಲ್ಲ ಸರ್, ಜಸ್ಟ್ ಆರ್ಡಿನರಿ ಅಫೆಕ್ಷನ್. ಇದನ್ ಹೋಗಿ ಹೋಗಿ ನೀವು ಸೀರಿಯಸ್ ತಗೊಂಡು ಓದ್ತಾ ಇದ್ರಲ್ಲ ಗೋದ ಮುಟ್ಟಾಳ, ಪ್ರೇಮ ಅನ್ನೋ ಕಾಮನೋ ನಿನಗೆ ಗೊತ್ತಾಗತ್ತೆ. ಅದು ಕೂಡ ಆರ್ಡಿನರಿಯಾಗಿ ಬರ್ದಿರ್ತಾನೆ. ಅಂದು ನೀನು ನನ್ನನ್ನು ಮಳೆಯಲ್ಲಿ ತಬ್ಬಿ ಹಿಡಿದು ತಂಪಾದ ದೇಹಕ್ಕೆ ಕಾವನಿತ್ತು, ಕೊಟ್ಟ ಮುತ್ತಿನಲ್ಲಿ ನನ್ನನ್ನು ನಾನೇ ಮರೆತೆ. ಸರ್ ನೀವೇನು ಹೇಳಿ ಸರ್, ಎಕ್ಸ್ಟ್ರಾಡಿನರಿ ಬ್ರೈನ್ ಸರ್ ಮಲ್ಲಿಕ್ ಬಾಬುದು, ಅವನ ಅಡ್ರೆಸ್ ಎಲ್ಲಿದೆ ಅಂತ ತಿಳ್ಕೊಬಂದ ಅಂತ ಹೇಳಿ ಅವನ ಕರ್ಕೊಂಡೋಗಿ ಪ್ರೊಡ್ಯೂಸರ್ ಪರಿಚಯ ಮಾಡಿಸ್ಬಿಡ್ತೀನಿ, ದೊಡ್ಡ ಸಾಹಿತ್ಯ ಮಿಂಚ್ಬಿಡ್ತಾನೆ ಸರ್. ಏನೇ ಮನೆ ಹೇಳ್ತಿರೋದು, ಆ ಮಲ್ಲಿಕ್ ಬಾಬು ನಿನ್ ಹಳೆ ಲವರ್ ಅಂತ ನಿನ್ ಗಂಡನ ಎದುರಿಗೆ ಒಪ್ಕೊಂಡಿದ್ದು ನಾಟಕನ? ಹೌದು ಚಿಕ್ಕಪ್ಪ, ಹಸಿ ಸುಳ್ಳು. ನನ್ ಗಂಡನ್ ತಲೆ ಕೆಡ್ಸೋಕ ಆ ಶಿವರಾಮ್ ಮಲ್ಲಿಕ್ ಬಾಬು ಅನ್ನೋ ಹೆಸರನ್ನ ಕ್ರಿಯೇಟ್ ಮಾಡ್ದ, ಅವ್ರ ಜೊತೆ ಸ್ವಲ್ಪ ತಮಾಷೆ ಮಾಡೋಣ ಅಂತ ನಾನ್ ಅದಕ್ಕೆ ಜೀವ ಕೊಟ್ಟೆ ಅಷ್ಟೇ. ನೀನ್ ಹೇಳಿದ ರೀತಿ ಕಾಲ್ ಹಿಡ್ಕೊಂಡು ಹತ್ತಿದ್ದು ನೋಡಿ ನಾನು ಅವನ ಹಾಗೆ ನಿಜ ಅಂತ ನಂಬ್ಕೊಂಡು ಮೋಸ ಹೋಗ್ಬಿಟ್ನಲ್ಲಮ್ಮ. ಭುವನೇಶ್ವರಿ, ಪುರುಷೋತ್ತಮ ಇದನ್ನೇ ನಿಜ ಅಂತ ನಂಬ್ಕೊಂಡ್ರೆ ನಾಳೆ ನಿನ್ ಭವಿಷ್ಯದ ಗತಿ ಏನಮ್ಮ? ಚಿಕ್ಕಪ್ಪ, ನನ್ ಗಂಡನ್ ಬಗ್ಗೆ ನನಗೆ ಚೆನ್ನಾಗ್ ಗೊತ್ತು, ಅವ್ರ ಮೇಲೆ ಸಂಪೂರ್ಣ ನಂಬಿಕೆ ನನಗಿದೆ. ನಿಮಗ್ ಗೊತ್ತಿದೆಯಲ್ಲ, ಅವ್ರ ನನಗ್ ತಾಳಿ ಕಟ್ಟಿದ ಗಂಡ ಆದ್ರೂ ಅವ್ರ ಲಗಾಮ್ ಪೂರ ನನ್ ಕೈಲಿದೆ. ಮೊದಲ ಹಾಗೆ ಅವ್ರನ್ನ ದಾರಿಗೆ ತರೋದು ಸುಲಭ ಅಲ್ಲಮ್ಮ. ಎಷ್ಟು ದಿವಸ ಈ ನಾಟಕ? ಇನ್ ಸ್ವಲ್ಪ ದಿವಸ ಅಷ್ಟೇ. ಇಷ್ಟರಲ್ಲಿ ಆ ಲಕ್ಷ್ಮಿ ತನ್ನ ಗಂಡನ್ನ ತನ್ನ ಸೆರಗಿನಲ್ಲಿ ಗಂಟು ಹಾಕೊಂಡ್ ಬಿಡ್ತಾಳೆ. ಆ ಶಿವರಾಮ ಅವಳು ಹೇಳಿದ ಮಾತಿಗೆಲ್ಲ ಕೋಲೆ ಬಸವನ ಹಾಗೆ ತಲೆ ಆಡಿಸ್ಕೊಂಡ್ ಬಿದ್ದಿರ್ತಾನೆ ನೋಡ್ತಾ ಇರಿ. ಲಕ್ಷ್ಮಿ 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 ಲೇ ಲಕ್ಷ್ಮಿ ಲೇ, ಏನಾಯ್ತು? ಗಂಟೆ 7:50 ನನ್ನ ಆಫೀಸ್ಗೆ ಹೋಗ್ಬೇಡವಾ? ಏನ್ ಕಾಫಿ ಮಾಡ್ಕೊಡಕ್ ಅಲ್ವೇನೆ? ಯಾಕೋ ತುಂಬಾ ತಲೆ ನೋವುತ್ತಿದೆ ರೀ, ಇವತ್ತು ನೀವೇ ಮಾಡ್ಕೊಂಡ್ ಬನ್ನಿ. ನಾನಾ? ಯಾಕೆ ಇಷ್ಟ ದಿನ ನೀವ್ ಮಾಡ್ತಿರ್ಲಿಲ್ವಾ? ಇವತ್ತೇನು ರೀ, ಸ್ವಲ್ಪ ಬನ್ನಿ ಮುಟ್ ನೋಡಿ. ಅಲ್ಲ ತುಂಬಾ ಜ್ವರ ಇದೆ. ಏನಿದು ಸುಡ್ತಾ ಇದೆಯಲ್ಲ? ಹೋಗಿ ರೀ, ಆಫೀಸ್ಗೆ ಹೋಗ್ತಾ ಗ್ಯಾಸ್ ಸಿಲಿಂಡರ್ ಹೇಳ್ಬಿಟ್ಟು ಹೋಗಿ ರೀ. ಹಾಗೆ ಬರ್ತಾ ರೇಷನ್ ತಗೊಂಬನ್ನಿ ರೀ, ಹಾಗೆ ರೇಷನ್ ಮಿಷಿನ್ ಹಾಕ್ಸ್ಕೊಂಬನ್ಬಿಡ್ರಿ. ಬರ್ತಾ ಮಿಕ್ಸಿನ ರಿಪೇರಿ ಕೊಟ್ಟಿದ್ದೆ ತಂದ್ಬಿಡಿ. ಬರ್ತಾ ಹಾಲ್ ನೋಡ್ಕೊ ಹೇಳ್ಬಿಟ್ ಬನ್ನಿ. ಏನೇ ಕೂತಿದ್ದೀರಾ ಇದ್ರಲ್ಲಿ? ಎಲ್ಲದಕ್ಕೂ ತಲೆ ಅಲ್ಲಾಡಿಸ್ಬಿಡ್ತೀರಾ. ಹೊಡ್ಕೋಬೇಕಾದ್ ನೀವಲ್ಲ ರೀ, ನಾನು ನಿಮ್ಮನ್ ಕಟ್ಕೊಂಡು ಹೆಣಗಾಡ್ತಿದ್ದೀನಲ್ಲ. ಅತ್ತೆಗೊಂದ್ ಕಾಲ ಸೊಸೆಗೊಂದ್ ಕಾಲ ಇರು ರೀ. ಬನ್ನಿ ಇಲ್ಲಿ. ಬಂದೆ. ಏನ್ರಿ ಅದು? ಇಲ್ಲ, ಕಾಫಿ ಸ್ಟ್ರಾಂಗ್ ಆಗಿರ್ಲ, ಲೈಟ್ ಆಗಿರ್ಲ, ಮೀಡಿಯಂ ಆಗಿರ್ಲಿ. ಅಯ್ಯಯ್ಯೋ, ನಿಜವಾಗ್ಲು ಬಿಸಿ ಆಗೋಗಿದೆ. ಈರುಳ್ಳಿ, ನಿನ್ ಶಾಪ್ದಿಂದ ನನ್ ಗಂಡನ್ ನಡೆಸ್ಬಿಟ್ಟೆ. ನಿನ್ ಉಪಕಾರ ನಾನು ಯಾವತ್ತೂ ಮರೆಯಲ್ಲ. ನಾಳೆಗ್ ಬೇಕು ಕಾಫಿ. ಬೇಕೇನೆ ಕಾಫಿ ಮಾಡ್ಕೊಡ್ತೀನಿ, ಅಷ್ಟೇ ಅಲ್ವೇ. ಮನೆ ಕಸ ಗುಡಿಸ್ತೀನಿ, ಬಟ್ಟೆ ಒಗಿತೀನಿ, ಪಾತ್ರೆ ತೊಳಿತೀನಿ, ನಿನ್ ಮೈಯು ತೊಳಿತೀನಿ. ನಿನಗ್ ಜ್ವರ ಬಂದಿದೆ ಅಂತ ಇದನ್ನೆಲ್ಲ ಮಾಡ್ತಾ ಇದ್ದೀನಿ. ಇಲ್ಲಾಂದ್ರೆ ಇರ್ಲಿ, ನಿನ್ ಗಂಡನ ಕೈಲಿ ಇವೆಲ್ಲ ಮಾಡಿಸ್ತೀನಿ. ಇರ್ಲಿ, ನಿನಗ್ ಜ್ವರ ಕಮ್ಮಿ ಆಗ್ಲಿ, ಆಮೇಲೆ ನೀನ್ ವಿಚಾರಿಸ್ಕೋತೀನಿ. ಸೈನ್ ಮಾಡಿ ಸರ್. ಶಿವರಾಮ, ಯಾಕೆ ಹಿಂಗ್ ಸಪ್ಪಿದೀಯಾ? ಎನಿ ಪ್ರಾಬ್ಲಮ್? ಹೌದು ಸರ್, ನಾನು ಹೆಣ್ತೀನಿ, ನನಗೊಂದು ದೊಡ್ಡ ಪ್ರಾಬ್ಲಮ್ ಆಗ್ಬಿಟ್ಟಿದ್ದಾಳೆ. ಕುತ್ಕೊಳ್ಳಪ್ಪ. ಬೇಡ ಸರ್, ನನ್ ಟೈಮೇ ಚೆನ್ನಾಗಿಲ್ಲ. ಮುಂಚೆ ತರ ನಾನು ಹೆಣ್ತೀನಿ, ನನ್ ಗದರಕ್ ಆಗ್ತಿಲ್ಲ, ಹೊಡಿಯಕ್ ಆಗ್ತಿಲ್ಲ, ಬೈಯಕ್ ಆಗ್ತಿಲ್ಲ, ಏನು ಮಾಡಕ್ ಆಗ್ತಿಲ್ಲ ಸರ್. ಎಲ್ಲ ರೇಷನ್ ಸರ್, ಮಾತಾದ್ರೆ ತವ್ರ ಮನೆಗೆ ಹೋಗ್ತೀನಿ ಹೋಗ್ತೀನಿ ಅಂತ ಹೇಳ. ಮನೆ ಕೆಲಸ ಕೂಡ ನಾನೇ ಮಾಡ್ಬೇಕು, ಸಿಕ್ಕಾಪಟ್ಟೆ ಚೇಂಜ್ ಆಗ್ಬಿಡ್ತಾಳೆ ಸರ್. ಯಾಕಪ್ಪ ಹೀಗಾಗೋಯ್ತು? ನನಗೆ ಟೆಕ್ನಿಕ್ ಹೇಳ್ಕೊಟ್ಟ ಗುರು ನೀನು, ಅದ್ರ ಥ್ಯಾಂಕ್ಸ್ ಟು. ನಮ್ಮನೆಲ್ಲೆಲ್ಲ ಚೇಂಜ್ ಆಗ್ಬಿಟ್ಟಿದ್ಯಪ್ಪ. ಈಗ ಅವಳು ನಾನು ಹೇಳ್ದ ಕೇಳ್ಕೊಂಡು ಬಿದ್ದಿರ್ತಾಳ ಮೂಲೆಯಲ್ಲಿ. ನಾನೇ ಪಾಪ ಹೆಂಗ್ಸು, ಎಲ್ಲಿ ಹೋಗ್ತಾಳೆ ಅಂತ ದೊಡ್ಡ ಮನಸ್ಸು ಮಾಡಿ ಕ್ಷಮಿಸ್ಬಿಟ್ಟಿದ್ದೀನಿ. ಹೌದು ಸರ್, ನಂಬಕ್ಕೆ ಆಗ್ತಿಲ್ವಲ್ಲ ಸರ್. ಶಿವರಾಮ ಬೊಂಬಟಾಗಿದ್ದವನು ಹೀಗೆ ಡಮರ್ ಅಂತ ಬಿದ್ದಿಯಲ್ಲೋ ಶಿವರಾಮ. ಏ ಏನ್ರಪ್ಪ, ಕೆಲಸ ಮಾಡಿದ ಸಾಲ ನಿಂತಿದ್ದಿರಲ್ಲ, ಸ್ಟ್ರೈಕ್ ಯಾಕೆ ಮಾಡ್ತಿದ್ದೀರೇನು? ಇವತ್ತು ಸಂಬಳದಿನ ಬುದ್ಧಿ. ಅದಕ್ಕೆ ಈ ತಿಂಗಳಿಂದ ಸಂಬಳ ನಾನು ನಮ್ಮ ಯಜಮಾನ್ರ ಕೊಡ್ತಾರಂತ ಬುದ್ಧಿ? ಯಾರು ಹೇಳಿದ್ದು? ನಾನು ಸಂಪಾದನೆ ಮಾಡೋನು ನಾನು, ಸಂಬಳ ಕೊಡೋನು ನಾನೇ.
ಈ ತಿಂಗಳಿಂದ ಆ ಬ್ಯಾಂಕ್ ಅಲ್ಲಿ ಹೊಸ ಅಕೌಂಟ್ ಓಪನ್ ಮಾಡಿದ್ದೇನೆ. ನನ್ನ ಸಂಬಳ ಎಲ್ಲ ಇನ್ಮೇಲೆ ಆ ಅಕೌಂಟ್ಗೆ ಹೋಗುತ್ತೆ. ಎಂತಪ್ಪ ಇಲ್ವಲ್ಲ, ಇದು ನಿಮ್ ಮನೆ, ನಿಮ್ ಇಷ್ಟ. ಇಲ್ಲಿರೋರೆಲ್ಲ ನಿಮ್ ಗುಲಾಮರು, ನಿಮ್ ಇಷ್ಟ ಬಂದಾಗ ನೀವು ಮಾಡಬಹುದು ಅಲ್ವಾ ಚಿಕ್ಕಪ್ಪ? ಎಲ್ಲೋಗ್ತೀಯ ಮನೆ ಖರ್ಚಿಗೆ? ನಮ್ ಖರ್ಚಿಗೆ ಸುಮ್ಮನೆ ಕೂತ್ಕೊಂಡು ತಿನ್ನೋರಿಗೂ ಸಂಬಳ ಕೊಡ್ಬೇಕ? ಬರೀ ಅವ್ರಾಗ ಸಂಬಳ ತಗೊಂಡೋಗಿ. ಈ ತಿಂಗಳಿಂದ ಎಲ್ರಿಗೂ ಚೆಕ್ ಬಡೀರಿ. ಎಲ್ಲರೂ ಸರಿಯಾಗಿ ಕೆಲಸ ಮಾಡಿ. ನೀನಾ? ಏನಯ್ಯ ನನ್ನ ಮಾತನ್ನ ನಂಬಿಕೆ ಇಲ್ಲ ಅಂತ ಪರೀಕ್ಷೆ ಮಾಡೋಕೆ ಮನೆಗೆ ಬಂದ್ಬಿಟ್ಟಿಯಾ? ಎರಡು ನಿಮಿಷ ಲೇಟ್ ಆಗಿ ಬಂದೆ ನೀನು. ಈಗ ನೋಡಿ ಪುರುಷೋತ್ತಮನ ವೈಭವ ಈ ಬ್ರೀಫ್ ಕೇಸ್ ತೆಗೆ. ಹ್ಮ್ ತೆಗಿ. ನೀನ್ಯಾಕೆ ಹೇಳ್ತೀಯ ನನ್ನ ಹೆಂಡತಿ ನಾನು ಕರೆದ್ರೆ? ಕರೆದ್ರ? ಹ್ಮ್. ಏನ್ ತಿಂಡಿ ಮಾಡಿದ್ಯಾ? ನೀವ್ ಯಾವಾಗ್ಲೂ ತಿಂತೀರಲ್ಲ ಬ್ರೆಡ್ ಆಮ್ಲೆಟ್, ಅದನ್ನೇ ಮಾಡಿದ್ದೀನಿ. ಅದೇ ಅದೇ ತಿನ್ನೋಕಾಗತ್ತೆ. ಐ ವಾಂಟ್ ಸಮ್ ಚೇಂಜ್. ಚೇಂಜ್ ಇರ್ಬೇಕಲ್ಲ. ಬಿಸಿ ಬಿಸಿಯಾಗಿ ಈರುಳ್ಳಿ ದೋಸೆ ಮತ್ತು ಕಾಯಿ ಚಟ್ನಿ ಮಾಡ್ಕೊಂಡ್ ಅಲ್ಲ, ಅದನ್ನ ಮಾಡೋಕೆ ಸ್ವಲ್ಪ ಮಾಡ್ತೀನಿ ಮಾಡ್ತೀನಿ. ಹೇಗಿದೆ ಸರ್? ನನ್ನ ಕಣ್ಣಿಗೆ ಏನು ಕಾಣ್ತಾನೆ ಇಲ್ವಲ್ಲ ಸರ್? ಇದನ್ನೆಲ್ಲ ನೋಡ್ತಾ ಇದ್ರೆ ನನ್ನ ಮೈಯೆಲ್ಲ ತಣುಗೋಗಿದೆ. ಆ ಶಿವರಾಮನ್ ಮುಂದೆ ನನ್ಗೆ ಎಷ್ಟೊಂದು ಅವಮಾನ. ಇರ್ಲಿ ಇರ್ಲಿ, ಮುಂದಿದೆ ಮುದುಕನ ಹಬ್ಬ. ಎಷ್ಟೊತ್ತ ನಾನು ಇಲ್ಲಿ ಬಡ್ಕೋತಾ ಇದ್ದೀನಿ? ನನ್ನ ಫ್ರೆಂಡ್ಗೆ ಬಿಸಿ ಬಿಸಿಯಾಗಿ ಹಾರ್ಲಿಕ್ಸ್ ಬೇಕು. ಫುಲ್ ಕಂಟ್ರೋಲ್. ಆ ಮನೆ ಹಳನ್ಗೆ ಹಾರ್ಲಿಕ್ಸ್ ಬೇರೆ ಹಾರ್ಲಿಕ್ಸ್. ನಿಜವಾಗಿಯೂ ನೀನ್ ಹೆದರಿ ತಕ್ಕಿ ಬಕ್ಕಿ ನಡೀತಿದ್ಯಾ ಅಂತ ನಂಬಿಟ್ಟಿದಾರವ ನಿನ್ ಗಡ್ಡ. ಒಪ್ಕೊಡಿ ಚಿಕ್ಕಪ್ಪ. ಉಪ್ಪ ತಂದೆ ತಗೋ ಉಪ್ಪು. ಇನ್ಮೇಲೆ ಮನೇಲಿ ನಾನು ಮಾಡಿಟ್ಟಿದ್ದೆ ಶಾಸನ ಯಾರು ಬಾಲ ಬಿಚ್ಚು ಹಂಗಿಲ್ಲ, ಮುದುರ್ಕೊಂಡು ಬಿದ್ದಿರ್ಬೇಕು ಮೂಲೆಯಲ್ಲಿ. ತಗೊಳ್ಳಿ. ಥ್ಯಾಂಕ್ ಯು. ಅದಕ್ಕೆ ಯಾಕೆ ಥ್ಯಾಂಕ್ಸ್? ಚೆನ್ನಾಗಿಲ್ವಾ? ಸಕ್ಕರೆ ಬದಲು ಉಪ್ಪಾಕಿರೋಗಿದೆ. ಹೌದಾ? ಪರವಾಗಿಲ್ಲ ಸರ್. ಏನ್ ಪರವಾಗಿಲ್ಲ, ಇದನ್ನ ಹೀಗೆ ಬಿಟ್ರೆ ಇವತ್ತು ಉಪ್ಪಾಕ್ ಕೊಟ್ಟಿದ್ದಾಳೆ, ನಾಳೆ ಖಾರ ಹಾಕೊಟ್ರೆ? ಬೇಡ ಬೇಡ ಸರ್, ನಾನು ಹೋದ್ ಮೇಲೆ ಇಟ್ಕೊಳ್ಳಿ ನಿಮ್ ಕಚೇರಿನಲ್ಲ. ಇದನ್ನೆಲ್ಲ ನೀನ್ ನೋಡ್ಬೇಕಯ್ಯ. ನೋಡ್ತೀನಿ ಸರ್. ಇಲ್ಲಲ್ಲ, ಆಚೆಯಿಂದ ನೋಡ್ತೀನಿ. ಏನ ನನ್ನ ಸ್ನೇಹಿತ ಅಂತ ಹಾರ್ಲಿಕ್ಸ್ ನಲ್ಲಿ ಸಕ್ಕರೆ ಹಾಕೋ ಬದಲು ಉಪ್ಪು ಹಾಕಿ ಕೊಡ್ತಿದ್ಯಾ? ನಿನ್ನ ಚಿಕ್ಕಪ್ಪ ಅಂತ ನಾನು ಅವನ ತಲೆ ಮೇಲೆ ಬಿಸಿ ಬಿಸಿ ನೀರ್ ಹಾಕಿದ್ರೆ ನಿನಗೆ ಹೀಗೆ ಬಿಡಬಾರ್ದು, ಏನಾದ್ರು ಶಿಕ್ಷೆ ಕೊಡ್ಬೇಕು. ನನಗೆ ಅಶು ತೆಗಿ. ಡಾಕ್ಸ್ ತೆಗಿ ಬೇಡ, ಅಶು ಮಾತ್ರ. ಕಾಲ್ ಬೆರಳ ಹತ್ರ ಸ್ವಲ್ಪ ಮಾಲಿಶ್ ಮಾಡು, ಮಾಲಿಶ್. ಪಾಲಿಶ್ ಮಾಡು ಅಂದ್ರೆ ಚಪಾತಿ ಹಿಟ್ಟು ಇಸ್ಕೊಂಡು ಇಸಿರ್ತೀಯಲ್ಲೇ, ಹೋಗಿ ಬಿಸಿನ ಕಾಯ್ತು. ನಾನು ಎಣ್ಣೆ ಸ್ನಾನ ಮಾಡ್ಬೇಕು, ಎಣ್ಣೆ ನೀನೇ ತಿಕ್ಬೇಕು. ನೋಡ್ದೇನಯ್ಯ, ಈ ಪುರುಷೋತ್ತಮ ಬೀದಿಲ್ ಮಾತ್ರ ಹುಲಿ ಅಲ್ಲ, ಮನೆಯಲ್ಲಿ ಹುಲಿ ಅಂತ ಸಾರಿ ಸಾರಿ ಹೇಳು. ಫ್ಯಾಂಟಾಸ್ಟಿಕ್, ಕೀಪ್ ಇಟ್ ಅಪ್ ಸರ್. ಸಾರಿ ಸರ್. ನನಗೆ ಬಂದ ಕೋಪಕ್ಕೆ ಆ ಶಿವರಾಮನ ಅಲ್ಲೇ ಸಿಗದ ತೋರಣ ಕಟ್ಬಿಡೋಣ ಅನಿಸ್ತಿತ್ತು. ನೀನ್ ಏನ ಹೇಳು, ಅವನ ಮುಂದೆ ನನ್ನ ಅಷ್ಟೊಂದು ಅವಮಾನ ಮಾಡಬಾರ್ದಾಗಿತ್ತು. ನನ್ನ ಗಂಡ ತುಂಬಾ ತುಂಬಾ ಬದಲಾಯಿಸ್ಬಿಟ್ಟಿದ. ನನಗ್ ಗೊತ್ತು ಚಿಕ್ಕಪ್ಪ, ಇದೆಲ್ಲ ಶಿವರಾಮ್ ಹೇಳ್ಕೊಟ್ಟಿರೋ ಗಿಡಿಪಾಠ. ನನ್ನ ಗಂಡನ್ನ ಹೊಸ ಅಕೌಂಟ್ ಓಪನ್ ಮಾಡೋ ಸ್ಥಿತಿಗೆ ತಂದ್ಬಿಟ್ಟಲ್ಲ ಅವನು. ನೋಡ್ತಾ ಇರಿ, ನಾನು ಅವನ್ನ ಸುಮ್ಮನೆ ಬಿಡೋದಿಲ್ಲ, ಅವನ ಅಕೌಂಟ್ ನ ಕ್ಲೋಸ್ ಮಾಡಿಸ್ತೀನಿ. ನಿಲ್ಸಿಲ್ಲ ನಿಲ್ಸಿ. ಶಿವರಾಮನ ಹೆಂಡತಿ ಇಷ್ಟೇರಿಯ ಪೇಷಂಟ್, ಇಲ್ಲಿಗೆ ಯಾಕೆ ಬಂದ್ಲು? ಯಜಮಾನ್ರೆ ಯಜಮಾನ್ರೆ. ನಾನಲ್ಲಮ್ಮ ನಿನ್ನ ಯಜಮಾನ, ಶಿವರಾಮ. ಅದ್ ನನ್ ಗೊತ್ತು ನನ್ ಗೊತ್ತು. ನನಗೆ ಏನ್ ಮಾಡ್ಲಿ ಏನ್ ಮಾಡ್ಲಿ? ಏನ್ ಕಷ್ಟ ಅಮ್ಮ? ಏನ್ ಹೇಳಿ, ಬರೋ ಸಂಬಳದಲ್ಲಿ ಒಂದು ಬಿಡಿ ಕಾಸು, ಒಂದು ಬಿಡಿ ಕಾಸು ಮನೆಗ್ ತರಲ್ಲ ಸರ್. ಅಯ್ಯೋ, ಮತ್ತೆ ಮಾಡ್ತಾನೆ? ಎಲ್ಲ ಕುಡಿಯಕ್ ಹಾಕ್ತಾರೆ, ಸ್ವಲ್ಪ ಮನೆಗ್ ತರಲ್ವಾ? ಮಿಕ್ಕದು ಒಂದು ಎರಡು ಪೆಗ್ಗು ಅದನ್ನು ಮನೇಲಿ ತಂದು ಕುಡಿತಾರೆ. ಅವ್ರು ಕೇಳೋದು ಅದಲ್ಲಮ್ಮ, ಪೂರ್ತಿ ದುಡ್ಗೂ ಕುಡಿತಾನ ಅಂತ. ಕುಡಿಯೋದು ಅಷ್ಟೇ ಅಲ್ಲಮ್ಮ, ಇಸ್ಪಿಟು ಆಡ್ತಾರೆ. ಅವ್ರು ಹೊಡೆದು ಬಡ್ದು ಬುದ್ಧಿ ಹೇಳೋಕೆ ಮನೇಲಿ ಹಿರಿಯರು ಯಾರು ಇಲ್ಲ, ಅದಕ್ಕೆ ಅವ್ರು ಆಡಿದ್ದೇ ಆಟ ಆಗೋಯ್ತು. ಕುಡ್ಕೊ ಬಂದು ನನ್ನ ಚೆನ್ನಾಗಿ ಹೊಡಿತಾರೆ.
ಹತೋಟಿಗೆ ತರಬೇಕು ಸರ್. ಅಮ್ಮ ನೀವು ಒಂದ್ ಹೆಣ್ಣೆ, ನಾನು ಒಂದ್ ಹೆಣ್ಣೆ, ಹಾಳೋಗ್ತೀರ ನಮ್ ಸಂಸಾರನ, ನೀವೇ ಕಾಪಾಡ್ಬೇಕಮ್ಮ, ನೀವೇ ಕಾಪಾಡ್ಬೇಕು. ಕೇಳಿದ್ರ ಆ ಶಿವರಾಮ ಎಂತ ದುರ್ಗತಿಗೆ ಇಳಿದ್ಬಿಟ್ಟಿದಾನೆ, ಕಾರ್ಡ್ ಸಾಡ್ತಾನಂತೆ, ಬಾರ್ಗ್ ಹೋಗಿ ಕುಡಿತಾನಂತೆ. ನೋಡಿ ಇನ್ಮೇಲೆ ಸಂಬಳ ಅವನ ಕೈಲಿ ಕೊಡ್ಬೇಡಿ. ಮತ್ತೆ ಈ ತಿಂಗಳಿಂದ ಚೆಕ್ ಅನ್ನ ನೇರವಾಗಿ ಬ್ರ್ಯಾಂಡಿ ಶಾಪ್ಗೆ ಕಳಿಸ್ತೇನೆ. ಹಾಗಲ್ಲ ರೀ, ನಾನು ಹೇಳಿದ್ದು ಬರೋ ಸಂಬಳ ಎಲ್ಲ ಹೀಗೆ ಹಾಳು ಮಾಡ್ತಿದ್ರೆ ಪಾಪ ಒಂಟಿ ಹೆಣ್ಣು ಏನ್ ಮಾಡ್ತಾಳೆ ಹೇಳಿ. ನೋಡಿ ನಾನು ಹೇಳೋ ಸ್ವಲ್ಪ ಕೇಳಿ, ಇನ್ಮೇಲೆ ಸಂಬಳನ ಲಕ್ಷ್ಮಿ ಕೈಗೆ ಕೊಟ್ಬಿಡಿ. ನಾನು ಅವ್ರ ಇವ್ರ ಮಾತು ಕೇಳ್ಕೊಂಡು ಯಾವ ಆಕ್ಷನ್ ತಗೊಳಲ್ಲ. ಅವನು ಕುಡಿತಾನೆ ಅಂತ ಕಣ್ಣಾರೆ ನೋಡಿದ ಮೇಲೆ ಯೋಚನೆ ಮಾಡ್ತೇನೆ. ಹೇಗೆ ಫ್ಯಾಂಟಾಸ್ಟಿಕ್. ಏನ್ ಗುರು ಇಷ್ಟರ್ಲೇ ಆಗೊಂಡ್ಬಿಟ್ಟೆ? ಇದನ್ನ ಆಫೀಸಲ್ಲಿ ಮೊಳೆ ಹೊಡ್ಕೊಂಡ್ ಕೂತ್ಕೋಬೇಕಾ? ಅದಿರ್ಲಿ ಗುರು, ನಿನ್ನಿಂದ ಒಂದು ಹೆಲ್ಪ್ ಆಗ್ಬೇಕಾಗಿತ್ತಲ್ಲ. ಏನು? ಏನಿಲ್ಲ, ನಮ್ಮ ಏರಿಯಾದಾಗ ರಾಜ್ಯೋತ್ಸವ ನಡೀತಾದೆ, ಆ ಫಂಕ್ಷನ್ನಾಗ ನಾಟಕದಾಗ ಪಾತ್ರ ಮಾಡ್ಬೇಕು ಅಂದ್ಬಿಟ್ಟು ನಂಗೆ ಇದು ಕೊಟ್ಟವ್ರೆ. ಒಂದೇ ರಾತ್ರಿ ಇಷ್ಟೆಲ್ಲ ಬಾಯಟ್ ಮಾಡಕ್ ಆಯ್ತದ ಗುರು? ಹೆಂಗಿದ್ರು ನಾಟಕದಾಗ ನೀನ್ ಎತ್ತಿದ ಕೈ ಅಲ್ವಾ, ಅದಕ್ಕೆ ಆ ಪಾರ್ಟ್ ನೀನೇ ಮಾಡ್ಬಿಡ್ಗುರು. ನೋಡಪ್ಪ, ಈಗ ನಾನು ಇರೋ ಪರಿಸ್ಥಿತಿಲಿ ನಾಟಕ ಮಾಡಕ್ ನನ್ ಮನ್ಸೊಪ್ಪಲ್ಲ. ಬಿಟ್ಟು ಗುರು ಗುರು ಹಂಗಂದ್ಬಿಟ್ರೆ ಹೆಂಗೆ ಗುರು? ಅಲ್ಲ, ನಾಟಕದಲ್ಲಿ ಪಾರ್ಟ್ ಮಾಡ್ಬಿಟ್ರೆ ಮೂಡ್ ಬಂದ್ಬಿಡ್ತದೆ, ಅದು ಅಲ್ಲದೆ ನನ್ನ ಪ್ರಿಸ್ಟೀಜ್ ಪ್ರಶ್ನೆ ಅಲ್ವಾ? ಏನಿಲ್ಲ ಗುರು, ಐನಾತಿ ಪಾರ್ಟ್ ನೀ ತಂದ ಕಾಣಿಕೆಯಲ್ಲಿ ಆ ವಿಷ್ಣುವರ್ಧನ್ ಕುಡುಕನ ಪಾರ್ಟ್ ಮಾಡಿಲ್ವಾ? ಅದು ಅದು ಅಲ್ಲದೆ ನೀನ್ ಯಾವ ಹೀರೋಗಿಂತ ಏನ್ ಕಮ್ಮಿ ಇಲ್ಲ ಅಂತ ತೋರಿಸ್ಕೊಳಕ್ಕೆ ಇದೇ ಒಂದ್ ಚಾನ್ಸ್ ಅಲ್ವಾ? ಏನಿಲ್ಲ, ಸುಮ್ನೆ ಸ್ಟೇಜ್ ಮೇಲೆ ಬಂದ್ರೆ ಸಾಕು, ಒಂದ್ ಲುಕ್ ಅಮಿತಾಬ್ ಔಟ್ ಆಗಂತೀಯ. ಹಾದ್ರು ಕೊಡು ಗುರು, ಮನೆಗೆ ಹೋಯ್ತಿದ್ದಾಗ ನೀನ್ ನೆಂಟಿ ಕರೆದ್ಬಿಟ್ಟು ನಾಲ್ಕೈದು ಸಲ ಮಾಡ್ಬಿಡುಗುರು ರಿಹರ್ಸಲ್ನ, ಆಮ್ಯಾಗ ನೋಡುಗುರು ನಿನ್ ಗತಿ ಏನು ಅಂತ. ಏನಾಗುತ್ತೆ? ಏನು ಇಲ್ಲ, ಸ್ಟೇಜ್ ಮೇಲೆ ನಂಗೆ ಊನರ್ದಾಗ ಮುಚ್ಚಬಿಡಕ್ಕಿಲ್ವಾ? ಡೋಂಟ್ರಿ ರಂಗ, ಧೂಳು ಧೂಳು ಬಿಡಿಸ್ಬಿಡ್ತೀನಿ. ಬೇಡ ಗುರು, ಜನಕ್ಕೆ ತೊಂದರೆ ಆಗೋಯ್ತದೆ. ಆಕ್ಟಿಂಗ್ ಹಂಗಾರ ಸರಿ, ನಿಜವಾದ ಕುಡುಕನ ತಲೆ ಮೇಲೆ ಹೊಡೆದಾಗ ಆಕ್ಟ್ ಮಾಡ್ತೀನಿ. ಓಕೆನಾ? ಲಕ್ಷ್ಮಿ, ಲಕ್ಷ್ಮಿ ಕುಣಿತೀನಿ ಕುಣಿತೀನಿ, ಡ್ಯಾನ್ಸ್ ಮಾಡ್ತೀನಿ, ಇಷ್ಟ ಆಡ್ತೀನಿ, ನೀನ್ ಯಾವಳ ಕೇಳಕ್ಕೆ? ಈ ರೀತಿ ನಿಮ್ ಸಂಪಾದನೆಲ್ಲ ಕುಡ್ತಕ್ಕೆ ಇಸ್ಪಿಟ್ಗೆ ಅಂತ ಹಾಳು ಮಾಡಿದ್ರೆ ನಾನು ಹೇಗ್ರಿ ಸಂಸಾರ ಮಾಡ್ಲಿ? ನೀನು ಸಂಸಾರ ಮಾಡು, ಸತ್ತ ಸುಳಗಾಡ್ಗಾರು ಹೋಗ. ನನಗೇನೆ ನಿಮ್ಮಂತ ಕುಡುಕನ್ ಜೊತೆ ಸಂಸಾರ ಮಾಡಕ್ ನಾನ್ ಸಿದ್ಧವಾಗಿಲ್ಲ. ನಾನಂತ ಅವ್ರ ಮನೆಗೆ ಹೊಟ್ಟೋಗ್ತೀನಿ. ಎಲ್ಲಿಗೆ ಹೋಗ್ತಾ ಇದೀಯ? ನಾನ್ ತವ್ರ ಮನೆ ಹೊಟ್ಟೋಗ್ತಾ ಇದ್ದೀನಿ. ಇಷ್ಟೊಂದು ನಾನು ಮಾಡಿದಲ್ಲ ನಾಟಕ ಕಣೆ, ನೋಡ ನಾಳೆ ಒಂದು ನಾಟಕ ಇದೆ, ಅದ್ರಲ್ಲಿ ಬೊಂಬಾಟಕ್ಕೆ ಆಕ್ಟ್ ಮಾಡ್ತೀನಿ ಅಂತ ಸವಾಲಾಗಿ ಬಂದಿದ್ದೀನಿ, ಅದನ್ನ ನಾನು ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಅದರಷ್ಟು ನೀನು ನೋಡ, ಇದು ನಿಜವಾದ ರಮ್ಮಲ್ಲ ಕಣೆ, ಥಮ್ಸಪ್ಪ ನೋಡಿಲೆ ಕುಡ್ದು ನೋಡ್ಬೇಕಾ ನಿನ್ನ ನನಗೂ? ಓ ಕುಡಿ. ಹಾಗಿದ್ರೆ ನನ್ನ ಆಕ್ಟಿಂಗ್. ಮೈ ಡಿಯರ್ ಗಂಡ, ನೀವು ನಾಟಕದಲ್ಲಿ ಆಕ್ಟ್ ಮಾಡ್ತಾ ಇದ್ದೀರಾ, ಆದ್ರೆ ನಾನು ನಿಜ ಜೀವನದಲ್ಲೇ ಆಕ್ಟ್ ಮಾಡ್ತಾ ಇದ್ದೀನಿ. ಏನ್ರಯ್ಯ ಎಲ್ಲ ಸಂಬಳ ತಗೊಂಡ್ರ? ಇವತ್ತು ಒಂದೇ ತಾರೀಕು ಕಣ್ರಯ್ಯ, ಇವತ್ತು ಯಾಕೆ ಮಗ ಹಿಂಗೆ ಊದಿಸ್ಕೊಂಡಿದ್ದೀರಾ? ಇಂಥ ಪರಿಸ್ಥಿತಿಲೂ ನಾನೇ ನಗ್ತಾ ಇದ್ದೀನಿ, ಸ್ವಲ್ಪ ನಗ್ರಯ್ಯ. ಈ ಪ್ರಪಂಚದಲ್ಲಿ ಯಾವ ಶಾಶ್ವತ, ಯಾವಾಗ ಎಲ್ಲಿ ಏನ್ ನಡೀತದೆ ಅಂತ ನೋ ಬಡಿ ಟೆಲಿಂಗ್ಸ್. ಏನು ತತ್ವಗಳು ಬಾಯಿಂದ ಉಕ್ಕಿ ಬರ್ತಾ ಇದೆ, ಎಲ್ಲ ಮಿಲ್ಲಿ ಎಫೆಕ್ಟ್. ಹೋಗಿ ರಿಜಿಸ್ಟರ್ ತಗೊಂಬ. ವೈ ಉಪ್ಪಿನಕಾಯಿ ಹಾಕೊಂಡು ನೆಕ್ಕಕ್ಕೆ ಇಡಿಯಟ್, ವೈ ಅಂತೆ ವೈ. ರಿಜಿಸ್ಟರ್ ಯಾಕೋ ಕೇಳ್ತಾರೆ, ಸೈನ್ ಮಾಡಿ ಸಂಬಳ ತೊಳಕ್ಕೆ ಟೈಮ್ ಆಯ್ತು, ಹೋಗ್ ತಗೊಂಬ. ಎಲ್ಲ ರೆಡಿ ಆಗಿದೆ, ಆ ಬಾಲ್ ಡೆಡ್ ಹತ್ರ ಸೈನ್ ಹಾಕಿ ಬನ್ನಿ. ಏನ್ ಜನಾರ್ದನ್ ಸಾಹೇಬ್ರು, ಈ ಸಲ ನನ್ನ ಸಂಬಳದಲ್ಲಿ ಕಟಿಂಗ್ ಇಟ್ಟು ಏನಿಲ್ಲ ತಾನೆ? ಸೊಳ್ಳೆ ಸೊಳ್ಳೆ ಸರ್, ಇದೇನ್ ಸರ್ ಇದು? ನನ್ನ ಹೆಸರಲ್ಲಿ ಯಾರು ಲಕ್ಷ್ಮಿ ಅಂತ ಸೈನ್ ಮಾಡಿ ಸಂಬಳ ತಗೊಂಡಿದ್ದಾರೆ? ಒಂದ್ ವೇಳೆ ಎಂ ಡಿ ಅವ್ರು ನನ್ನ ಮೇಲೆ ಕೋಪ ಬಂದು ನನ್ನ ಸೀಟ್ ಹೊರದಾಕ್ಬಿಟ್ಟು ಬೇರೆ ಯಾರು ಅಪಾಯಿಂಟ್ ಮಾಡಿದಾರ? ಸಮಾಧಾನ ಮಾಡ್ಕೋ ಶಿವರಾಮು, ಸ್ವಲ್ಪ ಹೊತ್ತಿ ಮುಂಚೆ ಬಂದು ಸೈನ್ ಮಾಡಿ ನಿನ್ ಸಂಬಳ ತಗೊಳೋದು ನಿನ್ ಹೆಂಡತಿ ಲಕ್ಷ್ಮಿ. ನನ್ನ ಹೆಂಡತಿನ? ಹ್ಮ್. ಅವಳ ಸರ್ ತಗೊಂತಾಳೆ ಸರ್, ಯಾರನ್ನ ಕೇಳಿ ಸಂಬಳ ಅವ್ರ ಕೈ ಕೊಟ್ರಿ ನೀವು? ನನ್ನನ್ನು ಕೇಳಿಕೊಟ್ಟಿದ್ದು ಏನ್ ಇವಾಗ ಸರ್? ಪ್ರತಿ ತಿಂಗಳು ನಾನೇ ತಾನೇ ಸಂಬಳ ಮನೆಗೆ ತಗೊಂಡೋಗ್ತಿದ್ದು. ಕೊಡೋ ಸಂಬಳ ನೀರ ಮನೆಗೆ ತಗೊಂಡೋಗಿ ನೆಮ್ಮದಿಯಿಂದ ನ್ಯಾಯವಾಗಿ ಸಂಸಾರ ಮಾಡಿದ್ರೆ ಬೇರೆ ಮಾತು, ಸಂಬಳನೆಲ್ಲ ಕುಡಿಯೋದಕ್ಕೆ ಜೂಜಾಟಕ್ಕೆ ಖರ್ಚು ಮಾಡಿದ್ರೆ. ನೋಡಿದ್ಯಾ, ಇನ್ನೂ ನೀನು ಸ್ಟಡಿ ಆಗಿಲ್ಲ, ಆಫೀಸಿಗೆ ಬರುವಾಗ್ಲೂ ಏರ್ಸ್ಕೊಂಡ್ ಬಂದಿದ್ಯಾ? ಮೊದ್ಲು ಈ ಕುಡಿಯೋದು ಇಸ್ಪೀಟ್ ಆಡೋದು ಬಿಟ್ಬಿಡು. ನಿಮ್ದು ಎಷ್ಟಾಯ್ತು? 500 ರೂಪಾಯಿ. ನಮಸ್ಕಾರ. ಸ್ವಲ್ಪ ಇರಿ. ನಮಸ್ಕಾರ. ನೆಕ್ಸ್ಟ್ ನಿಮ್ದು ಎಷ್ಟು? 100 ರೂಪಾಯಿ ಅಮ್ಮ. ಬರೀ 100 ರೂಪಾಯಿನ? ಹೌದಮ್ಮ. ಹಾಲ್ಗೆ ಸ್ವಲ್ಪ ನೀರ್ ಕಮ್ಮಿ ಹಾಕಿ. ಬರ್ತೀವಿ. ಸ್ವಲ್ಪ ಇರಿ. ನೆಕ್ಸ್ಟ್. ನಮಸ್ಕಾರ ಅಮ್ಮ.
ಆಫೀಸಿಗೆ ಬಂದ ಸಂಬಳ ಎಲ್ಲ ನೀನೇ ತಗೊಂಡು ನನ್ನ ಮರ್ಯಾದೆ ಹಾಳು ಮಾಡಿದ್ದೀನಿ ನಿನ್ನ. ನಿಮ್ ಪೆಟ್ರೋಲ್ ಖರ್ಚಿಗೆ 200 ರೂಪಾಯಿ, ಜೇಬ್ ಖರ್ಚಿಗೆ 50 ರೂಪಾಯಿ ತಗೊಳ್ಳಿ, ತಗೊಳ್ರಿ. ಏನ್ ಸುಮ್ಮನೆ ನಿಂತಿದ್ದೀರಾ? ಇದನ್ನ ತೆಗೆದು ಒಳಗಿರಿ. ರಂಗ, ನೀನ್ ಇಲ್ಲಿವರೆಗೂ ನನಗೆ ತುಂಬಾ ಸಹಾಯ ಮಾಡಿದ್ಯಾ, ಈಗ ಇನ್ನೊಂದು ಸಹಾಯ ಮಾಡ್ಬೇಕು. ಏನ್ ಹೇಳ್ರವ? ಹೇಗಾದ್ರೂ ಮಾಡಿ ಲಕ್ಷ್ಮಿಗೆ ಈ ಲೆಟರ್ ತಲುಪಿಸ್ಬೇಕು. ಯಾರಿಗೂ ಗೊತ್ತಾಗ್ಬಾರ್ದು, ಹುಷಾರಾಗಿ ಹೋಗು. ಇದು ನಿನಗೆ. ಯಾರಿಗೂ ಹೇಳಕ್ಕಿಲ್ಲ ಕಣ್ರವ. ಭುವನೇಶ್ವರಿ, ಏನಮ್ಮ ಇದೆಲ್ಲ? ನೋಡ್ತಾ ಇರಿ ಮುಂದೇನಾಗುತ್ತೆ ಅಂತ. ಅಮ್ಮ ಅವ್ರೈ, ಅಮ್ಮ ಅವ್ರೈ. ಯಾರು? ಓ ಸಾರು, ನೀನ? ಏನ್ ಸರ್ ಇದು ನಿಮ್ಮ ಅವತಾರ? ಇದು ಇದು ಸರ್, ಏನ್ ಅಮ್ಮವ್ರನ್ನ ಕೇಳ್ತಾ ಇದೀಯಾ? ಇವತ್ತು ನನ್ನ ಡೆತ್ ಡೇ. ಅದೇ ಸರ್, ಹುಟ್ಟದಪ್ಪ. ಓಹೋ, ವಸೂಲಿಗೆ ಬಂದ? ಅಯ್ಯೋ, ನನಗೆ ಪಾಕೆಟ್ ಮನಿ ಪ್ರಾಬ್ಲಮ್, ಇದ್ರಲ್ಲಿ ನೀನ್ ಬೇರೆ. ಅಂದ್ರೆ ನಿಮ್ದು ಮನೇಲಿ ಏನ್ ನಡೆಯಲ್ವಾ? ಎಲ್ಲ ಹೋಮ್ ಮಿನಿಸ್ಟರ್ದೇನಾ? ಅಲ್ಲಿ ಮಾತ್ರ ಹೀರೋ, ಮನೇಲಿ ಬರೀ ಝೀರೋ. ಸುಮ್ನೆ ತಮಾಷೆ ಮಾಡಿದೆ ಸರ್. ಸರಿ, ಅಮ್ಮವ್ರು ಎಲ್ಲಿ ಸರ್? ಅವಳಿಗೆ ಇತ್ತೀಚೆಗೆ ಭಕ್ತಿ ಜಾಸ್ತಿ ಆಗೋಗಿದೆ, ದೇವಸ್ಥಾನಕ್ಕೆ ಹೋಗಿದಳ. ಓ, ಏನ್ ಸರ್ ವಾಸನೆ ಬರ್ತಾ ಇದೆ? ಒಲೆ ಮೇಲೆ ನಾನು ಇಟ್ಟಿದ್ದೀರಾ? ಅಯ್ಯೋ, ಬೇಳೆ ನಾ ಒಲೆ ಮೇಲೆ ಇಟ್ಟಿದ್ನಲ್ಲಪ್ಪ. ಗೃಹಿಣಿ, ಇದರಲ್ಲಿ ಇಟ್ಬಿಟ್ರೆ ಅವ್ರ ಕೈ ಸಿಕ್ಕೇ ಸಿಗತ್ತೆ. ಬರ್ತೀನಿ ಸರ್. ಲಕ್ಷ್ಮಿ, ನೀನು ದೇವಸ್ಥಾನಕ್ಕೆ ಹೋಗ್ತೀನಿ ಅಂತ ಸುಳ್ಳು ಹೇಳಿ ನಾ ಇಲ್ಲಿ ಬಂದ್ಬಿಟ್ಟೆ. ರಂಗ ಸಿಗ್ಲಿಲ್ವಾ? ಇಲ್ವಲ್ಲ. ಈಗ ತಾನೇ ನಮ್ಮ ಮುಂದಿನ ಟೆಕ್ನಿಕ್ ಬಗ್ಗೆ ಡೀಟೇಲ್ ಆಗ್ಬಾರ್ದು ನಿಮ್ಮ ಮನೆ ಕೊಟ್ಟು ಕಳಿಸ್ತೇ. ಹೌದಾ? ಸರಿ ಬಿಡು, ಬಾ ಕೂತ್ಕೊ. ನಾಳೆ ಬೆಳಗಿನ ಜಾವ ಯಾರಿಗೂ ಗೊತ್ತಾಗದಾಗೆ ನಂದಿಗೆ ಹೋಗ್ಬಿಡು. ಅಲ್ಲಿ ನಮ್ಮ ಯಜಮಾನರ ಗೆಸ್ಟ್ ಹೌಸ್ ಇದೆ, 4 ದಿನ ಹಾಯಾಗಿದ್ಬಿಟ್ಟು ಆಮೇಲೆ ಬಾ. ನೀನೇನು ಹೆದರ್ಕೋಬೇಡ. ಈ ದುಡ್ಡು ನಿನ್ ಖರ್ಚಿಗೆ. ಇದೆಂತ ಟೆಕ್ನಿಕ್ಕು? ಮನೆ ಬಿಟ್ಟು ಓಡ್ ಹೋಗೋ ಟೆಕ್ನಿಕ್ಕು. 4 ದಿವಸ ನಿನ್ ಮನೇಲಿ ಇಲ್ಲ ಅಂತ ನಿನ್ ಗಂಡ ಕೂಗಾಡ್ತಾನೆ, ಹಾರಾಡ್ತಾನೆ, ಕಿರ್ಚಾಡ್ತಾನೆ. ಎಲ್ಲೇ ಹೋಗಿದ್ದೆ ಅಂತ ಕೇಳಿದ್ರೆ ಆತ್ಮಹತ್ಯೆ ಮಾಡ್ಕೊಳಕ್ ಹೋಗಿದ್ದೆ ಅಂತ ಹೇಳು. ಆತ್ಮಹತ್ಯೆನ? ಹೌದು. ಯಾವುದೇ ಗಂಡ ಆಗ್ಲಿ ತನ್ನ ಹೆಂಡತಿ ಆತ್ಮಹತ್ಯೆ ಮಾಡ್ಕೊಳ್ತಾಳೆ ಅಂದ್ರೆ ಸಹಿಸೋದಿಲ್ಲ. ಅದೇ ಗಂಡಸರಿಗೆ ಆ ವೀಕ್ನೆಸ್ ಪಾಶುಪತಾಸ್ತ್ರ, ಹೆಂಗಸರಾದ ನಮಗೆ ಬ್ರಹ್ಮಾಸ್ತ್ರ. ಅಯ್ಯೋ, ಅವ್ರೀಗಾಗ್ಲೇ ತುಂಬಾ ಮೆತ್ಕ ಹೋಗಿದ್ದಾರೆ, ಆ ಸ್ಥಿತಿಲಿ ಈ ಟೆಕ್ನಿಕ್ ಬೇಕಾ? ಅಯ್ಯೋ ಮಂಕೆ ಮಂಕೆ, ನಿನ್ ಗಂಡ ಇನ್ನು ಪೂರ್ತಿ ಬದಲಾಗಿಲ್ಲ ಕಣೆ. ತಾನು ಗಂಡಸು ಅನ್ನೋ ಗರ್ವ ಇನ್ನೂ ಉಳಿದಿದೆ. ಅದು ಸಂಪೂರ್ಣವಾಗಿ ನಾಶ ಆಗೋವರೆಗೂ ಅವನ್ ನಿನ್ ದಾರಿಗೆ ಬರೋಲ್ಲ. ಇಲ್ದೇ ಇದ್ರೆ ಇಷ್ಟು ದಿವಸ ನಾವು ಮಾಡಿದ ಪ್ರಯತ್ನ ಎಲ್ಲ ವ್ಯರ್ಥ ಆಗ್ಬಿಡುತ್ತೆ. ನೀವೇಳಿ ಟೆಕ್ನಿಕ್ ಎಲ್ಲ ಫಾಲೋ ಮಾಡಿದೆ, ಆದ್ರೆ ಈ ಟೆಕ್ನಿಕ್ ನನ್ಗೆ ಯಾಕೋ ಭಯ ಆಗ್ತಿದ್ದೀರಿ. ಯಾಕೆ ಭಯ ಪಟ್ಕೋತಿಯ? ನಾನಿಲ್ವಾ ಬಂದ್ಮೇಲೆ ಆತ್ಮಹತ್ಯೆ ಮಾಡ್ಕೊಳಕ್ ಹೋಗಿದ್ದೀರಿ, ನಿಮ್ಮನ್ ಬಿಟ್ಟು ಸಾಯೋಕ್ ಮನಸ್ಸು ಕೇಳಲಿಲ್ಲ, ಅದಕ್ಕೆ ವಾಪಸ್ ಬಂದ್ಬಿಟ್ಟೆ ಅಂತ ಒಂದ್ ಚಿಕ್ಕ ನಾಟಕ ಆಡು. ಏನು ದುಡ್ಡು ನಡಿ ಹೋಗು. ಅಯ್ಯೋ, ನುಗ್ಗೆಕಾಯಿ ಸಾಂಬಾರ್ ಬೇರೆ ಮಾಡು ಅಂತ ಹೇಳ್ಬಿಟ್ಟು ಹೋಗಿದಳಲ್ಲಪ್ಪ, ಏನಪ್ಪ ಮಾಡೋದು? ಅಡಿಗೆ ಮಾಡೋ ವಿಧಾನ ಗೃಹಿಣಿ. ಇದನ್ ನೋಡ್ಕೊಂಡು ನಾನು ಅಡಿಗೆ ಮಾಡಿದ್ರೆ ಅದು ನುಗ್ಗೆಕಾಯಿ ಸಾಂಬಾರ್ ಆಗಲ್ಲ, ಬೇವಿನಕಾಯಿ ಸಾಂಬಾರ್ ಆಗುತ್ತೆ. ನಾಯಿ ಕೂಡ ಮೂಸ್ ನೋಡಲ್ಲ. ಇದು ಯಾವ ಗ್ರಹಚಾರನಪ್ಪ? ಒಂದು ಕೆಲಸ ಮಾಡೋಣ, ಅವಳು ಬರೋದ್ರೊಳಗೆ ಇದನ್ನೆಲ್ಲ ತಿನ್ಬಿಟ್ಟು ಕಾಲು ಚಾಚ್ಕೊಂಡು ಮಲಗಿಬಿಡೋಣ. ಶಿವರಾಮ, ಈ ಬುಲ್ಡಾಗ್ ಬೇರೆ ಬರ್ತಾ ಇದ್ದಾನಲ್ಲಪ್ಪ, ಟೆಕ್ನಿಕ್ ಟೆಕ್ನಿಕ್ ಅಂತ ಪ್ರಾಣ ಬೇರೆ. ಏನಪ್ಪ ಮಾಡ್ತಾ ಇದೀಯಾ? ತರಕಾರಿ ಹಚ್ತಾ ಇದೀಯಾ? ಗುಡ್ ಗುಡ್ ಗುಡ್, ಕುಡ್ದಿಲ್ಲ. ನಿನ್ ಸಂಬಳ ನಿನ್ ಕೈಗೆ ಬರೋದ್ ನಿಲ್ಸದಾಗ್ರಿಂದ ಎಷ್ಟು ಬದಲಾಗ್ಬಿಟ್ಟಿದ್ಯಾ ನೀನು. ನಿನ್ನ ಹೆಂಡತಿ ಎಷ್ಟು ಸಂತೋಷವಾಗಿರ್ಬೇಕು ಇವಾಗ. ಬೇಜಾರು ಮಾಡ್ಕೋಬೇಡಪ್ಪ, ಕೂತ್ಕೋ ಕೂತ್ಕೋ. ಎಲ್ಲ ನಿನ್ ಒಳ್ಳೇದಕ್ಕೇನೆ. ನಮ್ಮನೇಲೂ ಪೂರ್ತಿ ಬದಲಾಗ್ಬಿಟ್ಟಿದೆ. 90% ಸರೆಂಡರ್ ಆಗ್ಬಿಟ್ಟಿದ್ದಾಳೆ, 10% ಬಾಕಿ ಇದೆ ಅಷ್ಟೇ. ಅದಕ್ಕೆ ಕೊನೆಯದಾಗಿ ನಿನ್ನ ಹತ್ರ ಒಂದು ಟೆಕ್ನಿಕ್ ಹೇಳೋಣ ಅಂತ ಬಂದೆ. ಕುಕ್ಕರ್ ಇಟ್ಟಿದ್ಯಾ? ನಾಚ್ಕೋಬೇಡಪ್ಪ, ಹೋಗಿ ಆಫ್ ಮಾಡಿಟ್ ಬಾ, ಇಲ್ಲಾಂದ್ರೆ ಬರ್ಸ್ಟ್ ಆಗ್ಬಿಡುತ್ತೆ. ಬಂದೆಣಿ. ಪರವಾಗಿಲ್ಲ, ಇದನ್ನ ನೋಡಿ ಅಡಿಗೆ ಮಾಡೋದು ಕಲಿತಾ ಇದ್ದಾನೆ. ಏನಿದು? ನೆತ್ತಿ ಮೇಲೆ ಹೊಡೆಯುವಂತ ಪ್ಲಾನ್, ನಿಗೂಢ ರಹಸ್ಯ, ಮನೆ ಬಿಟ್ಟು ಓಡೋಗುವ ಟೆಕ್ನಿಕ್. ಇವತ್ತು ರಾತ್ರಿ ಯಾರಿಗೂ ಗೊತ್ತಿಲ್ಲದ ಹಾಗೆ ನಂದಿಗೆ ಹೋಗಿ ಅಲ್ಲಿರುವ ಹನಿಮೂನ್ ಗೆಸ್ಟ್ ಹೌಸ್ನಲ್ಲಿ 4 ದಿವಸ ತಂಗಿರು.
ನಾನು ಟ್ರಂಕ್ ಕಾಲ್ ಮಾಡಿ ಮಾತಾಡ್ತೀನಿ. ನಾಲ್ಕು ದಿನ ಬಿಟ್ಟು ಬಂದಾಗ ಆತ್ಮಹತ್ಯೆ ಮಾಡ್ಕೊಳ್ಳಕ್ಕೆ ಹೋಗಿದ್ದೆ, ಆದರೆ ಮನಸ್ಸು ಕೇಳಲಿಲ್ಲ, ಅದಕ್ಕೆ ಹಿಂದಿರುಗಿ ಬಂದ್ಬಿಟ್ಟೆ ಅಂತ ಹೇಳಿದರೆ ಎದ್ವಾ ತದ್ವಾ ಭಯ ಪಟ್ಕೋತಾರೆ. ಆತ್ಮಹತ್ಯೆ ಪೊಲೀಸ್ ಕೇಸಾಗಿ ಅರೆಸ್ಟ್ ಗಿರೆಸ್ಟ್ ಮಾಡಿದರೆ ಜೈಲಿನ ಕಂಬಿ ಎಣಿಸಬೇಕಾಗತ್ತಲ್ಲ ಅಂತ ಹೆದರಿ ಸಂಪೂರ್ಣವಾಗಿ ಸರೆಂಡರ್ ಆಗ್ತಾರೆ. ಶಿವರಾಮ ಪಾಪ ಬೈದೆ ಅಂತ ತುಂಬ ಬೇಜಾರು ಮಾಡ್ಕೊಂಡ್ಬಿಟ್ಟಿದ್ದಾನೆ. ಆದರೆ ನಾನು ಬರ್ತೀನಿ ಅಂತ ಗೊತ್ತಿತ್ತು, ಪ್ಲ್ಯಾನೇ ಬರೆದಿಟ್ಬಿಟ್ಟಿದ್ದಾನೆ. ತುಂಬ ಒಳ್ಳೆಯವನು, ಆದರೆ ಮಾತಾಡೋದು ರೆಡಿ ಇಲ್ಲ. ಶಿವರಾಮ ಸಿಕ್ತು ಕಣಯ್ಯ, ಥ್ಯಾಂಕ್ಸ್. ಕಾಣಿಸ್ತಾ ಇಲ್ಲ ಅಂತ ಹೇಳೋಕ್ ಅವ್ರೇನ್ ಎಳೆ ಮಗುನ? ಬಾತ್ರೂಮ್ ಹೋಗಿ ಅಲ್ಲೇ ನಿದ್ದೆ ಬಂದ್ ಮಲ್ಕೊಂಡಿರ್ಬೇಕು ನೋಡಿ ಚಿಕ್ಕಪ್ಪ. ಇಲ್ಲಮ್ಮ, ಅವ್ನಿಗೆ ಇಟ್ಟಿದ್ ಕಾಫಿ ಅಲ್ಲೇ ಇದೆ, ಮನೆಯಲ್ಲಿ ಹುಡುಕ್ತೆ ಎಲ್ಲೂ ಕಾಣಿಸ್ತಾ ಇಲ್ಲ, ಎಲ್ಲೂ ಇರ್ಬೋದು. ಹೌದಾ? ಹ್ಮ್. ರಾತ್ರಿ ಮಲಗಿದ್ದವರು ಬೆಳಿಗ್ಗೆ ಇಲ್ಲ ಅಂದ್ರೆ ಅಷ್ಟ್ರಲ್ಲಿ ಯಾವ ರಂಬೆ ಬಂದು ಇವ್ರನ್ನ ಮಾಯ ಮಾಡಿ ಎತ್ಕೊಂಡು ಹೋಗಿರೋಕ್ ಸಾಧ್ಯ? ಹತ್ತು ಗಂಟೆ ಆಯ್ತಲ್ಲ ಸರ್. ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೀನಿ. ಒಂಬತ್ತು ಗಂಟೆ ಹೊಡೆಯೋದೇ ತಡ, ನಮ್ಮ ಎಂ ಡಿ ಕಾಲು ಆಫೀಸ್ ಒಳಗೆ ಇರ್ತಿತ್ತು. ಇವತ್ತು ಹತ್ತು ಹೊಡೆದ್ರು ಪತ್ತೆ ಇಲ್ವಲ್ಲ. ಲೋ ಶ್ರೀನಿವಾಸ, ಮನೆಗೆ ಫೋನ್ ಮಾಡಿದೇನು? ಸರ್ ಮಾಡಿದ್ದೆ ಸರ್, ಯಾರು ಫೋನ್ ಎತ್ತಾನೆ ಇಲ್ಲ. ಏನು ಯಾರು ಎತ್ತಾ ಇಲ್ಲ? ಯಾರಮ್ಮ? ನನ್ ಗಂಡ, ನಿಮ್ ಎಂ ಡಿ. ಇಲ್ಲಿಗೂ ಬರ್ಲಿಲ್ವಲ್ಲಮ್ಮ, ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಕಾಗಿತ್ತು. ಆ ಐಡಿಯಾ ನನಗೆ ಗೊತ್ತಿಲ್ವಾ? ಹೊರಗಡೆ ಯಾರಿಗೂ ಈ ವಿಷಯ ಗೊತ್ತಾಗಬಾರ್ದು, ಬಿ ಕೇರ್ಫುಲ್. ಸರಿಮ್ಮ. ಕಾಣಿಸ್ತಾ ಇಲ್ಲ, ಕಾಣಿಸ್ತಾ ಇಲ್ಲ. ಎಂಟಿ ಕಾಣಿಸ್ತಾ ಇಲ್ಲ. ಏನು ನನ್ನ ಎಂಟಿ ಕಾಣಿಸ್ತಾ ಇಲ್ವೇ ಮೀನಾಕ್ಷಿ? ಆ ಬಾಸ್ಗಳ ಜೊತೆ ಮಾತಾಡ್ತಿರ್ಬೇಕಂದ್ರೆ ಅನುಮಾನ ಬಂತು, ಓಡೋಗ್ಬಿಟ್ಟೇನೆ. ನಿನ್ನಂತಲ್ಲ ನನ್ನ ಎಂಟಿ ಕಾಣಿಸ್ತಾ ಇಲ್ಲ. ಇವ್ರ ಗಂಡ ಕಾಣ್ತಾ ಇಲ್ಲ, ಶಿವರಾಮನ್ ಹೆಂಡತಿ ಕಾಣ್ತಾ ಇಲ್ಲ. ಒಂದಕ್ಕೊಂದು ಲಿಂಕ್ ಮಾಡಿ ನೋಡಿದ್ರೆ ಏನೇ ಹೊಸ ಕತೆ ಹೇಳ್ತಾ ಇದ್ದೀರಾ? ಶಿವರಾಮು, ನಿನ್ ಹೆಂಡತಿ ನಮ್ಮ ಬಾಸು ನಂದಿಲ್ಸ್ಗೋ ಕಳ್ತನದಲ್ಲಿ ಮದುವೆ ಮಾಡ್ಕೊಳ್ಬೇಕಂತ ಪ್ಲಾನ್ ಮಾಡ್ತಾರೆ. ಬೇಕಾದ್ರೆ ಲೆಟರ್ ನೋಡು. ಲಕ್ಷ್ಮಿ, ಮನೆ ಹಾಳಿ, ನನ್ ಟೆಕ್ನಿಕ್ ನನಗೆ ತಿರುಗಿಸ್ಬಿಟ್ಯಾ? ನಾನೇನ ಸುಮ್ಮನೆ ಬಿಡಲ್ಲ. ಬುಲ್ಡಾಗು, ನಿನ್ ಗುರುಗೆ ನಾಮ ಹಾಕಿ ಅವನ ಹೆಂಡತಿನ ಲಪ್ಟಾಯಿಸ್ಕೊಂಡು ಹೋಗ್ತೀಯಾ? ನಾನೇನು ಸುಮ್ಮನೆ ಬಿಡೋದಿಲ್ಲ. ನಿನ್ನ 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 ಬುಲ್ಬುಲ್ ತರಂಗ ಮಾಡ್ಬಿಡ್ತೀನಿ. ನಮ್ ಶಿವರಾಮ್ ಸರ್ ವೈಪು. ಯಾರದು? ಯಾರು ನೀನು ಬಾಲಕಿ? ಎಲ್ಲಿಂದ ಬಂದೆ? ಯಾತಕ್ಕಾಗಿ ಬಂದೆ? ನೀವ್ಯಾರು? ನಾನು ಈ ಅತಿಥಿಗೃಹದ ಕಾವಲುಗಾರ. ಅಯ್ಯಪ್ಪ, ಅಷ್ಟೇನಾ? ನೀವು ಲಕ್ಷ್ಮಿ ತಾನೆ? ಬೆಂಗಳೂರಿನಿಂದ ಬಂದಿದ್ದೀರಿ ತಾನೆ? ಹೌದು. ನಿನ್ನೆಯೇ ಭುವನೇಶ್ವರಿಯ ಚಿಕ್ಕಪ್ಪನವರು ದೂರವಾಣಿಯ ಮುಖಾಂತರ ನಿಮ್ಮ ಬರುವಿಕೆಯನ್ನು ತಿಳಿಸಿದ್ದಾರೆ. ಸ್ವಾಗತ, ಸುಸ್ವಾಗತ. ಇದರೊಳಗೆ ಪ್ರವೇಶ ಮಾಡಬೇಡಿ, ಈ ಕೊಠಡಿ ನಿಮಗೆ ಬೇಡ. ಅಲ್ಲಿ ನವದಂಪತಿಗಳು ಮಧುಚಂದ್ರ ಅನುಭವಿಸಲು ಬಂದಿದ್ದಾರೆ. ಏನೋ ಬಡಪಾಯಿ, ನಾಲ್ಕಾರು ಕಾಸು ಸಂಪಾದನೆ ಮಾಡಬೇಕಲ್ಲ. ಈ ವಿಚಾರವನ್ನು ಮಹಾಪ್ರಭುಗಳಿಗೆ ತಿಳಿಸಬಾರದಾಗಿ ವಿನಂತಿ. ತಮಗಾಗಿ ಮತ್ತೊಂದು ಕೊಠಡಿ ಸಿದ್ಧಪಡಿಸಿದ್ದೇನೆ, ಬನ್ನಿ ಬನ್ನಿ. ಅಬ್ಬ, ಬಾರಮ್ಮ ಬರೆ ಸೋದರಿ, ಬಾರಮ್ಮ ಬರೆ ಸೋದರಿ. ಅಮ್ಮ ನೀವು ವಿಶ್ರಾಂತಿ ತೆಗೆದುಕೊಳ್ಳಿ, ಮಧ್ಯಾಹ್ನದ ಭೋಜನಕ್ಕೆ ನಾನು ವ್ಯವಸ್ಥೆ ಮಾಡಿಸುತ್ತೇನೆ.
ಸ್ನಾನ ಮಾಡಬೇಕು. ಮತ್ತಾರ ಆಗಮನವಾಯಿತು. ಇನ್ಯಾವ ಜೀವಿ ಬಂದಿರಬಹುದು? ಯಾರಿಗಯ್ಯ ಜೀವಿ ಅಂದೆ? ಪ್ರಭುಗಳು ಮನ್ನಿಸಬೇಕು. ನಾಟಕದ ಹುಚ್ಚಿನ ಹೋಗಿಲ್ಲ ನಿಂಗೆ? ಅದು ಹೋಗುವುದು ನನ್ನ ದೇಹ. ತಮ್ಮ ಮಾವನವರು ದೂರವಾಣಿ ಮುಖಾಂತರ ಮಾತನಾಡಿದಾಗಲೇ ತಿಳಿಯಿತು ಏನಾದರೂ ಸೆಟಪ್ ಇರಬೇಕೆಂದು. ಪ್ರಭು, ಸರಕು ಸಿದ್ಧವಾಗಿದೆ. ಏನಾಗಿದೆಯಾ ನಿನಗೆ? ಏನೇನೋ ಮಾತಾಡ್ತಿದ್ಯಾ? ರಾತ್ರಿ ಕುಡಿದು ತಿಳಿದಿಲ್ವಾ? ತುಂಬನೇ ಬಾಯಿ ಮುಚ್ಕೊಂಡು ಬಾ. ಮಹದಾಜ್ಞೆ. ಪ್ರಭು 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 ಮಹಾಪ್ರಭು, ತಾವು ಆ ಕೊಠಡಿಗೆ ದಯಮಾಡಿಸಬೇಕು. ಯಾಕೋ, ನಮ್ಗೆ ಏನಾಗಿದೆ? ಈ ಕೊಠಡಿಯಲ್ಲಿ ನೀರಿನ ವ್ಯವಸ್ಥೆ ಸರಿಯಾಗಿಲ್ಲ. ಪ್ರಭು ಪ್ರಭು, ತಾವು ವಿಶ್ರಾಂತಿ ತೆಗೆದುಕೊಳ್ಳಿ, ಮಧ್ಯಾಹ್ನದ ಭೋಜನಕ್ಕೆ ಸಿದ್ಧಪಡಿಸುತ್ತೇನೆ. ಬಾತ್ರೂಮಿಂದ ಏನದು ಸದ್ದು? ಯಾರೊಳಗೆ? ಯಾರು? ಹೀನಾ, ನೀವೇನಿಲ್ಲಿ? ನನ್ನ ಬಂಗ್ಲೆಯಲ್ಲಿ ನಿಂತು ನೀವೇನಿಲ್ಲ ಅಂದ್ರೆ ನಾನೇ ಕೇಳ್ತಿದ್ಯಾ? ನೀನೇ ಆಗಿಲ್ಲಿಗೆ ಬಂದೆ? ಅವ್ರು ಕಳಿಸಿದ್ರು. ಅವರು ಅಂದ್ರೆ ಯಾರು? ಶಿವರಾಮನ? ಅವ್ರು ಒಂಟಿಯಾಗಿ ನಿನ್ನ ಇಲ್ಲಿಗೆ ಯಾಕೆ ಕಳಿಸ್ದ ಅಂತ. ನನ್ನ ಹೆಂಡತಿ ಬರ್ತಿದ್ದಾಳೆ, ನಾನು ಇಲ್ಲಿರೋದು ಅವಳಿಗೆ ಗೊತ್ತಿಲ್ಲ. ಎಲ್ಲ ಕಂಟ್ರೋಲಿಗೆ ಬರ್ತಾ ಇತ್ತು, ಈಗ ನಿನ್ ಜೊತೆ ನೋಡಿದ್ರೆ ಮುಗ್ದೋಯ್ತು. ಏನ್ ಮಾಡುದು ಸರ್? ನಾನು ಅಲ್ಲಿ ಬಚ್ಚಿಟ್ಕೊಂಡಿರ್ತೇನೆ, ಅವಳು ಬಂದು ಕೇಳಿದ್ರೆ ಬೇರೆ ರೂಮ್ ಇದ್ದೀನಿ ಅಂತ ಹೇಳು. ಹಾವಿಧಿ, ಎಂತಹ ದುರ್ಬರ ಪ್ರಸಂಗ! ನಮ್ಮ ಮಹಾಪ್ರಭುಗಳು ಸೆಟಪ್ ಮಾಡಿಕೊಂಡಿರುವಾಗಲೇ ಇವರು ಬಂದಿರಬೇಕೇ? ಇನ್ನು ನಮ್ಮ ಮಹಾಪ್ರಭುಗಳು ಏನೇನ್ ಸೌತಿ, ಎಷ್ಟು ದಿವಸದಿಂದ ಹೊಂಚಾಕೊಂಡಿದ್ಯಾ ನನ್ನ ಗಂಡನ ಲಕ್ಕಿಸ್ಕೊಳ್ಬೇಕು ಅಂತ? ಎಲ್ಲಿ ಅವರು? ಎಲ್ಲಿ ಬಚ್ಚಿಟ್ಟಿದ್ಯಾ? ಅವ್ರು ಇಲ್ಲಿಲ್ಲ, ಬೇಕಾದ್ರೆ ಎಲ್ಲ ಕಡೆ ನೋಡ್ಕೊಳ್ಳಿ. ನೋಡ್ತೀನಿ. ಏನಮ್ಮ ತಾಯಿ, ಏನಮ್ಮ ಬೇಕಾದ್ರೆ ನೋಡಿದ್ದು ಯಾಕಮ್ಮ ಹೇಳಿದೆ? ಅವಳೇನಾದ್ರೂ ಬಂದು ನೋಡಿದ್ದಿದ್ರೆ ಏನಾಗ್ತಿದ್ ಗೊತ್ತಾ? ಎಲ್ಲಮ್ಮ ಹೋಗ್ತಿದ್ಯಾ? ಈಗ ನೀನ್ ಯಾಕಮ್ಮ ಕುಳಿತಿದ್ಯಾ? ನಮ್ಮ ಯಜಮಾನ ಬರ್ತಾ ಇದ್ದಾರೆ. ಹೌದಾ? ನಮ್ಮಿಬ್ಬರು ಇಲ್ಲಿ ನೋಡಿದ್ರೆ ನನ್ನ ಕೊಂದೇ ಬಿಡ್ತಾರೆ. ನಾನು ಕೆಲಸ ಮಾಡ್ತೀನಿ, ನಾನು ಇಲ್ಲಿ ಬಜೆಟ್ ಕೊಡ್ತೀನಿ, ಅವ್ರು ಹೇಳೋದು ಕೇಳಿದ್ರೆ ನಾ ಅಲ್ಲಿದ್ದೀನಿ ಅಂತ ಹೇಳಿ. ಅಷ್ಟರಲ್ಲಿ ಇವಳು ಬಂದ್ಬಿಟ್ರೆ ಲಕ್ಷ್ಮಿ. ಸೀಸನ್ ಬೇರೆ ಕೇಳು. ನಾನು ಏನೇ ದ್ರೋಹ ಮಾಡಿದ್ದೆ ನಿನಗೆ?
ನಾನು ಅವಳ ನಂತಿದ್ದೆ ಅಂತ ಸುಮ್ಮನಿದ್ದೀನಿ. ಆದ್ರೆ ನನಗೆ ಉದ್ದುದ್ದ ಬೆಳೆಸಬೇಡ. ನಿನ್ನ ಹೆಂಡತಿ ಅಂದ್ರೆ ನನ್ನ ತಂಗಿ ಸಮಾನ ಕಡೆಯ. ಲಕ್ಷ್ಮಿ ತಂಗಿ ಬಾರಮ್ಮ. ನೀನ ಮನೆಗೆ ಬರ್ತಿದಾಗ್ಲೇ ನನ್ಗೆ ಅನುಮಾನ ಇತ್ತು ನೀನ್ ಏನೋ ಲೆಕ್ಕಾಚಾರ ಹಾಕೊಂಡು ಬರ್ತಾ ಇದೀಯ ಅಂತ. ಮೊದ್ಲೇ ಸರಿ ನಮ್ಮ ಮನೆಗೆ ಬಂದಾಗ ಏನಂದ್ರೆ ನನ್ನ ಹೆಂಡತಿ ಫೇರ್ ಆಗಿದ್ದಾಳೆ. ಗಾಡ್ ಪ್ರಾಮಿಸ್. ಅಲ್ಲಯ್ಯ ಫೇರ್ ಆಗಿ ಇಲ್ದೇ ಇರೋರಿಗೆ ಮುಖದ ಮೇಲೆ ಫೇರ್ ಆಗಿಲ್ಲ ಅಂತ ಹೇಳೋಕಾಗತ್ತಾ? ಚೆನ್ನಾಗಿರತ್ತಾ? ನಾನು ಹೇಳ್ತೀನಿ, ನಿನ್ ಹೆಂಡತಿ ಫೇರ್ ಆಗಿದ್ದಾಳೆ. ಶಿವಶಿವ ಶಿವರಾಮ, ನೀನ್ ಯಾವಾಗಿಂದ ಇವಳಿಗೆ ಶಿವ ಆದ್ಯೋ? ಇಬ್ರು ಜೊತೆಯಾಗಿ ನಂದಿಗೆ ಬಂದಿದ್ದೀರಾ? ನಿಮ್ಮಿಬ್ರಿಗೆ ಏನ್ ಕನೆಕ್ಷನ್? ನೋಡಿ ನೋಡಿ ನೋಡಿ, ನೀವು ಹಾಗೆಲ್ಲ ಮಾತಾಡಬೇಡಿ. ಶಿವರಾಮ ನಾನು ಬ್ರದರ್ ಸಿಸ್ಟರ್ ಅಂತಾರ. ಹಲೋ ಬ್ರದರ್. ಓ ಬ್ರದರ್ ಓನಾ, ನಡೆದಿದ್ದಿಷ್ಟೇ. ನಿನ್ನ ಗುಲಾಮಗಿರಿಯಿಂದ ತಪ್ಪಿಸ್ಕೊಂಡು ನಿನ್ನನ್ನೇ ಕಂಟ್ರೋಲ್ ಅಲ್ಲಿ ಇಟ್ಕೋಬೇಕು ಅಂತ ನಾನು ಯೋಚನೆ ಮಾಡಿದೆ. ಆವಾಗ ಪಾಪ ಈ ಶಿವರಾಮ ಐಡಿಯಾ ಕೊಡ್ತಾನೆ ಹೋದ, ನಾನು ಪಜಿತಿಯಲ್ಲಿ ಸಿಕ್ಕಾಕೋತಾ ಹೋದೆ. ತಪ್ಪು ನಂದೆ, ನಿಮ್ ಹಾಗೆ ನನ್ ಗಂಡನ ಡಮ್ಮಿ ಮಾಡ್ಬೇಕು ಅಂತ ನಿಮ್ ಹೆಂಡತಿ ಹೇಳ್ಕೊಟ್ಟ ಟೆಕ್ನಿಕ್ ಎಲ್ಲ ಫಾಲೋ ಮಾಡ್ದೆ. ನನ್ ಬದಿಗೆ ನಾನೇ ಹುಡ್ಕೋಬೇಕು. ನನ್ ಮನೆ ಗ್ರಿಪ್ ಲೂಸ್ ಆಗೋದಕ್ಕೆ ಇದ ಕಾರಣ? ನಿಮ್ ಗಂಡನ ಧೈರ್ಯಶಾಲಿಯಾಗಿ ಮಾಡ್ಬೇಕು ಅಂತ ನಾನ್ ಪ್ರಯತ್ನ ಪಡ್ತಾ ಇದ್ರೆ, ನನ್ನ ಹೆಂಡತಿ ಲಕ್ಷ್ಮಿನ ನಿಮ್ ಹಾಗೆ ರಾಕ್ಷಸಿಯಾಗಿ ಮಾಡ್ಬೇಕಂತ ಪ್ರಯತ್ನ ಮಾಡ್ತಾ ಇದ್ರ? ತಪ್ಪು ನಂದೇ ರೀ, ಅಮ್ಮ ಭುವನೇಶ್ವರಿ ತಾಯಿ, ನಾನ್ ಬದಲಾಗಿರ್ಬೋದು ಅಂತ ನೀವು ತಿಳ್ಕೊಂಡಿರ್ಬೋದು. ಆದ್ರೆ ನನ್ ಗಂಡ ನನ್ ಮುಖ ಕಾಫಿ ಎರಚುವಾಗ ಸಿಗೋ ಸಂತೋಷ, ನನ್ನ ಕೈ ಎತ್ತಿ ಒಡೆಯುವಾಗ ಅವ್ರ ತೋಳ್ ತಕ್ಕೇಲಿ ಮೈ ಮರ್ತಾಗ ಸಿಗೋ ಆನಂದ, ಇವೆಲ್ಲ ನಾನ್ ಇವನ್ನ ಹಿಡಿತದಲ್ಲಿ ಇಟ್ಕೊಂಡ್ರೆ ಸಿಗ್ತಾ ಇರ್ಲಿಲ್ಲ. ಅದಕ್ಕೆ ಗಂಡನ್ಗೆ ತಗ್ಗಿ ಬಗ್ಗಿ ನಡೆಯೋ ಹೆಂಡತಿನೇ ಸಿಗ್ಲಿ ಅಂತ ನಾನ್ ಆಸೆ ಪಡ್ತೇನೆ. ನನ್ನ ಕ್ಷಮಿಸ್ಬಿಡ್ರಿ. ಗೊತ್ತು ಲಕ್ಷ್ಮಿ, ನೀವು ಒಳ್ಳೆ ಒಳ್ಳೆ ಅಂತ ಏನ್ ಮಾಡೋದೆಲ್ಲ ನನ್ ಬ್ಯಾಡ್ ಟೈಮ್. ನೀವು ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಅಂದ್ರೆ, ಯಾವುದೇ ಹೆಣ್ಣಾಗ್ಲಿ ಗಂಡನ್ಗೆ ತಗ್ಗಿ ಬಗ್ಗಿ ನಡೆದ್ರೇನೆ ಸುಖ ಸಂತೋಷ ಸಿಗುತ್ತೆ ಅಂತ ನಾನ್ ಈಗ ಅರ್ಥ ಮಾಡ್ಕೊಂಡೆ. ಓನಾ, ನೀನ್ ಅರ್ಥ ಮಾಡ್ಕೊಂಡಿದ್ದು ತಪ್ಪು. ಗಂಡ ಹೆಂಡತಿ ಯಾರು ಒಬ್ರಿಗೊಬ್ರು ಗುಲಾಮರಲ್ಲ, ಅಡಿಯಾಳರಲ್ಲ. ಹೆಂಡತಿನ ಅರ್ಥ ಮಾಡ್ಕೊಂಡು ಗಂಡ, ಗಂಡನ ಅರ್ಥ ಮಾಡ್ಕೊಂಡು ಹೆಂಡತಿ, ಇಬ್ರು ಹೊಂದ್ಕೊಂಡು ಹೋದ್ರೇನೆ ಅದು ನಿಜವಾಗ್ಲೂ ಸುಖಿ ಸಂಸಾರ ಆಗೋದು. ಅದೆಲ್ಲ ಸರಿ ಸರ್, ಆದ್ರೆ ನಿಮ್ ಲೆಟರ್ ಪ್ಯಾಡ್ ಅಲ್ಲಿ ಈ ರೀತಿ ಪಜಿತಿ ಆಗ್ಬೇಕು ಅಂತ ಯಾಕೆ ಬರ್ತಿಟ್ಟಿದ್ರಿ? ನನ್ನ ಲೆಟರ್ ಪ್ಯಾಡ್ ಅಲ್ಲ, ನಾನ್ ಬರ್ದಿದ್ದಲ್ಲಪ್ಪ. ಮತ್ ಯಾಕೆ ನನ್ ನಿಲ್ಸಕ್ ಬಂದ್ರಿ? ಅವತ್ತು ನಾನ್ ನಿನ್ ಮನೆಗೆ ಬಂದಾಗ ಆ ಗೃಹಿಣಿ ಪುಸ್ತಕದಲ್ಲಿ ನೆತ್ತಿ ಮೇಲೆ ಹೊಡೆಯುವಂತ ಟೆಕ್ನಿಕ್ ಅಂತ ಬರ್ದಿದ್ದು ನೀನೇ ತಾನೇ? ನೋಡಿ, ನಾನೇ ಸರಿ ಇದನ್ನೆಲ್ಲ ಬರೆಯಕ್ ಹೋಗ್ಲಿ? ಗೃಹಿಣಿ ಪುಸ್ತಕ ಏನ್ ಸರಿ ಇದಲ್ಲ ರೀ? ಅದನ್ ನಾನೇ ಬರ್ದಿದ್ದು. ಶಿವರಾಮನ ಹೆಂಡತಿ ಕೈಲಿ ಕೊಟ್ಟ ಅಂತ ರಂಗನ ಹತ್ರ ಕೊಟ್ಟು ಕಳ್ಸಿದ್ರೆ ಪುಸ್ತಕದೊಳಗಡೆ ಇಟ್ಬಿಟ್ಟು ನಮ್ಮೆಲ್ಲರಿಗೂ ಕನ್ಫ್ಯೂಷನ್ ತಂದ್ಬಿಟ್ಟ ಆ ರಾಸ್ಕಲ್. ಅಂದ್ರೆ ಈ ಲೆಟರ್ ಹೇಗ್ ಬಂತು ಅನ್ನೋದು ಸಾಲ್ವ್ ಆಯ್ತು. ಆದ್ರೆ ನಮ್ಮ ಆಫೀಸ್ ಪ್ಯಾಡ್ ಅನ್ನ ಯಾರು ಮಿಸ್ಯೂಸ್ ಮಾಡ್ತಿದ್ದಾರೆ ಹಾಗಾದ್ರೆ? ಸರ್ ಎಕ್ಸ್ಕ್ಯೂಸ್ ಮೀ ಸರ್, ಆ ಲೆಟರ್ ನಾನೇ ಬರೆದು ನಿಮ್ ಟೇಬಲ್ ಮೇಲೆ ಇಟ್ಟಿದ್ದು. ನೀನ್ ನೀ ನೋಡ್ಲಿ ಅಂತ, ಆದ್ರಿಂದ ಇಷ್ಟ ತರಲೆ ಆಗುತ್ತೆ ನನಗೆ ಗೊತ್ತಿರ್ಲಿಲ್ಲ. ಕ್ಷಮಿಸ್ಬಿಡಿ ಸರ್, ನಾವಿಬ್ರು ಯಾರಿಗೂ ಗೊತ್ತಿಲ್ಲದೆ ನಂದಿಗೆ ಹೋಗಿ ಮದುವೆ ಮಾಡ್ಕೊಳ್ಳೋಣ. ಹೌದು ಸರ್, ಮದುವೆ ಮಾಡ್ಕೊಂಡಿಲ್ಲ. ನಿಮ್ಗೆ ಹೇಳಿದ್ರೆ ಮದುವೆ ಮಾಡ್ಕೊಂಡ್ಬಿಟ್ಟು ಆಶೀರ್ವಾದ ಮಾಡಿ ಸರ್. ಆಶೀರ್ವಾದ ನಾನ್ ಮಾಡ್ತೀನಿ. ಒಟ್ಟಿನಲ್ಲಿ ಎಲ್ಲ ಒಳ್ಳೆ ರೀತಿಯಲ್ಲಿ ಮುಗಿತಲ್ಲ. ನೀವು ನಿಮ್ ನಿಮ್ ಜೋಡಿ ಜೊತೆ ನಾಲ್ಕು ದಿವಸ ಜಾಲಿಯಾಗಿದ್ದು ಹನಿಮೂನ್ ಮಾಡ್ಕೊಂಡು ಹೋಗಿ. ಗಂಡು ಎಂದರೆ ಮನೆಯೊಳಗು ಗಂಡೆ ಹೊರಗು ಗಂಡೆ, ಪತ್ನಿಯರು ಪತಿಯನ್ನು ಇಲಿ ಮಾಡಿದರೆ ಅವರಿಗೆಲ್ಲಿದ ಗೌರವ? ಮೀಸಗಿರುವ ಗಂಡಸರು ಪತ್ನಿಯನ್ನು ಇಲಿ ಮಾಡಿದರೆ ಅವರಿಗೆಲ್ಲಿದ ಗೌರವ? ಯಾರು ಯಾರಿಗೆ ದಾಸರಲ್ಲ, ಪತಿ ಪತ್ನಿಯರು ಒಂದಾದರೆ ಅದೊಂದೇ ಸುಖ ಸಂಸಾರಕ್ಕೆ ಸೂತ್ರ.